श्री गुरुभ्यो नमः। हरि ओम। ಬೆಳಿಗ್ಗೆ ಹೇಳಿ ಚಲಾಗಿ ಸ್ವಲ್ಪ ಉಳಿಯಿತು, ಬೆಳಿಗ್ಗೆ ಹೇಳಿದ ಚುಳಾದಿ ಸ್ವಲ್ಪ ಉಳಿಯಿತು, ಅದನ್ನು ಪೂರ್ಣಗೊಳಿಸಿ ಮುಂದಕ್ಕೆ ಹೋಗೋಣ. ದೇವರು ಏನು ಮಾಡಿಸಿದ್ರೆ ಅದು ನಾವು ಮಾಡಬೇಕು. ಈ ಸುಳಾದಿ ಸುಲಭ ಅಲ್ವಾ, ಅರ್ಥ ಆಗ್ತಾ ಇದೆ ನೋಡಿ. ಮೊದಲಿನಿಂದ ಬಂದದ್ದು, ಒಡೆಯ ನಿಲ್ಲಲು ಆವು ನಿಲ್ಲುವೆ ಬಯ್ಯ, ಒಡೆಯ ನಡೆಯಲಾವು ನಡೆಯುವೆ ಬಯ್ಯ. ಅರ್ಥ ಆಗದೆ ಏನಿದೆ ಅದರಲ್ಲಿ? ಸುಲಭ, ನಾನು ಹೇಳ್ಬೇಕಾ? ಆದರೆ ಈ ಸುಳಾದಿ ಕೇಳಲಿಕ್ಕೆ ಸುಲಭ, ಮಾಡೋದು ಕಷ್ಟ. ಈ ಸುಳಾದಿಯ ವಿಶೇಷ ಏನಯ್ಯ ಅಂದ್ರೆ, ಹೇಳ್ತಾ ಬರ್ತಾರೆ, ನಡೆದಾಗೆಲ್ಲ ನೀ ನಡೆಸ್ತಾ ಇದೀಯ, ಕೊಟ್ಟಾಗೆಲ್ಲ ನೀ ಕೊಡಿಸ್ತಾ ಇದೀಯ, ಉಂಡಾಗೆಲ್ಲ ನೀ ಉಣಿಸ್ತಾ ಇದೀಯ, ನೀನು ಅಗಸ್ತಾ ಇದೀಯ, ನೀನು ನುಂಗಿಸ್ತಾ ಇದೀಯ, ಹೆಜ್ಜೆ ಹೆಜ್ಜೆಗೆ ಬರ್ತಾ ಇದೀಯ. ಅದು ಬರಬೇಕಂತೆ ಸುಳಾದಿಯ ಟಾರ್ಗೆಟ್, ಅದು ಹೇಳ್ತಾ ಇದ್ದಾರೆ. ಈ ತರ ಸದಾ ಚಿಂತನೆ ಮಾಡಿ ಮಂತ್ರ. ಒಡೆಯ ಭಕ್ತರಿಗಾಗಿ ಬ್ರಹ್ಮಾಂಡ ಪುಟ್ಟಿಸಿ, ನಡುವೆ ತಾನೇ ಒಂದು ರೂಪದಲ್ಲಿ, ಎಡಬಿಡದಲೆ ಒಂದು ಸರ್ವ ಜೀವಿಗಳನ್ನು, ಜಡವೊಂದು ತಂದಿತ್ತು ಜನಿಸುವ ಉಪಾಯ, ಒಡನೆ ಕಲ್ಪಿಸಿತಾನೆ ಒಳಗಿಪ್ಪ ತೊಲಗಾದಲೆ. ಹೇಳ್ತಾರೆ ಒಡೆಯ ಭಗವಂತ ಭಕ್ತರಿಗಾಗಿ ಬ್ರಹ್ಮಾಂಡ ಪುಟ್ಟಿಸಿ, ಭಕ್ತರಿಗಾಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುತ್ತಾನಂತೆ ಶ್ರೀಹರಿ. ನಡುವೆ ತಾನೇ ಒಂದು ರೂಪದಲ್ಲಿ, ಎಡಬಿಡದಲೆ ನಿಂದು ಸರ್ವ ಜೀವಿಗಳನ್ನು ಬ್ರಹ್ಮಾಂಡ ನಿರ್ಮಾಣ ಮಾಡುತ್ತಾನೆ. ನಿರ್ಮಾಣ ಮಾಡಿದ ಮೇಲೆ ಬ್ರಹ್ಮಾಂಡದೊಳಗೆ ಜೀವಿಗಳನ್ನ ತರ್ತಾನೆ. ತಂದ ಮೇಲೆ ಒಂದು ರೂಪದಿಂದ ಜೀವಿಗಳು ಒಳಗೆ ನಿಂತಿರ್ತಾನೆ, ಇನ್ನೊಂದು ರೂಪದಿಂದ ಹೊರಗಿದ್ದುಕೊಂಡು ಊಟ ಹಾಕ್ತಾನೆ. ನೋಡಿ, ಹೊರಗಿದ್ದುಕೊಂಡು ಒಂದು ರೂಪದಿಂದ ಊಟ ಹಾಕಿದರೆ ನಾವಾಗಿ ತಿನ್ನುವ ಸೌಭಾಗ್ಯ ನಮಗಿಲ್ಲ. ಅಸ್ವತಂತ್ರರು ಬಿದ್ದಿರ್ತೀವಿ, ಪಾಪ ಏನ್ ಮಾಡಬೇಕು? ಹೊರಗಿಂದ ಅವನೇ ತಂದು ಹಾಕ್ಬೇಕು, ಒಳಗಿದ್ದುಕೊಂಡು ಅವನೇ ನಮಗೆ ಉಣಿಸಬೇಕು. ಉಣಿಸಬೇಕು ಅಂದ್ರೆ ಹೇಗೆ? ನಮ್ಮ ಇಡೀ ಶರೀರದಲ್ಲಿ ಅವನೇ ಇದ್ದುಕೊಂಡು ಕೈಯಲ್ಲಿದ್ದು ಕೈ ಮೂಲಕ ತನ್ನ ಕೈಯಲ್ಲಿಟ್ಟಿರ್ತಾನೆ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಅರ್ಥ ಆಗದಿದ್ರೆ ಏನು ಸಾಧನ ಪ್ರಯೋಜನ ಇಲ್ಲ. ಅದನ್ನ ಷೋಡಶೀಕಾರರು ಅರಣ್ಯಕಾಚಾರ ಹೇಳುತ್ತಾರೆ, ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ ಎಂಬುದರಲ್ಲಿ ಹೇಳುತ್ತಾರೆ. ಏನದು ಅಂದ್ರೆ, ಜೀವ ಇರ್ತಾನಲ್ಲ, ಜೀವ ಹೇಗಿರ್ತಾನೆ? ಪರಮಾಣು, ಜೀವ ಪರಮಾಣು ಅಂದ್ರು. ಅಂತ ಜೀವ ಎಲ್ಲಿರ್ತಾನೆ? ಈ ಹೃದಯದಲ್ಲಿ ಅಷ್ಟದಳ ಕಮಲದಲ್ಲಿ ಇರ್ತಾನೆ, ಹೌದಾನೆ? ಮೂಲೇಶನ ಪಾದ ಮೂಲದಲ್ಲಿಪ್ಪ, ಪವನನ ಪಾದ ಮೂಲದಲ್ಲಿ ಜೀವ ಹೇಗಿರ್ತಾನೆ? ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ, ಲಿಂಗ ದೇಹ ಅನಿರುದ್ಧ ದೇಹಗಳನ್ನ ಹೊತ್ತುಕೊಂಡಿರ್ತಾನೆ ಜೀವ ಅಂದ್ರು. ಸರಿಯಪ್ಪ, ಅಂಥ ಜೀವ ಇದ್ರೆ ಈಗ ನೀವೇ ಹೇಳಿ, ಇಲ್ಲಿ ಜೀವ ಇದ್ರೆ ಈ ಸೆಂಟರ್ ಅಲ್ಲಿ ಈ ಕಣ್ಣಿಂದ ಹೇಗ್ ನೋಡ್ಬೇಕು? ಅದನ್ನ ನೋಡೋ ಕಾಲಕ್ಕೆ ಈ ಹೃದಯದಿಂದ ಕಣ್ಣಿಗೆ ಓಡಿ ಬರ್ಬೇಕು. ಇಲ್ಲಿರೋದು ಇಷ್ಟು ಚಿಕ್ಕ ಜೀವ, ಇಲ್ಲಿಂದ ನೋಡ್ಬೇಕಾದ್ರೆ ಇಲ್ಲಿಗೆ ಓಡ್ಕೊಂಡ್ ಬರ್ಬೇಕು. ಕೈಯಿಂದ ಮುಟ್ಟಬೇಕಾದ್ರೆ ಕೈಗೆ ಓಡ್ಕೊಂಡು ಹೋಗ್ಬೇಕು, ಕಾಲಿಂದ ಸ್ಪರ್ಶ ಆಗ್ಬೇಕಾದ್ರೆ ಕಾಲಿಗೆ ಓಡ್ಕೊಂಡು ಹೋಗ್ಬೇಕು. ಹೌದಾ ಅಂದ್ರೆ ಸಾಧ್ಯ ಇಲ್ಲ. ಏಕಕಾಲದಲ್ಲಿ ಎಲ್ಲ ಇಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿಗೆ ಹೋಗ್ತಾನವ? ಅದಕ್ಕೆ ಹೇಳ್ತಾರೆ ಹಾಗಲ್ಲ, ದೀಪ ಒಂದು ಕಡೆ ಇದ್ರೂ ಕೂಡ ಅದರ ಪ್ರಕಾಶ ಎಲ್ಲ ಕಡೆ ವ್ಯಾಪಿಸಿರುತ್ತೆ. ಅದೇ ತರ ಜೀವ ಈ ಹೃದಯದಲ್ಲಿದ್ರೂ ಕೂಡ
ಇಡೀ ದೇಹದಲ್ಲಿ ಅವನ ಪ್ರಕಾಶ ವ್ಯಾಪಿಸಿದೆ, ತಿಳುವಳಿಕೆ ಪ್ರಕಾಶ ವ್ಯಾಪಿಸಿದೆ. ಅದಕ್ಕೆ ಪ್ರಕಾಶತಃ ವ್ಯಾಪ್ತ ಜೀವ ಅಂತ. ಅಂಥ ಜೀವ ಇಡೀ ಶರೀರದಲ್ಲಿ ವ್ಯಾಪಿಸಿದ್ರೆ ಆ ಜೀವನ ಪ್ರಕಾಶದೊಳಗೆ ನಿಂತಿರ್ತಾರೆ ದೇವತೆಗಳು. ಇಡೀ ಶರೀರದಲ್ಲಿ ವ್ಯಾಪಿಸಿ ನಿಂತ ಜೀವನ ಪ್ರಕಾಶ ಏನಿದೆ ಆ ಪ್ರಕಾಶದೊಳಗೆ ದೇವತೆಗಳಿರ್ತಾರೆ. ಇಲ್ಲದಿದ್ರೆ ಜೀವನೊಳಗೆ ದೇವತೆಗಳು ಅಂದ್ರೆ ಜೀವನೊಳಗೆ ವಾಯುದೇವರಿಗೆ ಬಿಟ್ಟರೆ ಬೇರೊಬ್ಬ ದೇವತೆಗಳಿಗೆ ಪ್ರವೇಶವೇ ಇಲ್ಲ. ಅಂತ ಕಾಲಕ್ಕೆ ಜೀವನೊಳಗೆ ತತ್ವಾಭಿಮಾನಿಗಳಿದ್ದಾರೆ ಅಂದ್ರೆ ಅದರ ತಾತ್ಪರ್ಯ ಏನಯ್ಯ ಅಂದ್ರೆ ಜೀವನ ಒಳಗಲ್ಲ ಪ್ರಕಾಶತಃ ಪ್ರಕಾಶ ರೂಪದಿಂದ ಜೀವನ ಬೆಳಕೇನು ಬರುತ್ತಲ್ಲ ಅದರಲ್ಲಿ ಎಲ್ಲರ ಪ್ರವೇಶವಿದೆ. ಜೀವನ ಸ್ವರೂಪ ದೇಹದೊಳಗಲ್ಲ. ಈ ಇಡೀ ಶರೀರದಲ್ಲಿ ವ್ಯಾಪಿಸಿ ನಿಂತ ಜೀವ ಇದ್ದಾನಲ್ಲ ಆ ಜೀವ ಎಂಥದ್ದು ಅಂದ್ರೆ ಪ್ರಕಾಶ ರೂಪದಿಂದ ವ್ಯಾಪಿಸಿದ ಜೀವ ಅಸ್ವತಂತ್ರ. ಅವನಿಗೂ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೇನು ಮಾಡಿದ ಭಗವಂತ, ಈ ಜೀವ ಇದ್ದಾನಲ್ಲ ಇಡೀ ಶರೀರದಲ್ಲಿ ವ್ಯಾಪಿಸಿ ಅವನೊಳಗೆ ತಾನು ತೂರಿ ನಿಂತ. ಹೇಗೆ ನಿಂತ? ತಲೆಯಿಂದ ಸರಿಯಾಗಿ ಒಳಗೆ ನಿಂತ್ರೆ ಈ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ ನಿಮ್ಗೆ, ಒಂದು ಎನ್ವೆಲಪ್ ಕವರು, ಅದರೊಳಗೊಂದು ಕಾರ್ಡ್. ಎನ್ವೆಲಪ್ ಕವರ್ ಜೀವ, ಅದರೊಳಗೆ ಕಾರ್ಡ್ ದೇವ. ಅರ್ಥ ಆಯ್ತಾ? ಆ ಕವರೊಳಗೆ ಕಾರ್ಡ್ ಹಾಕಿದಂತೆ ಜೀವನೊಳಗೆ ದೇವ ಪ್ರವೇಶ ಮಾಡಿದ್ದಾನೆ ಪೂರ್ಣ. ಹೇಗೆ? ಅದು ಯಾವ ರೀತಿಯಲ್ಲಿದ್ದಾನೆ ಅದನ್ನು ಹೇಳುತ್ತಾರೆ, ಆಸ್ಯೇ ಆಸ್ಯಮಿತಿ ಕ್ರಮಾತ್. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರ ವ್ಯಾಪಿಸಿದ್ದಾನೆ ಜೀವನದ್ದು ಭಗವಂತ. ಏನು ಮಾಡುತ್ತಾನೆ? ಜೀವನ ಕೈ ಹೇಳಬೇಕಾದರೆ ಜೀವನ ಕೈ ಒಳಗೆ ದೇವ ತನ್ನ ಕೈ ಇಟ್ಟಿರ್ತಾನೆ. ಜೀವನ ಕೈ ಒಳಗೆ ದೇವ ತನ್ನ ಕೈ ಇಟ್ಟಿರ್ತಾನೆ. ದೇವ ಕೈ ಎಬ್ಬಿಸಿದರೆ ಜೀವನ ಕೈ ಏಳುತ್ತೆ. ಯಾವುದು? ಪ್ರಕಾಶ ರೂಪವಾದ ಜೀವನ ಕೈ ಏಳುತ್ತೆ. ಆವಾಗ ಹೊರಗಿನ ಕೈ ಏಳುತ್ತೆ. ಏನ್ ಹೇಳಿದೆ? ಅರ್ಥಾಗಿಲ್ಲ ಆಗಿಲ್ವಾ? ಶರ್ಟ್ ಹಾಕೊಂಡಿದ್ದೀರಿ, ನೀವೊಂದು ಶರ್ಟ್ ಹಾಕೊಂಡಿದ್ದೀರಿ. ಆ ಶರ್ಟಿನ ಕೈ ಇರುತ್ತಲ್ಲ, ಅದರೊಳಗೆ ನಿಮ್ ಕೈ ಹೋಗಿರುತ್ತಲ್ಲ. ನಿಮ್ ಕೈ ತೋರಿಸದೆ ಬರೇ ಶರ್ಟ್ ಗೋಡೆಗೆ ತಗಲು ಹಾಕಿದರೆ ಶರ್ಟ್ ಸ್ವೆಟರ್ ಅದರ ಕೈ ತಾನಾಗಿ ಎದ್ದು ನಿಂತು ಮಾಡತ್ತ? ಮಾಡಲ್ಲ. ನಿಮ್ ಕೈ ಅದರೊಳಗೆ ತೋರಿಸಿದ್ರಿ, ಶರ್ಟ್ ನೀವು ಹಾಕೊಂಡ್ರಿ ಅಂದ್ರೆ ಶರ್ಟ್ ಒಳಗೆ ನೀವಿದ್ದೀರಿ, ಹೋಗ್ತಾನೆ. ಅವಾಗ ನಿಮ್ ಕೈ ಎದ್ರೆ ಶರ್ಟ್ ಕೈ ಏಳುತ್ತೆ. ಅದೇ ತರ ಜೀವ ಶರ್ಟ್ನಂತೆ ಒಳಗೆ ದೇವ ತೋರಿದ್ದಾನೆ. ದೇವ ಕೈ ಎಬ್ಬಿಸಿದ್ರೆ ಜೀವನ ಕೈ ಏಳುತ್ತೆ, ದೇವ ಕಾಲೆಬ್ಬಿಸಿದ್ರೆ ಜೀವನ ಕಾಲೇಳುತ್ತೆ. ಈ ತರ ದೇವ ತಾನು ನಡೆದು ಜೀವನನ್ನ ನಡೆಸ್ತಾ ಇದ್ದಾನೆ. ಎಷ್ಟು ಕಾಲ? ಹುಟ್ಟಿದಾಗ್ಲಿಂದ ಸಾಯೋಪರ್ಯಂತ ಅಲ್ಲ, ಜನ್ಮ ಜನ್ಮಗಳು ಅನಾದಿಯಿಂದ ಎಡಬಿಡದೆ ನಮ್ಮ ಒಳಗೇ ನಿಂತಿದ್ದಾನೆ, ಒಳಗೇ ನಿಂತಿದ್ದಾನೆ. ಯಾರಿಗಾದರೂ ನಾವು ಒಬ್ಬರಿಗೆ ಒಂದು ಗಂಟೆ ನಿಂತು ಸಹಾಯ ಮಾಡಿದರೆ, ಎರಡು ಗಂಟೆ ಸಹಾಯ ಮಾಡಿದರೆ ಮೂರನೇ ಗಂಟೆಗೆ ಸಾಕು ಅನಿಸಿಬಿಡುತ್ತೆ. ಓಡಿ ಹೋಗ್ತೀವಿ, ಅದರಲ್ಲಿ ಹುಡುಕ್ತೀವಿ, ನನಗೇನು ಪ್ರಯೋಜನ? ಸೊಮ್ಮನೆ ಬಿದ್ದಿರಬೇಕಾ, ಇವರ ಹಿಂದೆ ಬಿದ್ದಿರಬೇಕಾ, ಜೀವನ ಎಲ್ಲ ಇಲ್ಲೇ ಕಳಿಬೇಕಾ? ಹೌದೋ, ಎಲ್ಲ ಕ್ವಶನ್ಸ್ ಬರುತ್ತೆ ಆ ಮಹಾನುಭಾವನಿಗೆ. ಅದಕ್ಕೆ ಅವನು ಮಹಾತ್ಮ ಅಂತ ಕರೆಯೋದ ಸ್ವಾಮಿಯನ್ನ. ಅವನಿಗೆ ನಮ್ಮಿಂದ ಪೈಸಾ ಪ್ರಯೋಜನ ಇಲ್ಲ, ನಮ್ಮ ಹಿಂದೆಯೇ ಇರ್ತಾನೆ, ನಮ್ಮ ಹಿಂದೆಯೇ ಇರ್ತಾನೆ. ಜೀವನ ಪರಮಾಣು ಪರಿಚಯ ಆಗಿದೆ ಅಲ್ವಾ? ಇಷ್ಟು ದೊಡ್ಡ ಶರೀರ ಹೊರಲಿಕ್ಕಾಗತ್ತ? ಆಗಲ್ಲಲ್ಲ. ಒಳಗೆ ದೇವರು ಇದ್ದು ಹೊರಿಬೇಕಲ್ಲ. ನೋಡಿ, ಬೆಳಿಗ್ಗಿಂದ ನಿಮ್ ಹಿಂದೆ ಇದ್ದಾನೆ. ಬೆಳಿಗ್ಗೆ ಅವನೇ ನಿಮಗೆ ಎಚ್ಚರ ಕೊಡ್ತಾನೆ. ಎಚ್ಚರ ಕೊಟ್ಟ ಕೂಡಲೇ ಬಾತ್ರೂಮ್ಗೆ ಓಡಬೇಕು. ಶರೀರ ಹೊತ್ತುಕೊಂಡು ಓಡ್ಲಿಕ್ಕೆ ನಿಮ್ಗೆ ಆಗಲ್ಲ. ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಹೋಗ್ತೀರಾ? ಆಗಲ್ಲ. ತಾನೇ
ಎಲ್ಲಿಗೆ ಹೋಗ್ಬೇಕು ಅಂತ ಆಲೋಚನೆ ಕೊಟ್ಟಿದ್ದಾನೋ ಅಲ್ಲಿಗೆ ಈ ಶರೀರ ಹೊತ್ತುಕೊಂಡು ತಾನೇ ಹೇಳುತ್ತಾನೆ. ಯಾರು ತಿರುಪತಿಗೆ ಹೋದರೆ, ಅವನ ದರ್ಶನಕ್ಕೆ ಹೋದರೆ ದಬ್ಬತಾ ಇರ್ತಾರೆ, ಹಾಗೆ ತಳ್ಳತಾ ಇರ್ತಾರೆ ಹೊರಕ್ಕೆ, ಹೋಗ್ರಿ ಹೋಗ್ರಿ ಅಂತ. ಆ ಸ್ವಾಮಿನೇ ದಿ ಸೇಮ್ ಶ್ರೀನಿವಾಸ, ಅವನೇ ನಮ್ಮ ಶರೀರದಲ್ಲಿ ಇದ್ದುಕೊಂಡು ಬೆಳೆದ್ದು ಈ ಶರೀರ ಎಬ್ಬಿಸಿ ನಮ್ ಜೊತೆಗೇನೆ ಬಂದು ಬಾತ್ರೂಮ್ಗೆ ಬರ್ತಾನೆ, ನಮ್ ಜೊತೆಗೆ ಬರ್ತಾನೆ. ಅವನು ಪಕ್ಕಕ್ಕೆ ಒಂದು ಕ್ಷಣ ಸರಿದ್ರೆ ಶರೀರ ಬಿದ್ದು ಹೋಗುತ್ತೆ, ಕ್ಷಣ ಸರಿ ಸಾಕು, ಅಲ್ಲಿ ಕರ್ಕೊಂಡು ಬರ್ತಾನೆ, ಮಲಮೂತ್ರ ವಿಸರ್ಜನೆ ಮಾಡಿಸ್ತಾನೆ. ಆ ಮಲಮೂತ್ರದ ಕಂಡರಗಳಲ್ಲಿ ನಿಂತು ಆದ ಮೇಲೆ ಒಬ್ಬರಿಗೆ ಯಾರಿಗಾದರೂ ಹೇಳ್ಬಿಡ್ರಿ, ಯಾರೋ ಚಿಕ್ಕ ಮಕ್ಕಳು ಇರ್ತಾರೆ, ಏನೋ ಹೆಸಿಗೆ ಮಾಡಿರ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡಿರ್ತಾರೆ ಚಿಕ್ಕ ಮಕ್ಕಳು, ಗೊತ್ತಾಗಲ್ಲ ಅವ್ರ ಅಪ್ಪ ಅಮ್ಮ ತೆಗಿಬೇಕದು, ಇಲ್ಲೇ ಮಾಡಿದ್ದಾರೆ ಯಾರು, ಅದು ಯಾರು ತೆಗಿಬೇಕು, ಅವ್ರ ಅಪ್ಪ ಅಮ್ಮ ತೆಗಿಬೇಕು, ಎಲ್ಲರೂ ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ, ಯಾರು ಮುಟ್ಟಲ್ಲ, ಹೌದಾನೆ, ಅವ್ರ ಅಪ್ಪ ಅಮ್ಮ ಕಡೆ ನೋಡ್ತಾರೆ, ಅದನ್ನ ನೋಡ್ತಾರೆ ಅವ್ರು ನೋಡ್ತಾರೆ, ಅದನ್ನ ನೋಡ್ತಾರೆ ಅವ್ರು ನೋಡ್ತಾರೆ, ಹಾಗೆ ಇರುತ್ತೆ. ಅವಾಗ ಯಾರಾದ್ರೂ ಸರಿ ಆ ಅಪ್ಪ ಅಮ್ಮ ಏನ್ರಿ ನೋಡ್ತೀರಾ, ಹೊತ್ತು ತೆಗಿಬಹುದಲ್ಲ ಅದ ನಿಮಗ್ ಕೇಳಿದ್ರೆ ಏನಂತೀರಾ, ನಮ್ಗೇನ್ರಿ ಕರ್ಮ ಹಡ್ದಿದ್ದೀರಿ ತೆಗೀರಿ ಅಂತ ಅವ್ರಿಗೆ ಹೇಳ್ತೀವಿ, ಹೌದಾನೆ. ಒಬ್ಬರ ಮಲಮೂತ್ರ ಒಂದು ಸಲ ತೆಗೆದು ಹಾಕ್ಲಿಕ್ಕೆ ಅಷ್ಟು ಫೀಲ್ ಆದ್ರೆ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ಮಲಮೂತ್ರ ಎಡಗೈಯಲ್ಲಿ ತನ್ನ ಎಡಗೈ ಇಟ್ಟು ದಿನಾಗೂ ತೊಳಸ್ತಾನೆ ಮಹಾನುಭಾವ. ಅವ ಒಂದು ದಿವಸ ಎಡಗೈಯಲ್ಲಿ ಇದ್ದಿದ್ರೆ ನಾನು ಮಾಡಲ್ಲ ಅಂದ ಕ್ಲೀನ್ ಬೌಲ್ಡ್ ಡಾಕ್ಟರ್ ಬರಬೇಕು, ಹೌದಾನೆ. ಇಂಥ ಸ್ವಾಮಿ ನಮ್ ಸುತ್ತ ಇದ್ದಾನೆ, ಒಳಗೆದ್ದು ನಡೆಸ್ತಾ ಇದ್ದಾನೆ. ಅದನ್ನ ಸದಾ ಚಿಂತನೆ ಮಾಡ್ಲಿಕ್ಕೂ ನಮಗೆ ಪೇಷನ್ಸ್ ಇಲ್ಲ ಅಂದ್ರೆ, ನಮ್ ಸುತ್ತೇ ಸದಾ ಇದ್ದು ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಹಲ್ಲು ತಿಕ್ಕಿಸ್ತಾನೆ. ಹಲ್ಲು ತಿಕ್ಕಿಸೋ ಕಾಲಕ್ಕೆ ನಾನೊಬ್ಬನಿದ್ದೀನಿ ನಿಮಗೆ ಮಾಡ್ತಾ ಇದ್ದೀನಿ ಎಂಬ ಎಚ್ಚರವೇ ಕೊಡಲ್ಲ, ಯಾವಾಗ ಕನ್ನಡಿ ಕಡೆ ದೃಷ್ಟಿ ಕೊಡ್ತಾನೆ, ನಾನಿಟ್ಟು ಚೆನ್ನಾಗಿದ್ದೀನಿ ನಿಮ್ಮ ಬುದ್ಧಿ ಕೊಡ್ತಾನೆ, ನೋಡುವಂತೆ ಮಾಡ್ತಾನೆ, ಹಲ್ಲು ತಿಕ್ಕಿಸ್ತಾ ಇರ್ತಾನೆ. ಇವನ ಎಚ್ಚರವೇ ನಮಗೆ ಬರಲ್ಲ, ನಮ್ದೇ ಲೋಕದಲ್ಲಿ ಇರುವಂತೆ ತಾನೇ ಹೇಳಿ. ಈ ತರ ಮಾಡುವ ದೇವ ಊಟದ ಕಾಲಕ್ಕೂ ಬಿಟ್ಟಿಲ್ಲ, ನಡೆಯೋ ಕಾಲಕ್ಕೂ ಬಿಟ್ಟಿಲ್ಲ, ಒಬ್ಬರೇ ಹೊರಗೆ ಹೋಗಿ ಕೂತ್ರೆ ನಿಮ್ಸುತ್ತೇ ಕೂತಿರ್ತಾನೆ, ನಿಮ್ಸುತ್ತೇ ಕೂತಿರ್ತಾನೆ. ಎಲ್ಲಿ ಓಡಿದ್ರು ಜೀವನದಲ್ಲಿ ಆತ ಬಿಟ್ಟ ಕ್ಷಣ ಇದೆಯಾ ನಿಮ್ಮನ್ನ? ಇಲ್ಲಲ್ಲ. ಮತ್ತೆ ಅವ ನಮ್ಮನ್ನ ಮರೆತಿಲ್ಲ, ನಾವವನ್ನ ನೆನೆಯೋದೇ ಇಲ್ಲ, ನಾವವನನ್ನು ನೆನೆಯೋದೇ ಇಲ್ಲ. ಮತ್ತೆ ಆ ನೆನಪು ಕೊಡುವವರನ್ನೇ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಅವರೇ ವಿಜಯದಾಸರ ಮಹಾನುಭಾವರು ಹೇಳ್ತಾ ಇದ್ದಾರೆ, ಒಡಿಯ ಭಕ್ತರಿಗಾಗಿ ಬೊಮ್ಮಾಂಡ ಪುಟ್ಟಿಸಿ ನಡುವೆ ತಾನೇ ಒಂದು ರೂಪದಲ್ಲಿ ಎಡಬೀಡದಲೆ ನಿಂದು ಸರ್ವ ಜೀವಿಗಳನ್ನು ಎಲ್ಲ ಜೀವಿಗಳನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಜಡವೊಂದು ತಂದಿತ್ತು ಜನಿಸುವ ಉಪಾಯ, ಜಡವನ್ನ ತಂದಿಡ್ತಾನೆ, ಏನು ಈ ಶರೀರ, ಈ ಶರೀರ ಕೊಟ್ಟು ಜನಿಸುವ ಉಪಾಯ ಒಡನೆ ಕಲ್ಪಿಸುತ್ತಾನೆ. ಒಳಗಿಪ್ಪ ತೊಲಗದಲೇ ಈ ಶರೀರ ಕೊಟ್ಟು ಒಳಗೆ ತಾನೇ ಬಿಡದೆ ಎಡಬಿಡದೆ ಇರ್ತಾನೆ, ರಕ್ಷಣೆ ಮಾಡ್ತಾ ಇರ್ತಾನೆ ಭಗವಂತ. ಹೇಳ್ತಾರೆ ಕೊಡುವಾರು ಕೆಲವಾರು, ಕೆಲವಾರು ಪಿಡಿವಾರು, ಒಳಗೆ ಕೆಲವರು ಕೊಡೋರು ಕೆಲವರು ಹಿಡಿಯೋರು. ಅದೇನಿದು ಕೈಗಭಿಮಾನಿಗಳ್ಯಾರು? ದಕ್ಷ ಪ್ರಜಾಪತಿ ಹೌದಾನೆ. ಕರ್ಮಾಭಿಮಾನಿ ಪುಷ್ಕರ, ಅವರೆಲ್ಲಿರ್ತಾರೆ ಕರ್ಮ ಇಲ್ಲ ಅಲ್ಲ ಅಂದ್ರು. ಹೇಳಿದನಲ್ಲ ಜೀವ ಪ್ರಕಾಶ ರೂಪದಿಂದ ವ್ಯಾಪಿಸಿರ್ತಾನೆ, ಅಲ್ಲಿ ದೇವರಿರ್ತಾರೆ ಅಂದ್ರೆ ಡೈರೆಕ್ಟ್ ಜೀವ ದೇವ ಇಬ್ಬರೇ ಇಲ್ಲ, ಇನ್ನು ಬಹಳ ಜನ ತೋರಿದ್ದಾರೆ. ಯಾರ್ಯಾರು ಅಂದ್ರೆ ಮೊದಲು ನಮ್ಮಲ್ಲಿ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ತೂರಿ ನಿಂತವರು ಯಾರು ಗೊತ್ತಾ? ಪುಷ್ಕರ, ಸಾಕ್ಷಾತ್ ಗುರು ನಮಗೆ ಪುಷ್ಕರ. ಅವರೊಳಗೆ ಇನ್ನೊಬ್ಬರು ನಿಂತಾರೆ, ಅವರಲ್ಲಿ ಮುಖದಲ್ಲಿ ಮುಖ ಇಟ್ಟು ನಿಂತವರು ಯಾರಯ್ಯ ಅಂದ್ರೆ ಶನೇಶ್ಚರ. ಹಾಗೆ 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 ಲಕ್ಷ್ಮೀದೇವಿ ಪರ್ಯಂತ ಹೇಗೆ ನಿಮಗೆ ಮಡಿ ದೃಷ್ಟ ಅಂತ ಅಂದ್ರೆ ಬಾಳೆದಿಂಡು ಕತ್ತರಿಸಿದ್ರೆ ಉರುಟು ರೌಂಡ್ 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 ಒಳಗ ಒಳಗ ಹಾಗೆ ಎಲ್ಲರೂ ನಿಂತಿದ್ದಾರೆ. ಇವಾಗ ಏನಾಯ್ತು,
ಟಾಪ್ ಮೋಸ್ಟ್ ಲೇಯರ್ ನಾವು, ನೆಕ್ಸ್ಟ್ ಲೇಯರ್ ಪುಷ್ಕರ, ಅವರಲ್ಲಿ ಶನೇಶ್ವರ, ಹಾಗೆ 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 ದೇವರ ಪರ್ಯಂತ ನಿಂತಿದ್ದಾರೆ. ಒಳಗೆ ದೇವರು ಕೈ ಎಬ್ಬಿಸಿದರೆ, ಲಕ್ಷ್ಮೀದೇವಿ ಕೈ ಎದ್ರೆ, ಅಂದ್ರೆ ನಿಮ್ಮ ಕೈಗೆ ಒಂದು ಶರ್ಟ್ ಹಾಕಿಲ್ಲ, 20 ಶರ್ಟ್ಗಳು ಹಾಕಿದ್ದೀರಾ, 20 ಶರ್ಟ್ಗಳು ಹಾಕಿದ್ದೀರಾ. ಒಳಗೆ ನಿಮ್ ಕೈ ಎದ್ರೆ ಮೇಲೆ ಇರೋ 20 ಶರ್ಟ್ಗಳು ಹೇಳಬೇಕಲ್ಲ, ಹೌದಲ್ವೋ? ಹಾಗಾದ್ರೆ 21ನೇ ಶರ್ಟ್ ಹೇಳಬೇಕಾದ್ರೆ ನಿಮ್ಮ ಕೈ ಎದ್ರೆ 20 ಶರ್ಟ್ಗಳು ಎದ್ರೆ ಆ 21ನೇ ಶರ್ಟ್ ಹೇಳಬೇಕು. ಲಾಸ್ಟ್ ನಮ್ ಕೈ ಹೇಳುತ್ತೆ. ಇಷ್ಟು ಜನ ಕೈ ಎದ್ರೆ ನಮ್ ಕೈ ಹೇಳುತ್ತೆ, ಇಷ್ಟು ಜನ ಕಾಲು ಎಬ್ಬಿಸಿದ್ರೆ ಕಾಲು ಹೇಳುತ್ತೆ. ತತ್ವಾಭಿಮಾನಿ ದೇವತೆಗಳು ಅಂದ್ರೆ ಎಲ್ಲೋ ಸ್ವರ್ಗದಲ್ಲಿ ಕೂತಿರ್ತಾರೆ, ಸೀಟ್ ಹಾಕೊಂಡು ನೋಡ್ತಾ ಇರ್ತಾರೆ, ಏನ್ ಕೆಲಸ ಇರಲ್ಲ, ಯಾವಾಗೂ ಏನೋ ಪ್ರೋಗ್ರಾಮ್ ಇರುತ್ತೆ ನೋಡ್ತಾ ಇರ್ತಾರೆ ಅಂತ. ಹೌದಾನೆ? ನಾ ಕಲ್ಪನೆ ಬೇಡ, ನಮ್ಮೊಳಗೆ ಇರ್ತಾರೆ, ಎಡ ಬಿಡದೆ ಇರ್ತಾರೆ, ನಮ್ ಎಲ್ಲ ಕಾರ್ಯ ಮಾಡಿಸ್ತಾರೆ, ಅವರನ್ನ ತತ್ವಾಭಿಮಾನಿಗಳು ಅಂತಾರೆ. ಅದರಲ್ಲಿ ಕೈಗೆ, ಒಂದೇ ಕೈಗೇನೆ ದಕ್ಷ ಪ್ರಜಾಪತಿಗಳು ನಿಯಾಮಕರು. ಹೌದಾನೆ? ಮತ್ತೆ ಕೈಯಿಂದ ಏನೇನು ವ್ಯಾಪಾರ ಆಗುತ್ತೆ? ಕೊಡೋದು ತಗೊಳ್ಳೋದು. ಹೌದಾನೆ? ಎಲ್ಲ ಒಬ್ಬರೇ ಮಾಡುತ್ತಾರ ಅಂದ್ರೆ ಒಂದೇ ಕೈಯಲ್ಲಿ, ಅದು ಹೇಳುತ್ತಾರೆ ಕೈಯಲ್ಲಿ ದಕ್ಷ ಪ್ರಜಾಪತಿ ಅವರಿರ್ತಾರೆ ಮಹಾನ್ ಭಾವರು. ಸೂರ್ಯ ಕಣ್ಣಲ್ಲಿ, ಅಂದ್ರೆ ಕೈಯಲ್ಲಿ ಸೂರ್ಯ ಇಲ್ಲ. ಹೌದಾನೆ? ಅಲ್ಲ ಅಂದ್ರು, ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು ಇದ್ದೇ ಇರ್ತಾರೆ, ಪೋಸ್ಟ್ ಅಲ್ಲಿ ಒಬ್ಬರು ಕೊಡ್ತಾರೆ, ಮಿಕ್ಕವರು ಪಕ್ಕಕ್ಕಿರ್ತಾರೆ, ಈ ರೀತಿ ಇರುತ್ತೆ ಅಂದ್ರು. ಚಿಕ್ಕದ ಸ್ಟ್ಯಾಂಡ್ ಕೊಡ್ಬೇಕಾದ್ರೆ ನಿಮಗೆ ಉಡುಪಿ ಕಡೆ ಪೂಜೆ ನೋಡಿದ್ದೀರಾ, ಸ್ವಾಮಿಗಳದ್ದು ಪೀಠ ಹಾಕಿ ಪೂಜಾ ನೋಡಿ ಸಲ. ಅದರಲ್ಲಿ 4 ಜನ ಸ್ವಾಮಿಗಳು ಬಂದ್ರೆ ಅದರಲ್ಲಿ ದೊಡ್ಡವರು, ಮಧ್ಯದವರು, ಚಿಕ್ಕವರು, ಇನ್ನ ಚಿಕ್ಕವರು ಅಂತಿರ್ತಾರೆ. ಅದರಲ್ಲಿ ಪೀಠದಲ್ಲಿ ಕೂತು ಪೂಜೆ ಮಾಡಬೇಕಾದವರು ಒಬ್ಬರು ಹೋಗಿ ಪೂಜಾ ಶುರು ಮಾಡುತ್ತಾರೆ, ಮಿಕ್ಕವರು 3 ಜನ ಕೂತಿರ್ತಾರೆ. ಅವರು ಸ್ವಲ್ಪ ಪೂಜಾ ಮುಗಿಸ್ಕೊಂಡು ಬರ್ತಾರೆ, ಇನ್ನೊಬ್ರು ಹೋಗಿ ಕೊಡ್ತಾರೆ, ಮಿಕ್ಕ 3 ಜನ ಅಲ್ಲೇ ಕೂತಿರ್ತಾರೆ. ಹಾಗೆ ಒಂದೊಂದು ಇಂದ್ರಿಯದಲ್ಲಿ ಒಬ್ಬೊಬ್ಬರು ಪೂಜಾ ಕೂತ್ರೆ ಮಿಕ್ಕವರೆಲ್ಲ ಅವರಿಗಿಂತ ದೊಡ್ಡವರು ಹೇಗೆ ಮಾಡುವಂತಾರೆ, ಚಿಕ್ಕವ್ರಿಗೆ ಎದ್ದು ನಿಲ್ತಾ ಇರ್ತಾರೆ. ಈ ತರ ಇರುತ್ತೆ. ಹಾಗೆ ಎಲ್ಲಾ ದೇವತೆಗಳು ಇರ್ತಾರೆ. ಅವರಲ್ಲಿ ಒಂದೇ ಇಂದ್ರಿಯಕ್ಕೆ ಕೆಲವರು ಹಿಡಿಸೋ ಕಾರ್ಯ ಮಾಡುತ್ತಾರೆ, ಕೆಲವರು ಬಿಡಿಸೋ ಕಾರ್ಯ ಮಾಡುತ್ತಾರೆ. ಒಂದೇ ಕಿವಿ, ಅದರಿಂದ ಕೇಳೋದೊಂದೇ ಕಾರ್ಯಕ್ರಮ. ಅದಕ್ಕೆ ಎಷ್ಟು ಜನ ಡಿಪಾರ್ಟ್ಮೆಂಟ್ ಹೆಡ್ಸ್ ಗೊತ್ತಾ? ತುಂಬಾ ಜನ ಕೂತಿರ್ತಾರೆ. ಅದರಲ್ಲಿ ವೇದ ಶ್ರವಣ ಮಾಡಬೇಕಾದ್ರೆ ಒಬ್ಬರು ಬರ್ತಾರೆ, ನಾ ಮಾಡಿಸ್ತೀನಿ ಅಂತ. ಲೌಕಿಕದ್ದು ಶ್ರವಣ ಮಾಡಬೇಕಾದ್ರೆ ಬೇರೊಬ್ಬರು ಇರ್ತಾರೆ. ಹಾಗೆ ನಾನಾ ಎಲ್ಲ ಕೇಳಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ದೇವತೆಗಳು ಅಲ್ಲಲ್ಲಿ ಕೇಳಿಸ್ತಾ ಇರ್ತಾರೆ. ಅದನ್ನೇ ವಿಜಯದಾಸರು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಕೊಡುವಾರು ಕೆಲವಾರು, ಕೆಲವಾರು ಪಿಡಿವಾರು, ಕೊಡುವಾರು ಕೆಲವರು, ಕೆಲವರು ಕೊಡ್ತಾರೆ, ಕೆಲವಾರು ಪಿಡಿವಾರು, ನುಡಿ ಭೇದಗಳಿಂದ ಕುಣಿಸುತ್ತಿಪ್ಪ. ಈ ರೀತಿಯಲ್ಲಿ ಭಗವಂತ ನಾನಾ ನುಡಿಭೇದಗಳಿಂದ ಕುಣಿಸುತ್ತಿಪ್ಪ. ಏನಿದರ್ಥ ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕುಣಿತಾ ಇದ್ದಾರೆ. ನುಡಿ ಅಂದ್ರೆ ವೇದ ಪುರಾಣ ಶಾಸ್ತ್ರದ ನುಡಿ, ಅದರಿಂದ ಎಲ್ಲರನ್ನ ಕುಣಿಸ್ತಾ ಇದ್ದಾನಂತೆ. ಅದನ್ನ ಹೇಳ್ತಾ ಇದ್ದಾರೆ ಪುರಾಣದಲ್ಲಿ. ಹೇಳ್ತಾರೆ ಏನು, ಗಂಧ ಕೊಟ್ರೆ, ಗಂಧ ದಾನ ಮಾಡಿದ್ರೆ ಒಳ್ಳೆ ರೂಪ ಬರುತ್ತೆ. ದೇವರಿಗೆ ಗಂಧ ಕೊಟ್ರೆ ಒಳ್ಳೆ ರೂಪ ಬರುತ್ತೆ. ಹೌದಾ? ಈ ಜನ್ಮದಲ್ಲಿ ಅಷ್ಟು ಚೆನ್ನಾಗಿಲ್ಲ, ಬರೋ ಜನ್ಮದಲ್ಲಿ ಒಳ್ಳೆ ರೂಪ ಬರಬೇಕು. ಅದಕ್ಕೇನು ಗಂಧ ಕೊಟ್ಟಿದೆ ಕೊಟ್ಟಿದ್ದೆ ದಾನ. ಏನಾಯಿತು? ನುಡಿಯಿಂದ ಕುಣಿಸುತ್ತಿಪ್ಪ. ವೇದದಿಂದ ಒಂದು ನುಡಿ ನುಡಿಸ್ತಾನೆ, ಪುರಾಣದಿಂದ ನುಡಿಸ್ತಾನೆ. ಏನು ಅಪೂಪದಲ್ಲಿ ಎಷ್ಟು ತೂತುಗಳಿವೋ ಅಷ್ಟು ತೂತುಗಳಿರೋ, ಎಷ್ಟು ಕಾಲ ಸ್ವರ್ಗದಲ್ಲಿ ಇರ್ತೀರಾ ಅಂತ ನುಡಿಸ್ತಾನೆ, ತಕ್ಕಂತೆ ಕುಣಿಸ್ತಾನೆ. ಅಪೂಪ ದಾನವೋ ದಾನ, ದಾನವೋ ದಾನ. ಹೋಗ್ತಾನೆ. ಅದೇ ವಾಚೀಶ ತಂತ್ಯಾಂ ಪುರುದಾಂ ನಿಬದ್ಧ ಭಾಗವತ ಹೇಳುತ್ತೆ. ಈ ವೇದದ ಮತ್ತು ಮಿಕ್ಕ ಪುರಾಣಗಳ ಮೇಲ್ನೋಟದ ಮಾತುಗಳು ಹಗ್ಗದಂತೆ ಕಟ್ಟಿ ಹಾಕಿವೆ ಜನರನ್ನ. ಅದೇನಾಗ್ತಾ ಇದೆ? ಮೇಲ್ನೋಟದ ಆ ಫಲ ಈ ಫಲ, ಅದಕ್ಕಾಗಿ ಕುಣಿತಾ ಇದೆ ಜಗತ್ತು. ಅದನ್ನೇ ಹೇಳ್ತಾ ಇದ್ದಾರೆ. ನುಡಿಭೇದಗಳಿಂದ
ಏನ್ ನುಡಿ ಭೇದಗಳಿಂದ? ಒಂದು ಪುರಾಣದಲ್ಲಿ ಒಂದು ನುಡಿ, ಇನ್ನೊಂದು ಪುರಾಣದಲ್ಲಿ ಇನ್ನೊಂದು ನುಡಿ, ಹೀಗೆ 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 ಹೇಳಿ ಕುಣಿಸುತ್ತಿಪ್ಪ. ಮಾಯಾ ಕಡುಗಾರನೊಬ್ಬನೆ ಎಲ್ಲಲ್ಲಿ ಪರಿಪೂರ್ಣ, ಇವನೊಬ್ಬನೆ ಎಲ್ಲ ಕುಣಿಸ್ತಾನೆ, ಎಲ್ಲಿ ನೋಡಿದ್ರು ಪರಿಪೂರ್ಣ. ಅರ್ಥ ಆಗಲಿ ಶಬ್ದ, ನಾವು ಹೇಳ್ತಾ ಇರ್ತೀವಿ ಪೂರ್ಣ ಪೂರ್ಣ ಪೂರ್ಣ. ಏನೋ ಪೂರ್ಣ ಏನ್ರಿ ಪೂರ್ಣ ಅಂದ್ರೆ ಯಾವ ಬಯಕೆ ಇಲ್ಲದವ. ಬಯಕೆ ಯಾವಾಗ ಬರುತ್ತೆ? ಲೋಪ ಇದ್ರೆ ಬಯಕೆ ಬರುತ್ತೆ. ಏನೋ ಬೇಕು ಅಂತ ಬಯಕೆ ಇದ್ರೆ ಬಯದೇನು ವಿಶೇಷವಾಗಿ ಒಳಗೆ ಲೋಪ ಇದ್ರೆ ಬಯಕೆ ಬರುತ್ತೆ. ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ, ಹಸಿವೆ ಇದ್ರೆ ಯಾರೋ ತಿಂತಾ ಇದ್ದಾರೆ, ಕಣ್ಣಾಚೆ ಹೋಗ್ತಾ ಇರುತ್ತೆ. ಹೋಗ್ತಾನೆ ಧನುರ್ಮಾಸ, ಒಳ್ಳೆ ಹುಗ್ಗಿ ಮಾಡಿದ್ರು ಎಲ್ಲ ಆಯ್ತು, ಎಲೆ ಕಡೆಗೆ ಹೋಗ್ತಾ ಇರುತ್ತೆ. ಸರಿಯಪ್ಪ, ಹೊಟ್ಟೆ ತುಂಬಾ ಹುಗ್ಗಿ ತುಪ್ಪ ಹಾಕಿದ್ರು, ಮುಗಿದು ಊಟ. ಎರಡನೇ ಪಂಕ್ತಿಗೆ ಯಾರಿಗೋ ಊಟಕ್ಕೆ ಹಾಕಿದ್ರು. ಮೊದಲು ಎಲೆ ಹಾಕುವಾಗ ನೋಡಿದ ನೋಟ ಎರಡನೇ ಪಂಕ್ತಿ ಕೂತವರ ಕಡೆ ಹೋಗುತ್ತಾ ಕಣ್ಣು? ಅಪ್ಪ ನೋಡಿದ ಕೂಡಲೇ ಹೀಗೆ ಹೋಗ್ತಾ ಇರ್ತೀವಿ, ಕಣ್ಣಾಚೆಗೆ ಹೋಗೋದೇ ಇಲ್ಲ. ಅದೇ ಪದಾರ್ಥದ ಕಡೆ ಆಸೆಯಿಂದ ನೋಡಿದ ನೋಟ ಈಗ ಹೋಗ್ತಾ ಇಲ್ಲ, ಯಾಕೆ? ಹೊಟ್ಟೆ ತುಂಬಿದೆ. ಹೋಗ್ತಾನೆ, ದೇವರ ಸ್ಥಿತಿ ಅದು. ನಮಗೆ ಸ್ವಲ್ಪ ತುಂಬತ್ತೆ ಮತ್ತೆ ಬೇಕನ್ಸುತ್ತೆ, ಅವನಿಗೆ ಯಾವಾಗ್ಲೂ ತುಂಬೇ ಇದೆ. ಅವನ ಆನಂದದಿಂದಲೇ ತುಂಬಿರ್ತಾನೆ, ಬೇರೊಂದು ಎಲೆಗೆ ನೋಡುವ ಕರುಣ ಅವನಿಗೆ ಇಲ್ಲವೇ ಇಲ್ಲ. ಇದನ್ನೇ ಪರಿಪೂರ್ಣ ಅಂತ ಕರೆದರು. ಅದಕ್ಕೆ ನಮ್ಮ ಹತ್ರ ಬಂದು ನಾವು ಕೊಡೋ ಪಂಚಾಮೃತ, ನಾವು ಕೊಡೋ ಕವಚ, ನಾವು ಕೊಡೋ ಇದು ಅವನಿಗೇನು ಬೇಕಾಗಿಲ್ಲ, ಕೇವಲ ನಮಗಾಗಿ ತಗೊಂಡ್ರೆ ನಾವು ಖುಷಿ ಪಡ್ತೀವಿ ಎಂದು ತಗೊಳ್ಳುತ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಬಿಡನು ಭಕ್ತರ ವಶ ಆಪತ್ತು ಬರಲಿ ಸ, ಭಕ್ತರಿಗೆ ಎಂದೂ ಆಪತ್ತು ಬರಗೊಳಿಸಲ್ಲ, ಭಕ್ತರ ವಶನಾಗಿರ್ತಾನೆ. ಅವಾಗ ಮತ್ತು ಈ ಸ್ವಾಮಿ ಇಷ್ಟು ಮಾಡುತ್ತಾನೆ, ಬೇಡಿಕೊಂಡ್ರು ಕೊಡಲ್ಲ, ರೋಗಗಳು ಕೊಡ್ತಾ ಇರ್ತಾನೆ. ಸುಖವಾಗಿಡು ಅಂದ್ರೆ ಇಡಲ್ಲ, ರೋಗಗಳು ಬೇಡ ಅಂದ್ರೆ ಬಿಡದೆ ಕೊಡ್ತಾನೆ. ಕೊನೆಗೆ ನಿನ್ನ ಚಿಂತನೆ ಜಾಸ್ತಿ ಕೊಡಯ್ಯ ಅಂದ್ರು ಅದು ಕೊಡಲ್ಲ, ಒಳ್ಳೆ ಸಾಧನೆ ಮಾಡಿಸಯ್ಯ ಅಂದ್ರೆ ಅದು ಹೆಚ್ಚು ಮಾಡಿಸಲ್ಲ, ಮರಸಿ ಮರಸಿ ತೆರಗಿಸ್ತಾ ಇರ್ತಾನೆ. ಇದ್ಯಾಕ್ರಿ ಮಾಡ್ತಾನೆ ಈಗ ಅಂದ್ರೆ, ಅವನು ಒಳ್ಳೇದೇ ಮಾಡುತ್ತಾನೆ, ಅವನು ಮಾಡಿದ್ದೆಲ್ಲ ಒಳ್ಳೇದೆ. ಯಾಕೆ? ನಮ್ಮ ಕರ್ಮಾನುಸಾರ ಯಾವಾಗ ಯಾವಾಗ ಏನೇನು ಕೊಡಬೇಕು ಅದು ಕೊಡುತ್ತಾನೆ. ಆದರೆ ಹಂಬಲ ಕೊಡುತ್ತಾನೆ ನಮಗೆ, ಒಂದು ಕಡೆ ಕೊಡಲ್ಲ, ಹಂಬಲ ಜಾಸ್ತಿ, ಒಳಗೆ ಮೀಟರ್ ಜಾಸ್ತಿ ಮಾಡ್ತಾ ಇರ್ತಾನೆ. ಗ್ಯಾಸ್ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಹಗ್ಗಂತ ಉರಿಯುವಂತೆ ಒಳಗೆ ಹಂಬಲ ಕೊಡುತ್ತಾನೆ, ಹೊರಗೆ ಕೊಡಲ್ಲ. ಅವಾಗ ಏನಾಗುತ್ತೆ? ಆ ಹಂಬಲದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ 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 ಅವನು ಕೊಡ್ಲಿಕ್ಕೆ ಅಡ್ಡಿಯಾದ ಪಾಪ ಎಲ್ಲ ಕರಿಗಿ ಹೋಗುತ್ತೆ, ಅವಾಗ ಕೊಡ್ತಾನೆ. ಅದು ಸಿಸ್ಟಮ್. ಅದಕ್ಕೆ ಹಂಬಲ ಕೊಡ್ತಾನೆ ಕೊಡಲ್ಲ, ಒಳ್ಳೆ ಕುದಿಯುವಂಗೆ ಮಾಡ್ತಾನೆ. ಚೆನ್ನಾಗಿ ಕುದ್ರೆ ಹೊರತು ಪಾಯಸ ಚೆನ್ನಾಗಿರಲ್ಲ. ಸೋಮ್ನೆ ಲೈಟ್ ಆಗಿ ಬಿಸಿ ಮಾಡಿದ್ರೆ ಹಂಜಕ್ಕೆ ಆಗಿ ಕೂತಿರುತ್ತೆ. ಹೋಗ್ತಾನೆ, ಚೆನ್ನಾಗಿ ಕುದಿಯುವಂತೆ ಮಾಡುತ್ತಾನೆ. ಅದು ನಮಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಬಿಡನು ಭಕ್ತರ ವಶ ಆಪತ್ತು ಬರಲೀಸ. ಹೇಳ್ತಾರೆ, ಹುಡೆ ಮಗ್ಗಲಿಡಲಾಗುತ್ತಾನೆ ಅದೆ ಮಾಡುವ ಹುಡುಗನಾಗಿ ಗೋ ಪಳ್ಳಿಯೊಳಗೆ ಎಲ್ಲ ಪಡೆದ ಗೋಪಕ್ಕಿ ಗೋಪ ಗೋಪಿ ಕೈಯ ನುಡಿಸಿ ಬಡಿಸಿಕೊಂಡ. ಇದಕ್ಕೆ ಹೇಳ್ತಾನೆ ಆ ಸ್ವಾಮಿ, ನಾವು ಮಲಕೊಂಡಾಗ ಹೀಗೆ ತಿರುಗಬೇಕು ಅಂತಂದ್ರೆ ಮಲಕೊಂಡಿರ್ತೀವಿ ಅಲ್ಲ, ಫ್ಯಾನ್ ಹಾಕಿ ಎಲ್ಲರಿಗೂ ಸೆಕೆ ಇದ್ದಾಗಿದೆ. ಮಲ್ಕೊಂಡಿರ್ತೀವಿ, ಮಲ್ಕೊಂಡಿರ್ಬೇಕಾದ್ರೆ ಅಲ್ಲ, ಮಲ್ಕುಂಬ ಕಾಲಕ್ಕೆ ಹೇಗೆ ಮಲಗ್ತೀವಿ ಗೊತ್ತಾ? ಅದು ಗೊತ್ತಿಲ್ಲ. ಒಳಗಿರೋ ಜೀವನಿಗೆ ನಿದ್ದೆ ಬರುತ್ತೆ ಅಂತ, ಆದ್ರೆ ಮಲ್ಕೋಬೇಕಾದ್ರೆ ದೊಡ್ಡ ಶರೀರ ಮಲ್ಕೋಬೇಕಲ್ಲ, ಆ ಶರೀರ ಹೊತ್ತುಕೊಂಡು ಮಲಗಲಿಕ್ಕೆ ನಮಗಾಗಲ್ಲ. ಈ ಶರೀರ ಹೊತ್ತಿರೋದು ಯಾರು? ದೇವರು. ಶರೀರ ಹೊತ್ತಿರೋದು ದೇವರು. ದೇವರು ನಿದ್ದೆ ಬರಲ್ಲ, ನಿದ್ದೆ ಇಲ್ಲ ಅವನಿಗೆ. ಮತ್ತೆ ದೇವರು ನಂಗೆ ನಿದ್ದೆ ಇಲ್ಲ, ನಾ ಮಲ್ಗಲ್ಲ, ನೀ ಬೇಕಾದ್ರೆ ಮಲ್ಕೋ ಅಂದ್ರೆ ನಿದ್ದೆ ಬರುತ್ತಾ? ಬರಲ್ಲ. ಹೇಗೆ ಚಿಕ್ಕ ಮಕ್ಕಳು
ತಾವು ಮಲಗಬೇಕಾದ್ರೆ ಅಮ್ಮ ನೀನ ಜೊತೆ ಮಲಗು ಅಂದಾಗ ತಾಯಿಗೆ ನಿದ್ದೆ ಬಾರದಿದ್ರು ಮಗುವನ್ನ ಮಲಗಿಸಿ ತಾನು ಮಲಗಿ ಅದು ನಿದ್ದೆ ಬಂದು ಕೂಡಲೇ ಎದ್ದು ತಾಯಿ ಹೇಗೆ ಹೋಗ್ತಾಳೋ ಹಾಗೆ ದೇವ ನಮ್ ಸುತ್ತು ಶರೀರ ಹೊತ್ತುಕೊಂಡು ತಾನು ಮಲಗಿದರೆ ಈ ಶರೀರ ಮಲಗುತ್ತೆ. ಆವಾಗ ನಮಗೆ ನಿದ್ದೆ ಕೊಟ್ಟು ತಾನು ಎಚ್ಚರದಲ್ಲೇ ಇರ್ತಾನೆ. ಆ ನಿದ್ದೆಯಲ್ಲಿ ದೇವ ಏನು ಮಾಡ್ತಾನೆ, ಹೀಗೆ ಮಲಗಿದವರು ಹೀಗೆ ಹೊರಳಬೇಕಲ್ಲ, ಮಗ್ಗಲಾಗಬೇಕಲ್ಲ. ಯಾರ್ರಿ ನಮಗಾಗತ್ತಾ ಇಷ್ಟು ದೊಡ್ಡ ಶರೀರ ಹೀಗೆ ಪಲ್ಟಿ ಹೊಡೆಸಬೇಕಾಗತ್ತಾ? ಅವನೊಬ್ಬನೇ ಎಚ್ಚರದಿಂದಿದ್ದು ನಮಗೆ ನಿದ್ದೆ ಕೊಟ್ಟಿದ್ದು, ಆ ನಿದ್ದೆಯಲ್ಲಿ ನಮ್ಮನ್ನ ಆ ಶರೀರ ಹೀಗೆ ತೊರಗಿಸ್ತಾನೆ ಹೀಗೆ ತೊರಗಿಸ್ತಾನೆ, ಸೊಳ್ಳೆ ರೂಪದಿಂದ ಬಂದು ಕಚ್ಚುತ್ತಾನೆ ಕಚ್ಚಿಸ್ತಾನೆ, ಇದೇ ಕೈಯಿಂದ ಹೊಡೆಸ್ತಾನೆ. ಅಲ್ಲ ಜೋಕ್ ಅಲ್ಲ, ಹೌದಾ? ಅಲ್ಲ, ಅವನೇ ಮಾಡಿಸೋ ವ್ಯಾಪಾರ. ಮತ್ತೆ ಅವನು ಮಲ್ಕೊಂಡ್ಬಿಟ್ರೆ ನಮ್ ಗತಿ ಏನು ಅಲ್ವೇ? ಅವನೊಬ್ಬನ ಎಚ್ಚರ ಇದ್ದು ನಾವು ಮಗ್ಗಲಿಟ್ರೆ ಅವನು ಮಗ್ಗಲಿಡ್ತಾನೆ. ಹೀಗೆ ಹೀಗೆ ಇಷ್ಟು ಯಾರೇ ಮಾಡುತ್ತಾರೆ? ಎಷ್ಟು ಕೋಟಿ ದುಡ್ಡು ಕೊಟ್ಟರು ಕೂಡ ಈ ತರ ನಮ್ಮನ್ನು ನೋಡ್ಕೊಂಡು ಸಿಗ್ತಾರ? ಯಾರು ಸಿಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಹೇಗಿದ್ದಾನಪ್ಪ ಈತ? ಹುಡುಗನಾಗಿ ಗೋಪಳ್ಳಿಯೊಳಗೆ ಎಲ್ಲ ಪಡೆದ ಗೋಪಿ ಕೈಯ. ಅಲ್ಲಿ ಗೋಪಿ ಯಶೋಧಾದೇವಿ ಕೈಲಿ ಬಡಿಸಿಕೊಂಡ ಹೇಳ್ತಾರೆ, ನುಡಿಸಿ ಬಡಿಸಿಕೊಂಡ. ಇದನ್ನ ಯಾರು? ಆ ಕೃಷ್ಣ ನಾನಾ ರೀತಿಯಾಗಿ ಗಲಾಟೆ ಮಾಡಿದ್ರೆ ಹೊಡಿತೇನ್ ನೋಡು ಅಂತ ಆಕೆ ಹೊಡಿದ್ರೆ ಎದುರಿಗೆ ನಿಂತ್ಕೊಂಡು ಕೈ ಕಟ್ಟಿಕೊಂಡು ತೊಲೆ ತಗ್ಗಿಸಿ ಹೀಗೆ ಬಿಕ್ಕು ಮಾರಿ ಹಾಕೊಂಡು ಕಣ್ಣಲ್ಲಿ ನೀರಿಟ್ಕೊಳ್ತಾ ಹೀಗೆ ಅವರ ಅಮ್ಮನ ನೋಡಿದ್ದಿ ಕೃಷ್ಣ. ಆ ಮುಖ ಅಲ್ಲಿ ಬರೋ ನೀರು, ಆ ಮುಖದ ಭಾವನೆ ಯಾರಯ್ಯ ನೆನೆಸಿದ್ದು ಅಂದ್ರೆ ಸಾಯೋ ಕಾಲಕ್ಕೆ ಭೀಷ್ಮಾಚಾರ ನೆನೆದ್ರು. ಎಂಥ ಮುಖ ಕೃಷ್ಣ, ಎಷ್ಟು ಚೆನ್ನಾಗಿದೆಯೋ. ನಮಗೆ ಸಂಶಯ ಬರಲ್ಲ ನೋಡಿ, ಸಂಶಯ ಬರಲ್ಲ. ಏನಂತ, ಭೀಷ್ಮಾಚಾರ ಎಲ್ಲಿದ್ರು, ಕೃಷ್ಣ ಎಲ್ಲಿದ್ದ? ಕೃಷ್ಣ ಯಶೋಧಾದೇವಿ ಮುಂದೆ ಕಣ್ಣಲ್ಲಿ ನೀರ್ ಹಾಕಿ ನಿಂತಾಗ ಭೀಷ್ಮಾಚಾರ ಇದ್ರ ಅಲ್ಲಿ? ಇದ್ದಿಲ್ಲ, ಇದ್ದಿಲ್ಲ. ಮತ್ತೆ ಅವರು ಹೇಗೆ ಗೊತ್ತಾಯಿತು? ಯೋಗಿಗಳವರು ಯೋಗ ದೃಷ್ಟಿಯಿಂದ ಅವರು ಎಲ್ಲೋ ಕೂತಿದ್ರು ಕೂಡ ಅವರು ಗೋಪಳ್ಳಿಯಲ್ಲಿ ಕೃಷ್ಣನ ಮುಂದೆ ಇದ್ರು. ಅದಕ್ಕೆ ಅವರಿಗೆ ಕೃಷ್ಣನ ಮುಖದಿಂದ ಬಂದ ಬಾಷ್ಪಗಳು ನೆನಪಾಗ್ತಾ ಇವೆ. ಸಾಯೋ ಕಾಲಕ್ಕೆ ನೆನೀತಾ ಇದ್ದಾರೆ, ಕೃಷ್ಣ ಹೀಗಿದ್ಯೋ ನೀನು ಮಹಾನುಭಾವ, ಇಡೀ ಜಗತ್ತು ನಿನ್ನ ಕೈಯಲ್ಲಿದೆ, ನೀನಾಕೆ ಕೈಯಲ್ಲಿ ವಶನಾಗಿ ಹರಿಯೇ. ಅದನ್ನು ಹೇಳುತ್ತಾರೆ, ಗೋಪಳ್ಳಿಯೊಳಗೆ ಹುಡುಗನಾಗಿ ಗೋಪಳ್ಳಿಯೊಳಗೆ ಎಲ್ಲ ಪಡೆದ ಗೋಪಿ ಕೈಯ ಮುಡಿಸಿ ಬಡಿಸಿಕೊಂಡ. ಕಡುಮೆಚ್ಚು ಈ ದೈವ ಕಡೆ ಮೊದಲಿಲ್ಲದೆ. ಸ್ವಾಮಿ ಈ ಭಗವಂತನ ರೂಪ ಹೇಗಿದೆ ಗೊತ್ತಾ? ಅಂದ್ರೆ ಕಡೆ ಇಲ್ಲ ಮೊದಲಿಲ್ಲ, ಎಲ್ಲ ಕಡೆ ಇದ್ದ. ಹೌದಾ? ಹೇಳ್ತಾರೆ, ಕಡಲೊಳಗಿಪ್ಪದು ಎಲ್ಲಿ ಕ್ಷೀರಾಗ್ಧೆಯಲ್ಲಿರುವಂತಹ ರೂಪ ಇವನೇ. ಈ ಗೋಪಿ ಕೈಯಲ್ಲಿ ಬಡಿಸಿಕೊಂಡ ರೂಪ ಅವನೇ, ನಮ್ಮ ಹೃದಯದಲ್ಲಿರುವ ರೂಪ ಅವನೇ. ಅಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ವದೇವಚ, ಆ ಶಬ್ದವನ್ನೇ ಕನ್ನಡದಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ಮಹಾನುಭಾವರು. ಒಂದೇ ಕಡೆ ಮೊದಲಿಲ್ಲದೆ ಕಡಲೊಳಗಿಪ್ಪದು ಒಂದೇ ಕಾಣೋ, ಅಡಗವೋ ಭವಾಬ್ಧಿಗ ವಿಜಯ ವಿಠಲರೇಯ, ಒಡಗೂಡಿ ಸರ್ವವು ಬಿಡದೆ ಮಾಡಿಸುವನು. ಇಡೀ ಸಂಸಾರಕ್ಕೆ ದೊಡ್ಡ ಹಡಗಯ್ಯ, ಬರೇ ಚಿಕ್ಕ ದೋಣಿ ಅಲ್ಲ. ದೋಣಿ ಯಾವಾಗಾದ್ರೂ ಮುಳುಗುತ್ತೆ ನಮ್ ತರದ್ದು, ಆದರೆ ಗುರುಗಳಂತರ್ಯಾಮಿ ಭಗವಂತ ದೊಡ್ಡ ಹಡಗು, ಅದು ಮುಳುಗೋ ಪ್ರಸಕ್ತಿಯೇ ಇಲ್ಲ. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಿಲ್ಡ್ ಮಾಡಿರ್ತಾರೆ ಅಂತ ಸ್ವಾಮಿ ಇದ್ದಾನೆ. ಒಡಗೂಡಿ ಸರ್ವವು ಬಿಡದೆ ಮಾಡಿಸುವ, ನಮ್ಮೊಳಗೆ ಒಡಗೂಡಿ ಇದ್ದುಕೊಂಡು ನಮ್ಮಲ್ಲಿ ಬಿಡದೆ ಎಲ್ಲವನ್ನ ಮಾಡಿಸ್ತಾನೆ ಶ್ರೀಹರಿ. ಇನ್ನ ಮುಂದೆ ಹೇಳುತ್ತಾರೆ, ಒಡೆಯನ್ನ ನಿಂದೆ ಒಡೆಯನಗಾಗರು ಒಡೆಯನ್ನ ಮನ ಮಚ್ಚೆ ಭಕ್ತರಿಗೆ ಬಲು ಮೆಚ್ಚು. ಈಗ ಹೇಳ್ತಾ ಇದ್ದಾರೆ, ದೇವರ ನಿಂದಾ ಮಾಡಿದರೆ ಭಕ್ತರಿಗಾಗಲ್ಲ, ದೇವರ ಮನಸ್ಸು ಮೆಚ್ಚಿದರೆ ಭಕ್ತರಿಗೆ ಓ ಖುಷಿ ಖುಷಿ ಹೋಗ್ತಾನೆ.
ಮನೆಯಲ್ಲಿ ಅಪ್ಪ ಅಮ್ಮ ನಮ್ಮನ್ನ ಸಾಕಿದವರೆಲ್ಲ ಇರ್ತಾರೆ. ಅವರನ್ನು ಹೊಗಳಿದ್ರೆ ನಮಗೆ ಖುಷಿ, ಏ ನಮ್ಮವ್ರನ್ನ ಹೊಗಳಿದ್ರು ಅಂತ ಹೇಳಿ, ಹಾಗೆ ಅವ್ರನ್ನ ಬೈದ್ರೆ ನಮ್ಗೆ ಸಿಟ್ಟು ಬರುತ್ತೆ, ನಮ್ಮವ್ರನ್ನ ಬೈತೀರಾ ಅಂತ. ಹಾಗೆ ನಮಗೆ ಇಷ್ಟೇ ಸರ್ಕಲ್, ದೊಡ್ಡವರಿಗೆ ಜ್ಞಾನಿಗಳಿಗೆ ದೇವರೊಂದೇ ಸೆಂಟರ್ ಪಾಯಿಂಟ್. ದೇವರನ್ನ ಹೊಗಳಿದ್ರೆ ಅವರು ಖುಷಿ ಪಡ್ತಾರೆ ಭಕ್ತರು, ದೇವರನ್ನ ಬೈದ್ರೆ ಸಿಟ್ಟಾಗ್ತಾರೆ. ಒಡೆಯಗಾಗದವ ಭಕ್ತರಿಗಾಗದವ, ದೇವರು ಯಾರನ್ನಾರು ದೂರ ಇಟ್ಟರೆ ಭಕ್ತರವರನ್ನ ಹತ್ರ ಬರಬೇಡ ಅಂತಾರೆ, ಹತ್ರ ಬರಬೇಡ ಅಂತಾರೆ. ನೋಡಿ ಇಂಥ ಸ್ಥಿತಿ. ಅಂಬರೀಷ ಮಹಾರಾಜನಿಂದ ಹೊರಟಂತ ದುರ್ವಾಸರು ಬ್ರಹ್ಮದೇವರ ಹತ್ರ ಹೋದರೂ ಬ್ರಹ್ಮದೇವರು ಶರಣು ಕೊಳ್ಳಿಲ್ಲ, ರುದ್ರದೇವರು ಶರಣು ಕೊಳ್ಳಿಲ್ಲ. ಯಾಕೆ? ಒಡೆಯನಿಗಾಗದವ, ಸ್ವಯಂ ಮೂಲ ರೂಪ ರುದ್ರದೇವರು ಅವರೇ ತಮ್ಮ ಅಂಶ ರೂಪಕ್ಕೆ ಬರಬೇಡ ಅಂತ ಹೇಳಿದ್ರು. ಯಾಕೆ? ಒಡೆಯಗಾಗದವ ಭಕ್ತರಿಗಾಗದವ, ಭಕ್ತಗಾಗದವ ಒಡಿಯಾಡಿನ ಮಾತು ಒಂದೇ ಮಾತು ಬನ್ನಿ. ಭಕ್ತರಿಗೆ ಯಾರು ಆಗಲ್ಲ, ದೇವರಿಗೆ ಅಸಲಾಗಲ್ಲಂತೆ ಅವ್ರು ನೋಡಿದ್ರೆ. ಅದೇ ನೋಡಿ, ಭಕ್ತರಿಗಾಗದೆ ಇರುವಂತ ದುರ್ವಾಸರು ದೇವರತ್ರ ಹೋದರೆ ಅಹಂ ಭಕ್ತ ಪರಾಧೀನ, ನಾನು ಭಕ್ತ ಪರಾಧೀನ, ಅಶ್ವತಂತ್ರ ಇವ ದ್ವಿಜ ಅಂತ ಹೇಳ್ತಾರೆ. ಅಶ್ವತಂತ್ರನಂತೆ ಭಕ್ತರ ಮುಂದೆ ಇರ್ತೇನೆ ನಾನು, ನನಗಾಗಿ ಪ್ರಾಣ ಬಿಡ್ತಾರಯ್ಯ. ಅದಕ್ಕೆ ಅಂಬರೀಷನ ತಂಡೆಗೆ ಹೋದ ನಿನಗೆ ನಾನು ಶರಣು ಕೊಡಲ್ಲ ಅಂತ ಶ್ರೀಹರಿತಾನೆ ಹೇಳಿಬಿಟ್ಟ. ಅದನ್ನು ಹೇಳ್ತಾ ಇದ್ದಾರೆ, ಒಡಿ ಆಳಿನ ಮಾತು ಒಂದೇ ನೀ, ಒಡೆಯ ಆಳು ಇಬ್ಬರ ಮಾತು ಒಂದೇ. ಒಡೆಯ ಆಳು ಅಂದ್ರೆ ಯಾರು ಅಂದ್ರೆ ನಾವಂದ್ವು. ಏ ನಾವು ಇದ್ದೀವಿ ರೀ ಆ ಲಿಸ್ಟ್ ಅಲ್ಲಿ. ಯಾವ ಲಿಸ್ಟ್ ಅಲ್ಲಿ? ದೇವರು ಭಕ್ತರು ಅಂತ ಆ ಲಿಸ್ಟ್ ಇರುತ್ತಲ್ಲ, ದೇವರು ಭಕ್ತರು. ನಾವು ನೋಡಿದ್ವು, ನಾವು ಯಾವ ಲಿಸ್ಟ್ ಅಲ್ಲಿ? ನಾವು ದೇವ್ರ ಲಿಸ್ಟ್ ಅಲ್ಲಿ ಸೇರ್ಲಿಕ್ಕೆ ಆಗಲ್ಲ, ನಾವು ದೇವರಲ್ಲ. ಇನ್ನು ಎಲ್ಲಿ ಸೇರ್ಬೇಕು? ಭಕ್ತರ ಲಿಸ್ಟ್ ಅಲ್ಲಿ ಸೇರೋಣ ಅಂತ ಹೋದರೆ ಅವಾಗ ಪ್ರಹ್ಲಾದರಾದರು ಅಲ್ಲೊಂದು ಕೋಲಿದೆ, ಅಡ್ಡ ಇದೆ, ಅದು ದಾಟ್ಲಿಕ್ಕಾದ್ರೆ ದಾಟಿಕೊಂಡು ಭಕ್ತರ ಲಿಸ್ಟ್ ಅಲ್ಲಿ ಸೇರ್ರಿ. ಈ ಫಂಕ್ಷನ್ಗೆ ಹೋದ ಕಾಲಕ್ಕೆ ದೊಡ್ಡ ಫಂಕ್ಷನ್ಸ್ ಮಾಡ್ತಾರೆ, ಮಾಡಿದಾಗ ವಿ ಐ ಪಿಗಳು ಕೂಡೋ ಸ್ಥಾನ ಅಂತ ಹಾಕಿ ಕೋಲು ಕಟ್ಟಿರ್ತಾರೆ, ವಿ ಐ ಪಿ ಬೋರ್ಡ್ ಹಾಕಿರ್ತಾರೆ, ಇನ್ನು ಬೇರೆ ಎಂಟ್ರಿ ಇಲ್ಲ ಅಂತ. ಇನ್ನೇನಿರಲ್ಲ, ಎರಡೇ ಕೋಲು ಕಟ್ಟಿರ್ತಾರೆ ಅಲ್ಲಿ, ಅದು ಬರ್ಲಿಕ್ಕಿಲ್ಲ ಅಂತ. ಹೌದಾನೆ? ಎಷ್ಟೊತ್ತು ಕೋಲ್ ದಾಟ್ಕೊಂಡು ಬರೋದು? ಹೂತಾಕ್ತಾರೆ ಅಲ್ಲಿ ಕೂತ್ರೆ, ಕೋಲ್ ದಾಟ್ಕೊಂಡು ಬಂದ್ರೆ ಹೂತಾಕ್ತಾರೆ. ಹಾಗೆ ಭಕ್ತರು ಎಂಬುವ ಸ್ಥಾನಕ್ಕೆ ಕೋಲು ಕಟ್ಟಿದ್ದಾರೆ, ದಾಟ್ಕೊಂಡು ಬಂದ್ರೆ ಹೂತಾಕ್ತಾರೆ. ಎಲಿಜಿಬಿಲಿಟಿ ಇದ್ರೆ ಡೈರೆಕ್ಟ್ ಆಗಿ ಕರೆದು ಕೊಡಿಸ್ತಾರೆ. ನಾವೊಂದು ನಾವು ಕೊಡ್ತೀವಿ ರೀ ಅಲ್ಲಿ ಅಂದ್ರು. ಯಾರು ಬೇಡ ಅಂದ್ರು? ಬನ್ನಿ ಅಂದ್ರೆ ಪ್ರಹ್ಲಾದರಾದ್ರು. ನಿಮಗೆ ಕಾರ್ಡ್ ಇರಬೇಕು, ವಿ ಐ ಪಿ ಕಾರ್ಡ್ ಇದ್ರೆ ತೋರಿಸಿ ಬನ್ನಿ. ಏನ್ ಕಾರ್ಡು ಹೇಳ್ತಾರೆ? ಭಕ್ತರ ಲಕ್ಷಣದ ಕಾರ್ಡ್ ನಿಮ್ಮಲ್ಲಿದ್ರೆ ಭಕ್ತರ ಸ್ಥಾನದಲ್ಲಿ ಕೂಡಿ. ಏನಿರ್ಬೇಕಪ್ಪ ಭಕ್ತರ ಲಕ್ಷಣ ಅಂದ್ರೆ, ಹೇಳುತ್ತಾರೆ ದೇವರನ್ನ ಏನೂ ಬೇಡದೆ ಭಜಿಸುವವ ಭಕ್ತ. ದೇವರಿಂದ ಏನು ಕೊನೆಗೆ ಏನೋ ಕೇಳಬಾರದು, ನೀನೇ ಸಾಕು ನನಗೆ. ಆ ಕಾರ್ಡ್ ಇದೆಯಾ? ಪ್ಲೀಸ್ ಕಮ್, ಇಫ್ ನಾಟ್ ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಾವೆಲ್ಲ ಭಕ್ತರು ಅಂತ ತುರ್ಲಿಕ್ಕೆ ನೋಡಿದವು, ಆ ಕಾರ್ಡ್ ನಮ್ಮಲ್ಲಿಲ್ಲ. ನಮ್ಮಲ್ಲೇನಿದೆ? ಭಕ್ತರು ಎಂಬ ಕಾರ್ಡ್ ಇಲ್ಲ. ನಾವು ನೋಡ್ಕೊಂಡು ನಾವು ನಮಗೆ ಏನು ಬ್ಯಾಡ್ಜ್ ಕೊಟ್ಟಿದ್ರು ನಮಗೂ ಬ್ಯಾಡ್ಜ್ ಇದೆ ಅಂತ ಹೋಗ್ಲಿಕ್ಕೆ ನೋಡಿದ್ವು. ಆವಾಗ ನೋಡ್ಕೊಂಡು ಇದನ್ನು ಬೇರೆ ಬ್ಯಾಡ್ಜ್ ಇದ್ದಂಗಿದೆ ಅಂತ ನೋಡಿದ್ರೆ ಭಕ್ತರು ಒಂಬ ಇಲ್ಲ, ಹೆಡ್ಡಿಂಗ್ ಇಲ್ಲ ನಮ್ ಬ್ಯಾಡ್ಜ್ ಮೇಲೆ. ಯಾರು? ವ್ಯಾಪಾರಿಗಳು ಅಂತ ಬ್ಯಾಡ್ಜ್ ಇದೆ. ಪ್ರಹ್ಲಾದರಾದ ಸವೈ ವಣಿತ್, ದೇವರನ್ನ ನಾನಾ ಬಯಸಿ ಸೇವಾ ಮಾಡುವವ ಭಕ್ತನಲ್ಲ, ವ್ಯಾಪಾರಿ. ಅವರದ್ರು ನೀವು ನಿಮ್ ಬ್ಯಾಡ್ ಸರಿ ನೋಡ್ಕೊಂಡಿಲ್ಲ. ನೀವು ಕೊಡಬೇಕಾದ ಲಾಸ್ಟ್ ಇಲ್ಲ ಅಲ್ಲಿದೆ ನೋಡ್ರಿ, ಕೊನೆಗೆ ಅಲ್ಲಿ ಕೊಡ್ರಿ, ಇಲ್ಲಿ ಎಂಟ್ರಿನೇ ಇಲ್ಲ ಅಂತ ಹೇಳಿಬಿಡುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಒಡೆಯ ಬಿಟ್ಟದ್ದು ನಿಜ ಭಕ್ತ ಬಿಟ್ಟದ್ದು ಎನ್ನಿ. ದೇವರು ನನಗಿದು ಬೇಡ ಅಂತ ಬಿಟ್ರೆ ಭಕ್ತ ಬಿಟ್ಟೇ ಬಿಡ್ತಾನಂತೆ. ಅದಕ್ಕೆ ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೆ.
ದೇವರಿಗೆ ಅರ್ಪಣೆ ಮಾಡದಿದ್ರೆ ಅದು ಸ್ವೀಕಾರ ಮಾಡಲೇಬಾರದು ಅಂತ ಭಕ್ತರ ನಿಯಮ. ಇನ್ನು ಹೇಳುತ್ತಾರೆ, ಒಡೆಯ ಸುಜನರಿಗೆ ಕೊಡುವನು ಸುಕೃತ ತಡೆಯದೆ ದುರುಳರ ಬಡಿಯ ಅಲ್ಲಿದ್ದರು. ಇಲ್ಲಿ ಹೇಳುತ್ತಾ ಇದ್ದಾನೆ ಸ್ವಾಮಿ, ಒಡೆಯ ಸುಜನರಿಗೆ ಕೊಡುವನು ಸುಕೃತ ತಡೆಯದೆ. ಭಕ್ತರಲ್ಲಿ ಒಳ್ಳೆ ಪುಣ್ಯ ಇದ್ರೆ ಬೇಗ ಕೊಟ್ಟುಬಿಡ್ತಾನಂತೆ. ಏನು ಭಕ್ತಿ? ದುರುಳರ ಬಳಿಯ ಅಲ್ಲಿದ್ದರು. ಈ ದುರುಳರು ಇರ್ತಾರಲ್ಲ, ದುಷ್ಟ ಜನರು, ಅವರೆಲ್ಲರೂ ಕೂಡ ತಮ್ಮತ್ರ ಪುಣ್ಯ ಇದ್ದದಕ್ಕೆ ದೇವರನ್ನು ಕೇಳ್ತಾರಂತೆ, ಏ ಸ್ವಾಮಿ ನಮ್ಮತ್ರ ಪುಣ್ಯ ಸ್ಟಾಕ್ ಇದೆ, ನಮಗೂ ಕೊಡ್ತೀಯಾ? ಏನು ಭಕ್ತಿ? ನಿನ್ನಲ್ಲಿ ಭಕ್ತಿ ಕೊಡ್ತೀಯಾ ಅಂದ್ರೆ ಅಪ್ಪನ ಹಣೆ ಕೊಡಲ್ಲ ಅಂತಾನಂತೆ. ಪುಣ್ಯ ಇದ್ರು ಏನಿದ್ರು ಕೂಡ ಭಕ್ತರಿಗೆ ಮಾತ್ರ, ತನ್ನವರಿಗೆ ಮಾತ್ರ ಭಕ್ತಿ ಕೊಡ್ತಾನೆ, ಇನ್ನೊಬ್ಬರಿಗೆ ಕೊಡಲ್ಲ. ತೊಡಕಿದವರ ಗಂಡ ವಿಜಯ ವಿಠಲರೇಯ, ಮುಡಿದ ಕುಸುಮ ಬಾಡಗೊಡದಲೆ ಪಾಲಿಪ. ಸ್ವಾಮಿ, ತೊಡಕಿದವರ ಗಂಡ, ಯಾರು ದೇವರನ್ನ ಕೆಣುತ್ತಾರೋ ಅವನ್ನ ಕೊಂದೇ ಹಾಕ್ಬಿಡ್ತಾರೆ, ಯಾರು ದೈತ್ಯರು ಅವನ್ನ ಕೊಂದೇ ಹಾಕ್ಬಿಡ್ತಾನೆ ಅಂತ. ಸ್ವಾಮಿ ನಮಗೆ ಮುಡಿದ ಕುಸುಮ ಬಾಡಗೊಡದಲೆ ಪಾಲಿಪ, ಮುಡಿದ ಹೂವು ಬಾಡದಂತೇನೆ ರಕ್ಷಣೆ ಮಾಡುತ್ತಾನೆ ಎಂದ್ರು. ಹೂ ಯಾರಿ ಮುಡಿಯೋದು? ಹೆಂಗಸರು, ನಾವೇನ್ ಹೂ ಮುಡಿಯಲ್ಲ. ಮತ್ತೆ ಮುಡಿದ ಹೂ ಬಾಡಗೊಡದಲ್ಲಿ ಪಾಲಿಪ ಅಂದ್ರೆ ಏನರ್ಥ? ನಮ್ಗ್ಯಾಕೆ ಹೇಳಿದ್ರು ಅಂದ್ರೆ, ಮುಡಿದ ಹೂವು ಅಂದ್ರೆ ಈ ಹೊರಗಿನ ಮಾರ್ಕೆಟ್ ಹೂ ಅಲ್ಲ. ಯಾವ ಹೂವು? ಶಿರಸ್ಸಿನ ಮೇಲಿರುವಂತ ಸಹಸ್ರಾರ ಕಮಲ, ಸಹಸ್ರದಳ ಕಮಲ, ಅದು ಮುಡಿದ ಹೂವು. ಅದು ಯಾವಾಗೂ ಅರಳಿರುತ್ತೆ. ಯಾರಿಗೆ? ಅಪರೋಕ್ಷ ಜ್ಞಾನಿಗಳಿಗೆ ಸಹಸ್ರಾರ ಪರ್ಯಂತ ಧಾವನ ಆಗಿರುತ್ತೆ ಶಕ್ತಿ. ಸರ್ಪರೂಪಿ ಕುಂಡಲಿನಿ ಸಿದ ವಿಜಯ ವಿಠಲರೇಯ ಅಂತ ವಿಜಯರಾಯರು ಕುಂಡಲಿನಿ ಯೋಗ ಎಲ್ಲ ಹೇಳಿಕೊಡ್ತಾರೆ. ಸರ್ಪಾಕೃತಿ ಭಗವಂತ ಏನು ಸಹಸ್ರಾರಕ್ಕೆ ಸೇರಿ ಅಲ್ಲಿ ಯಾವಾಗೂ ಇದ್ದು, ಅದು ಬಾಡಗೊಡದಲೆ ಪಾಲಿಪ, ಮುಡಿದ ಹೂವು ಸಹಸ್ರಾರ, ಸದಾ ಎಚ್ಚರ ಇರುವಂತೆ ಭಗವಂತನ ಚಿಂತನೆ ಬರುವಂತೆ ಅನುಗ್ರಹ ಮಾಡುತ್ತಾನೆ. ಅವನ ದರ್ಶನ ಯಾವಾಗಾದರೂ ಆಗಲಿ, ಅವನ ಚಿಂತನೆ ಸದಾ ಕಾಲ ಕೊಟ್ಟು ಕಾಯುತ್ತಾನೆ. ಅದಕ್ಕೆ ಮುಡಿದ ಹೂವು ಬಾಡಗೊಡದಲೆ ಪಾಲಿಪ ಅಂತ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇದೇ ತಿಳಿದು ಈಗ ಹೇಳ್ತಾ ನೋಡಿ, ಎಷ್ಟು ಸುಳಾರಿ ಆಯ್ತಾ, ಗೊತ್ತಾಯ್ತಾ, ಕೇಳ್ಕೊಂಡ್ರ? ಮುಂದೇನು ಕೇಳ್ಕೊಂಡ್ವಿ? ಮುಂದೆ ನೀವು ಎಲ್ಲಿಗೆ ಬೇಕಾದ್ರೂ ಕ್ವಶನ್ ಕೇಳಿ, ಆನ್ಸರ್ ಹೇಳ್ತೀವಿ ಅಲ್ವಾ. ಎಲ್ಲಿ ಬೇಕಾದ್ರೂ ಕ್ವಶನ್ ಕೇಳಿ, ಆನ್ಸರ್ ಹೇಳ್ತೀವಿ. ಅವಾಗಂದ್ರು ನಮಗೇನು ಆನ್ಸರ್ ಕೊಡಬೇಕಾಗಿಲ್ಲ, ನಿತ್ಯದಲ್ಲಿ ಅನುಷ್ಠಾನ ಕೆಟ್ಟರೆ ಸಾಕು ನಮ್ಗೆ ಅಂದ್ರು ವಿಜಯದಾಸರು. ಹೇಳ್ತಾರೆ, ಇದೇ ತಿಳಿದು, ಇದೇ ತಿಳಿದು ಇದರಂತೆ ಪ್ರವರ್ತಿಪ ಅದೇ ಮಾನವನ್ನ ಜನುಮ. ಇದು ತಿಳ್ಕೊಂಡು ಏನು ವಿಜಯರಾಜರು ಹೇಳಿದ್ದು ಬಹಳ ಅಪರೂಪದ ಮಂತ್ರ ಇದು. ಏನು ನಡೆಯುವಾಗ ನೀನೇ ನಡೆಸ್ತಾ ಇದ್ದೀಯಾ, ನಾನಾಗಿ ನಡೆಯಲಾರೆ. ಊಟ ಮಾಡುವಾಗ ನೀ ಮಾಡಿಸ್ತಾ ಇದ್ದೀಯಾ, ನಾನಾಗಿ ಮಾಡಲಾರೆ. ಇದು ಏನ್ ಹೇಳಿಕೊಟ್ರು ವಿಜಯರಾಯರು? ಈ ದೊಡ್ಡ ಮಂತ್ರ, ಇದು ಜಪ ಮಾಡಬೇಕು ಅಂತ ಹೆಚ್ಚೆ ಹೆಚ್ಚೆಗು ಹೆಚ್ಚೆ ಹೆಚ್ಚೆಗು ಏನು ಈ ಸುಳಾದಿಯನ್ನು ಚಿಂತನೆ ಮಾಡ್ತಾ 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 ನಿತ್ಯ ಅನುಷ್ಠಾನಕ್ಕೆ ಯಾರು ಇಡುತ್ತಾರೋ, ಕ್ಷಣ ಕ್ಷಣದಲ್ಲಿ ಅನುಷ್ಠಾನಕ್ಕೆ ಯಾರು ಇಡುತ್ತಾರೋ ಅಂಥ ಮಾನವ ಹೇಳ್ತಾರೆ. ಇದೇ ತಿಳಿದು ಮತ್ತೆ ಹೇಳುತ್ತಾರೆ, ಇದೇ ತಿಳಿದು ಯಾಕೆ ಹಾಗೆ ಅದಕ್ಕೆ ಹೇಳ್ತಾರೆ, ಆದರಾರ್ಥೆ ವಿರುಕ್ತಿ ದಾರ್ಢ್ಯ ತ್ರಿರುಕ್ತಿ ಅಂತ. ಆದರಕ್ಕಾಗಿ ಎರಡು ಸಲ ಕರಿತೀವಿ. ಬರ್ತಾರೆ ಮನೆಗೆ, ಬಂದಾಗ ಬನ್ನಿ ಅಂದ್ರೆ ಬರ್ತಾರೆ. ನಾವು ನಮ್ ಬೇಕಾದ ಬನ್ನಿ ಬನ್ನಿ ಏನು ಎರಡು ಸಲ ಕರೆದು ಹೋಗಿ ಬರಲ್ವ? ಒಂದು ಸಲ ಬನ್ನಿ ಅಂದ್ರು, ಎರಡು ಸಲ ಬನ್ನಿ ಅಂದ್ರು, ಒಂದೇ ಎರಡೇ ಬನ್ನಿ ಅಲ್ವಾ? ಮತ್ತೆ ಅದರಲ್ಲಿ ಬೇರೆ ಎಕ್ಸ್ಟ್ರಾ ಬರುತ್ತಾ ಇಲ್ಲ? ಆ ಎರಡೇ ಸಲ ಕರೆಯೋದ್ರೊಳಗೆ ಆದರ ತುಂಬಿರುತ್ತೆ. ಆದರ ತುಂಬಿರೋ ಎರಡು ಸಲ ಬನ್ನಿ ಬನ್ನಿ ಅಂತ. ಬೇಡದವ್ರು ಬಂದ್ರೆ, ಬೇಡದವ್ರು ಬಂದ್ರೆ ಬನ್ನಿ, ಒಂದೇ ಬನ್ನಿ.
ಬೇಕಾದವರು ಬಂದ ಎರಡು ಬರುತ್ತಲ್ಲಿ ಅದಕ್ಕೆ ಆದರ ಅರ್ಥ ನಿರುಕ್ತಿ. ಇನ್ನ ದಾರಢ್ಯ ಅರ್ಥ ಏನ್ರಿ, ಇದವ್ರು ಕೊಟ್ರ ಕೊಟ್ಟೆ ಅಲ್ರಿ, ಸರಿ ಕೊಟ್ರ ಕೊಟ್ಟೆ ಕೊಟ್ಟೆ ಕೊಟ್ಟೆ. ನೋಡಿ ಬಹಳ ಜನ ಸಿಟ್ಟು ಬಂದಾಗ ಮಾಡಿದೆ 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 ಅಂದ್ರೆ ಎಷ್ಟು ಸಲ ಹೇಳ್ತಾರೆ ನೋಡಿ, ಮೂರು ಸಲ ಹೇಳಿದ್ದು ಬಿಡ್ತಾರೆ, ನಾಲ್ಕು ಸಲ ಯಾರು ಹೇಳಲ್ಲ. ಅದು ರೂಢಿಯಲ್ಲಿ ಚಾಲ್ತಿಯಲ್ಲಿ ಬಂದ್ಬಿಟ್ಟಿದೆ. ದಾರಢ್ಯಕ್ಕಾಗಿ ಮೂರು, ಆದರ ಎರಡು. ಇಲ್ಲಿ ಹೇಳುತ್ತಾರೆ ಆದರದಿಂದ ವಿಜಯರಾಜು ಹೇಳಿದ್ದನ್ನ ತಿಳ್ಕೊಂಡು ಮಾಡುವವ ಇದೇ ತಿಳಿದು ಎರಡು ಸಲ. ಕೆಲವೊಂದು ಕಡೆ ಮೂರು ಸಲ ಹಾಕ್ಬಿಡ್ತಾರೆ ವಿಜಯರಾಯರು, ದೃಢವಾಗಿ ಹೇಳಿಬಿಡ್ತಾರೆ. ಇದು ಒಳಗ್ ಗೊತ್ತಿದ್ದವರಿಗೆ ಗೊತ್ತಿದ್ದು, ಇಲ್ಲಾಂದ್ರೆ ಏನೋಪ್ಪ ವಿಜಯರಾಯರು ಒಂದೇ ಶಬ್ದ ಮೂರು ಸಲ ನಾಲ್ಕು ಸಲ ಹಾಕ್ತಾರೆ, ಏನ್ ಸುಳಾದಿಗಳೋ ಏನೋ ಅಂತೀವಿ. ಎಚ್ಚರ ಇರಲಿ, ನಮಗೆ ಸುಧಾದಿ ಗ್ರಂಥಗಳು ಹೊರಗಿಂದ ಒಳಗೆ ಹೋಗ್ಲಿಕ್ಕೆ ಹೋಗಿ ಇನ್ನ ಹೋಗಿರಲ್ಲ. ಮಂಗಳ ಅಂತ ಪಟ್ಟಿ ಕಟ್ಕೊಂಡಿರ್ತೀವಿ ನಾವು, ಒಳಕ್ಕೆ ಹೋಗೇ ಇರಲ್ಲ. ಮಕ್ಕಳಿಗೆ ಔಷಧ ಕುಡಿಸ್ಬೇಕು ಹೋಗ್ತಾರೆ, ಆ ಗೋಕರ್ಣದಲ್ಲಿ ಹಾಕಿ ಬಾಯಿ ತುಂಬಾ ಹಾಕಿದ ಕೂಡಲೇ ಬಾಯಲ್ಲಿ ಹೋಗಿರುತ್ತೆ, ಈ ಸೈಡ್ ಸರವನ್ನು ಬಿಟ್ಟಿರ್ತಾರೆ. ಒಳಕ್ಕೆ ಔಷಧ ಹೋಗೇ ಇರಲ್ಲ. ಆತರ ನಾವು ಓದೆಲ್ಲ ಒಳಕ್ಕೆ ಹೋಗ್ಲಿಕ್ಕೆ ಹೋಗಿ ಹೊರಗೆ ಬಂದಿರುತ್ತೆ. ಅವರದ್ದು ಹಾಗಲ್ಲ, ಒಳಗಿಂದ ಹೊರಗೆ ಬಂದ ಓದದು, ಒಳಗಿಂದ ಹೊರ ಬಂದ ಓದು. ಅಷ್ಟೇ ಅಲ್ಲ, ಅಡುಗೆಯವನ ಕೈ ಹಿಡಿದು ಸುಧಾ ಹೇಳಿಸಿದ ಅಪರೂಪದ ಅಪರೋಕ್ಷ ಜ್ಞಾನಿಗಳವರು, ಅವರ ಮಾತಿನ ಬಗ್ಗೆ ಬೆಲೆ ಇಲ್ಲವೆ. ಅದ್ಭುತವಾದ ಮಾತುಗಳು ಬರ್ತಾ ಇವೆ, ಹೇಳುತ್ತಾ ಇದ್ದಾರೆ. ಇದೆ ತಿಳಿದು ಇದರಂತೆ ಪ್ರವರ್ತಿಪ, ಅದೇ ಮಾನವನ್ನ ಜನುಮ ಬದುಕೆ ಬಲು ಸಾರ್ಥಕ. ಇದರ ವ್ಯಾಲ್ಯೂ, ಇದರ ಸೀರಿಯಸ್ನೆಸ್, ನಮ್ಮ ಸಾಧನೆ ನಡೀತಾ ಇದೆ, ಆ ಸಾಧನೆಯಲ್ಲಿ ಸೀರಿಯಸ್ನೆಸ್ ಇಲ್ಲ, ಕ್ಯಾಶುವಲ್ ಆಗಿದೆ. ಕ್ಯಾಶುವಲ್ ಆಗಿದೆ. ಹಾಸ್ಪಿಟಲ್ ಅಲ್ಲಿ ಇವಾಗ ಕ್ಯಾಶುವಾಲಿಟಿ ಅಲ್ಲ, ನಮ್ದು ಬರೀ ಕ್ಯಾಶುವಲ್. ಅಲ್ಲಿ ಕ್ಯಾಶುವಾಲಿಟಿ ಅಂದ್ರೆ ಅರ್ಜೆಂಟ್ ಅಂತ ಅರ್ಥ, ಇಲ್ಲಿ ಹಾಗಲ್ಲ. ಇದು ಬಹಳ ಕ್ಯಾಶುವಲ್, ನಿಧಾನಕ್ಕೆ ಮಾಡುದು, ನಿಧಾನಕ್ಕೆ ಎಮ್ಮೆ ಹೋಗ್ತಾ. ನಾನಲ್ಲ, ವಿಜಯರು ಹೇಳ್ತಾರೆ, ಎಮ್ಮೆ ಮಳೆಯಲ್ಲಿ ಹೋಗುವಾಗ ನಿಧಾನಕ್ಕೆ ನಾವು ಓಡ್ತಾ ಇರ್ತೀವಿ, ಅದು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ನಮ್ ಸಾಧನೆ ಆಗಿರುತ್ತೆ, ಸೀರಿಯಸ್ ಆಗ್ಬೇಕಂತೆ. ಪದೋ ಪದಿಗೆ ಇದೆ ತಿಳಿದು ಇದರಂತೆ ಪ್ರವರ್ತಿಪ, ಅದೇ ಮಾನವನ್ನ ಜನುಮ ಬದುಕೆ ಬಲು ಸಾರ್ಥಕ. ಅಲ್ಲಿ ಶಬ್ದಗಳು ಸ್ವಲ್ಪ ಆಲೋಚನೆ ಮಾಡಿ ಅಂದ್ರು, ಅದೇ ಮಾನವನ್ನ ಜನುಮ ಮತ್ತು ಬದುಕೆ ಅಂದ್ರು. ಜನ್ಮ ಅಂದ್ರೆ ಬದುಕು ಅಂದ್ರೆ ಒಂದೇ ತಾನೇ, ಎರಡಕ್ಕೆ ಹಾಕಿದ್ರು, ಅದಕ್ಕೆ ಹಾಕಿದ್ರು ಅಂದ್ರೆ ಹೇಳಿದ್ರು. ಜನ್ಮ ಅಂದ್ರೆ ಹುಟ್ಟು, ಅವನು ಹುಟ್ಟಿದ ಸ್ವಲ್ಪ ಕಾಲ ಇದ್ರೂ ಕೂಡ ಇದು ಮಾಡಿದರೆ ಸಾರ್ಥಕ. ಅಥವಾ ಬದುಕು ಅಂದ್ರೆ ತುಂಬಾ ಕಾಲ ಬದುಕಿದ್ರು, ಈ ತರ ಮಾಡಿದರೆ ಸಾರ್ಥಕ. ಸ್ವಲ್ಪ ಕಾಲ ಇದ್ರು, ಜಾಸ್ತಿ ಕಾಲ ಇದ್ರು ಎಂಬುದನ್ನ ಜನುಮ ಬದುಕು ಅಂತ ಎರಡು ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅವರು. ಅದೇ ಮಾನವನ್ನ ಜನುಮ ಬದುಕೆ ಬಲು ಸಾರ್ಥಕ. ಪದೋ ಪದಿಗೆ ಅವನ ಕೂಡ ತ್ರಿದಶರು ತಿರುಗುವರು. ಈ ನಾವು ಹೇಳಿದ ಮಾತನ್ನ ಯಾರು ಅನುಷ್ಠಾನ ಪಡ್ತಾರೋ ಅವರ ಸುತ್ತ ದೇವತೆಗಳು ತಿರುಗ್ತಾ ಇರುತ್ತಾರೆ. ಹೇಳ್ತಾರಲ್ಲ, ತರಳರಂಗದಿ ಹಿಂದೆ ತಿರುಗುತ್ತಿಬ್ಬರು, ಹೌದಲ್ಲೋ, ಹಾಗೆ ಆಗ್ತಾ ಇದೆ. ಮುಂದೆ ಹೇಳ್ತಾರೆ, ಮದ ಮತ್ಸರ ಬಳಿದು ಕಾಮದ ಪಾಶ ಗೆಲುವನು. ಏನು ಈ ಸುಳಾದಿ ಅಂದ್ರೆ ಈ ದೊಡ್ಡ ಮಂತ್ರ, ಈ ಮಂತ್ರವನ್ನು ಯಾರು ಜಪ ಮಾಡಿ ಸದಾ ಚಿಂತನೆ ಮಾಡುತ್ತಾರೋ ಅವರು ಮದ ಮತ್ಸರ ಬಳಿದು ಕಾಮದ ಪಾಶ ಗೆಲುವನು. ಹದುಳ ತನದಲ್ಲಿ ಇಹದಲ್ಲಿಪ್ಪ ಅನುದಿನ, ಶುದಿಯಾದಿ ಸಂಕಟವ ಒದೆದು ಕಳೆವನಯ್ಯ. ಈ ಮಂತ್ರ ಜಪ ಏನು ಮಂತ್ರ, ಸಿಂಪಲ್ ಹೇಳ್ಕೊಟ್ರಪ್ಪ. ಏನು ನಡೆಯುವ ಕಾಲಕ್ಕೆ ಅವನ್ ನಡೆಸಿದ್ರೆ ನಡೆಯುತ್ತೇನೆ, ನುಡಿಯೋ ಕಾಲಕ್ಕೆ ಅವನ್ ನುಡಿಸಿದ್ರೆ ನುಡಿಯುತ್ತೇನೆ, ಏನು ಮಾಡಿದ್ರು ಅವನು ಮಾಡಿಸಿದ್ರೆ ಮಾಡುತ್ತೇನೆ, ಇಲ್ಲದ್ರಿಲ್ಲ. ಇದೇ ಮಂತ್ರ, ನಾನಾಗಿ ಮಾಡ್ಲಾರೆ, ಅವನು ಮಾಡಿಸಿದ್ರೆ ಮಾಡ್ತೀನಿ, ನಾನಾಗಿ ಮಾಡ್ಲಾರೆ. ಎಷ್ಟು ಸಿಂಪಲ್ ಮಂತ್ರ ಇದು. ಯಾರನ್ನ ಹೇಳ್ಕೊಟ್ಟಿದ್ದು ವಿಜಯರಾಯರಿಗೆ ಅಂದ್ರೆ, ಮೂಲ ಗುರು ಯಾರು, ಕೃಷ್ಣ. ಕರ್ಮಣಿ ಅಕರ್ಮ ಯಶ್ಯೇತ್ ಅಂತ ಹೇಳ್ತಾರಲ್ಲಿ,
ಭಗವಂತ ನಮ್ಮಿಂದ ಸರ್ವ ಕರ್ಮಗಳು ಮಾಡಿಸುವಾಗ ನಾನಾಗಿ ಮಾಡಲಾರೆ ಅಂತ ಯಾರು ನೋಡತಾನೋ ಅಂಥ ಮನುಷ್ಯ ಸಬುದ್ಧಿಮಾನ್ ಮನುಷ್ಯೇಶು. ಬುದ್ಧಿಮಾನ್ ಅಂದ್ರೆ ಬುದ್ಧಿವಂತ ಅಂತಲ್ಲ, ಬುದ್ಧಿ ಎಂದು ಹೇಳುತ್ತಾರೆ, ಅಪರೋಕ್ಷ ಜ್ಞಾನಿ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ಕೊಡ್ತಾರೆ, ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಕ್ರಿಶ್ಚಿಯನ್ ಹೇಳಿದ್ರು ನೋಡ್ರಿ, ನಿಮಗೆ ಸಂಸ್ಕೃತ ಬರಬೇಕಾಗಿಲ್ಲ, ಕಷ್ಟಪಟ್ಟು ವ್ಯಾಖ್ಯಾನಗಳು ಓದಬೇಕಾಗಿಲ್ಲ, ಸುಲಭವಾಗಿ ಕನ್ನಡದಲ್ಲಿ ಹೇಳಿದ್ರು, ಹೇಳಿದ ಮಾಡಿದ್ರೆ ಆಯ್ತಪ್ಪ. ಅದಕ್ಕೆ ದಾಸಪಂಥದಲ್ಲಿ ಬಹಳ ಜನ ಜ್ಞಾನಿಗಳನ್ನು ನೋಡಿದಾಗ ಅವರ ಬಾಯಿಂದ ಬರೋದಿಷ್ಟೇ, ಏನ್ರಿ ಮಾಡ್ತೀರಾ, ಏನೇನ್ ಮಾಡ್ತೀರಾ ಸಾಧನೆ ಅಂದ್ರೆ, ಏನಿಲ್ರಿ, ನಮ್ ಗುರುಗಳು ಏನ್ ಹೇಳ್ತಾರೋ ಅದು ಮಾಡಿ ಕೊಡ್ತೀವಿ ಅಷ್ಟೇ. ನಮ್ ಗುರುಗಳು ಏನ್ ಹೇಳ್ತಾರೋ ಅದು ತೋಚ ಬಿಡದ ಮಾಡ್ಬಿಡ್ತೀವಿ. ನಮ್ದೇನಿದ್ರಿ, ಅವ್ರು ಮಾಡಿಸೋರು ನಾವ್ ಮಾಡೋರು ಅಷ್ಟೇ, ಅವ್ರು ಏನ್ ಮಾಡಿದ್ರೆ ಮಾಡ್ತೀವಿ, ಮುಗಿತು. ನಾ ಮಾಡ್ತೆ ನಮ್ ಪ್ಲಾನ್ ಏನಿಲ್ಲ, ಇಷ್ಟೇ ಸೂತ್ರ, ಇಟ್ಟಾಂಗ ಇರುವೆನು ಹರಿಯೇ ಎನ್ನ ದೊರೆಯೇ ಅಂದ್ರು. ಅದಕ್ಕೆ ಏನ್ ತಿಳಿಸಿಕೊಡ್ತಾರೆ, ಇದೇ ಸುಖವೆಂದು ನಂಬಿದ ನರ ಒಂದು ವಾರ ಬದುಕಿದ ಬದುಕು ಲೇಸು. ಸದಮಲ ಭಕ್ತಿಯಲ್ಲಿ ಉದರ ನಯನ ಕರ್ಣ ವದನ ನಾಶಿಕ ಕರ ಪಾದ ಜಿಹ್ವೆ ಹೃದಯದಲ್ಲಿ ಸತ್ಕ್ರತು ಕರ್ತು ಕಾರಣವ ಪದೋ ಪದಿಗೆ ಪ್ರೇರಿಸಿ ಹೇಳ್ತಾ ಇದ್ದಾರೆ ಭಗವಂತ. ಅವನೇ ಕೃತು ಕರ್ತ, ಜೀವನವೆಂಬ ಕ್ರತು ಅದಕ್ಕೆ ಕರ್ತ, ಕಾರಣ ಎಲ್ಲ ಅವನೇ ಸ್ವಾಮಿ. ಅದಕ್ಕೆ ಏನ್ ಮಾಡುತ್ತಾನೆ ಹೇಳ್ತಾ ಇದ್ದಾರೆ, ಪದೋ ಪದಿಗೆ ಪ್ರೇರಿಸಿ ಮದನ ಪಿತ ಒಳಗೆ ನಿಂದು. ಏನ್ ಮಾಡ್ತಾ ಇದ್ದಾನೆ ಭಗವಂತ, ನನ್ನ ಎಲ್ಲಾ ಇಂದ್ರಿಯಗಳಲ್ಲಿ ಅವನೇ ಇದ್ದುಕೊಂಡು ಎಲ್ಲಾ ತತ್ವಾಭಿಮಾನಿಗಳ ಮೂಲಕ ಅವನೇ ಪ್ರೇರಿಸಿ ಆ ವ್ಯಾಪಾರವನ್ನು ಅವನೇ ಮಾಡಿಸ್ತಾನೆ ಹೇಳ್ತಾರೆ. ಪದೋ ಪದಿಗೆ ಪ್ರೇರಿಸಿ ಮದನ ಪಿತ ಒಳಗೆ ನಿಂದು ಇದೇ ಮಾಲ್ಪನೆಂದು ನುಡಿದು ತಿಗ್ಗಿ ಭಕುತಿ ಎಂಬ ಉದದಿಯೊಳಗೆ ಮುಳುಗಿ ನಲಿದು ಹರೈಸಲು. ಎಷ್ಟು ಪ್ರಾಫಿಟ್ ಇದೆ ಈ ಸುಳಾದಿ ಓದಿ ಅನುಷ್ಠಾನ ಬಿಟ್ರೆ, ಇಷ್ಟೇ ನೋಡಿ, ಹೆಚ್ಚಿಲ್ಲ. ಅಂದ್ರೆ ನಮಗ್ ಬೇಕಾದ ಹಿಟ್ಲಿಸ್ಟ್ ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ಅದ್ಯಾವುದು ಹೇಳಿಲ್ಲ. ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಜೊಳ್ಳು ಭತ್ತ ಅಂತ ತಗೊಂಡಾಗ ಅಕ್ಕಿ ಜೊತೆಗೆ ತೌಡು, ಯಾವುದು ಜೊಳ್ಳು ಬಂದೇ ಬರಬೇಕು, ತಾನಾಗಿ ಬರುತ್ತೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗೇ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಮಹಾಪದವಿಗೆ ಯೋಗ್ಯನೆಂದು ಮುದದಿಂದ ನರಿದು ವೇದಗಳು ಒದರಿ ಪೇಳುತ್ತಿವಕೋ. ಯಾರಾದರೆ ಈ ತರ ಏನೇನ್ ನಡೀತಾ ಇದೆ, ತಮ್ಮಿಂದ ಇಂದ್ರಿಯಗಳ ಕಾರ್ಯ ಹರಿ ಮಾಡಿಸ್ತಾ ಇದ್ದಾನೆ, ಹರಿ ಮಾಡಿಸ್ತಾ ಇದ್ದಾನೆ, ಹರಿ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಸದಾ ಚಿಂತನೆ ಮಾಡ್ತಾರೋ ಅವರು ಮಹಾಪದವಿಗೆ ಯೋಗ್ಯನೆಂದು, ಮಹಾ ಪದವಿಗೆ ಯೋಗ್ಯ ಎಂದು ಮುದದಿಂದ ನಲಿದು ವೇದಗಳು ವದರಿ ಪೇಳು ತಲಿವಕೋ. ಚೀರಿ ಹೇಳ್ತಾ ಇವೆಯಂತೆ ಏನು ವೇದಗಳು, ಹೀಗ್ ಮಾಡ್ಬೇಕು ನೀವು, ಹೀಗ್ ಮಾಡ್ಬೇಕು ಅಂತ. ಚದುರ ಮನದಲ್ಲಿ ಆರಿಂದನು ಸಂಪಾದಿಸಲು ಅದೇ ಜ್ಞಾನ ಪೂರ್ಣನು. ಈ ಅದೇ ವಿಶೇಷವಾದ ಈ ಜ್ಞಾನವನ್ನು ಚದುರತನದಿಂದಲೇ ಜ್ಞಾನಿಗಳಿಂದ ಸಂಪಾದನೆ ಮಾಡಬೇಕಂತೆ. ಯಾಕ್ರಿ ನೀವು ಹೇಳಿದ್ರಿ, ನಾವು ಕೇಳಿದ್ವು, ಯಾವುದು ಎಲ್ಲಾ ಇಂದ್ರಿಯಗಳಲ್ಲಿ ದೇವರು ಇರ್ತಾರೆ, ದೇವರೇ ಮಾಡಿಸ್ತಾರೆ, ಏನ್ ಮಾಡಬೇಕು, ಸಿಂಪಲ್ ಅಷ್ಟೇ ಅಲ್ವಾ. ಬೆಳಗಿದ ಕಾಲಕ್ಕಿಂತ ಪ್ರತಿಯೊಂದು ಕರ್ಮದಲ್ಲಿ ದೇವರೇ ಮಾಡಿಸ್ತಿದ್ದಾರೆ, ದೇವರೇ ಮಾಡಿಸ್ತಾರೆ ಅಂದ್ರೆ ಆಯ್ತಲ್ಲ, ಸುಲಭ ಅಂದ್ರು. ಇದು ಕೇಳಲಿಕ್ಕೆ ಸುಂದರ, ಅರ್ಥ ಆಗ್ಲಿಕ್ಕೆ ಬಹಳ ಸುಲಭ, ಮಾಡೋದೇ ಕಷ್ಟ. ಯಾಕೆ ಅಂತೀರಾ, ಒಳಗಿದ್ದ ಸ್ವಾಮಿ ಮಾಡಿಸೋದೇ ಇಲ್ಲ. ಕೊನೆಗೆ ನಾಳದ್ದು ನಾನು ಮತ್ತೊಂದು ಬೆಂಗಳೂರಿಗೋ ನಿಮ್ಮ ಕರ್ನೂಲಿಗೋ ಎಲ್ಲೋ ಅನಂತಪುರಕ್ಕೋ ಎಲ್ಲೋ ನಿಮ್ಮ ಊರಿಗೆ ಬಂದಾಗ ನಾನು ಕಾಣಿಸಿದಾಗ ಮತ್ತು ನಿಮ್ಮನ್ನ ಏನ್ರಿ ಆ ಸುಳಾದಿ ಕೇಳಿದ್ರಿ ನೆನಪಿತ್ತಾ ಅಂದ್ರೆ, ಹಾ ಆಚಾರಿ ಏನ್ ಚೆನ್ನಾಗಿ ಹೇಳಿದ್ರಲ್ಲ ಅದು ಅಂದುಕೊಂಡು ಇವತ್ತು ನೆನಪಾಯ್ತು, ನಾಳಿಂದ ಮತ್ತೆ ಶುರು ಮಾಡ್ತೀವಿ ಅಂದ್ರೆ ಅಷ್ಟವರೆಗೂ ಕಟ್ನಾರ್ಪಣ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ,
ನಂದು ಅಷ್ಟೇ ಹಣೆ ಬರ, ಮೇಲೆ ಕೂತಿದ್ದೀನಿ ಕಾಣಿಸಲ್ಲ ಅಂತಷ್ಟೇ, ಎಲ್ಲ ಒಂದೇ ಬೋಟಲ್ಲೇ ಹೋಗ್ತಾ ಇರೋದು. ನಾನು ಹೇಳಿ ಮರಿತೀನಿ, ನೀವು ಕೇಳಿ ಮರಿತೀನಿ ಅಷ್ಟೇ, ಇಬ್ರು ಒಂದೇ ಕಡೆ ಹೋಗೋದು. ಮತ್ತಂತಹ ಕಾಲಕ್ಕೆ ಹೇಗೆ ಈ ರೋಗಕ್ಕೆ ಮದ್ದು ಅಂದ್ರೆ, ನಾವು ಕೇಳಲಿಕ್ಕೆ ಪುಣ್ಯ ಇದೆ, ಅನುಷ್ಠಾನಕ್ಕಿಡ್ಲಿಕ್ಕೆ ಪಾಪ ಅಡ್ಡಿ ಕೂತಿದೆ. ಅದಕ್ಕೆ ಒಳಗೆ ಕೂತು ಕೇಳಿಸಿದ ಭಗವಂತನೇ ನಮ್ಮಿಂದ ಮಾಡಿಸ್ತಾ ಇಲ್ಲ. ಯಾಕೆ? ಕೀ ಓಪನ್ ಮಾಡಲಿಲ್ಲ. ಅದಕ್ಕೆ ಚದುರತನದಿಂದಲೀ, ಗುರುಗಳ ಕಾರುಣ್ಯ ಪಡೆದವ, ಗುರುಗಳ ಸೇವಾ ಮಾಡಿದವ, ಗುರುಗಳು ಮನಃಪೂರ್ವಕವಾಗಿ ಚೆನ್ನಾಗಿರುವಂದ್ರ ಚೆನ್ನಾಗಿ ಬರುತ್ತಿದ್ದು. ವಿನ ಮಹತ್ತಾದ ರಥೋಭಿಷೇಕಂ, ವಿದುರ ಹೇಳುತ್ತಾನೆ ಯಾರಿಗೆ? ಮೈತ್ರೇಯರಿಗೆ. ಮೈತ್ರೇಯರು ಎಂಥ ಉಪದೇಶ ಕೊಡುತ್ತಾರೆ, ಎಲ್ಲ ಉಪದೇಶ ಕೊಡುತ್ತಾರೆ. ಕೊನೆಗೆ ವಿದುರ ಹೇಳುತ್ತಾನೆ, ಸ್ವಾಮಿ ನೀವು ಹೇಳಿದ್ದಾಯ್ತು, ನಾ ಕೇಳಿದ್ದಾಯ್ತು, ಅನುಷ್ಠಾನ ಬರಬೇಕಾದ್ರೆ ನಿಮ್ಮಂಥವರ ಪಾದಧೂಳಿ ತಲೆ ಮೇಲೆ ಬೀಳದಿದ್ರೆ ಬರಲ್ಲಯ್ಯ, ಅನುಗ್ರಹ ಇರಲಿ ಅಂತ ಹೇಳುತ್ತಾರೆ. ದೇವರು ಅಲ್ಲಿ ಕೀ ಇಟ್ಟಿದ್ದಾನೆ, ಗುರುಗಳ ಕರುಣೆಯಲ್ಲಿ ಕೀ ಇಟ್ಟಿದ್ದಾನೆ, ಅದನ್ನು ಹೇಳ್ತಾ ಇದ್ದಾರೆ. ಚದುರ ಮನದಲ್ಲಿ ಆರಿಂದನು ಸಂಪಾದಿಸಲು, ಆರಿಂದನು ಆರಿಂದಲಾಗಲು, ಯಾರಿಂದ? ಗುರುಗಳಿಂದ ಸಂಪಾದಿಸಲು. ಅದೇ ಜ್ಞಾನಪೂರ್ಣನು ಎಂಬುದು ಸಾವಿರಕ್ಕೆ ಸಿದ್ಧ, ಶುದ್ಧ ಮೂರ್ತಿ ವಿಜಯ ವಿಠಲ ಬದಿಯಲ್ಲಿ ಬಂದು ಏನು ಮಾಡುತ್ತಾನೆ? ಶುದ್ಧ ಮೂರ್ತಿ ವಿಜಯ ವಿಠಲ ಬದಿಯಲ್ಲಿ ಬಂದು ನಿಂದು ಕರ್ಮದ ದಾರಿ ತಪ್ಪಿಸುವ ಉದಯಾಸ್ತಮಾನ ಬಿಡದೆ. ಕರ್ಮ ಮಾಡುವಾಗೆಲ್ಲ ಕರ್ಮ ನಿಯಾಮಕನಾದ ಭಗವಂತ ಅವನೇ ಮಾಡಿಸ್ತಾನೆ ಅವನೇ ಮಾಡಿಸ್ತಾನೆ ಅಂತ ನಾವು ನೆನೆದರೆ ಕರ್ಮದ ಹಾದಿಯನ್ನು ತಪ್ಪಿಸಿಬಿಡ್ತಾನಂತೆ. ಎಷ್ಟು ಚೆನ್ನಾಗಿದೆ ಅದನ್ನು ಹೇಳ್ತಾ ಇದ್ದಾರೆ. ಆ ಎಂಬುದು ಮೊದಲು, ದೊಡ್ಡ ದೊಡ್ಡ ವೇದ ಅದಲ್ಲ, ಬರೇ ಬಾಯಿಂದ ಆ ಅನ್ಬೇಕಾದ್ರೆ ಆ ಎಂಬುದು ಮೊದಲು ಹರಿ ಗುಡಿಸಿದನೆಂದು ಕಾಯದೊಳು ತಿಳಿಯೋ ವಿಜಯ ವಿಠಲ ಸುಳಿವ. ಇಷ್ಟು ಅಲ್ಲ, ಈ ಸುಳಾರಿ ಯಾಕೆ ಬೆಳಿಗ್ಗೆ ಅರ್ಧ ಹೇಳಿದ್ದು, ಮತ್ತ ಸಾಯಂಕಾಲ ಕೂಡ ಇದೇ ಸುಳಾರಿ ಅರ್ಧ ಯಾಕೆ ಹೇಳಿದ್ರೆ ಅಂದ್ರೆ, ಇದೇ ಚಕ್ರಾಬ್ಜ ಮಂಡಲದ ಸಾರ. ಚಕ್ರಾಬ್ಜ ಮಂಡಲದ ಸಾರ ಇದೆ. ಬರೇ ಆ ಚಕ್ರಾಬ್ಜ ಮಂಡಲ ಅಂತ ಇಟ್ಕೊಂಡು ಏನೋ ರಂಗೋಲಿ ಹಾಕಿ ಅಥವಾ ಪೇಂಟ್ ಹಿಡ್ಕೊಂಡು ಕಮಲಗಳು ಹಾಕಿ ಅದೇನೋ ಹಾಕಿ ಅದನ್ನು ನೋಡಿ ನೋಡಿ ಕಷ್ಟ ಪಡ್ತೀರಾ? ಒಳಗಿನ ರಹಸ್ಯ ತಿಳ್ಕೊಳ್ಳದೆ ಬರೇ ಬಣ್ಣ ಬಳಕೊಂಡ್ರೆ ಏನು ಉಪಯೋಗ? ಆ ಉತ್ಸವ ಮುಂದೆ ಈ ಹುಲಿವೇಷ ಅಂತ ಹಾಕೊಂಡು ಹೋಗ್ತಾ ಇರ್ತಾರೆ, ಆ ತರಣಂ ಬದುಕೆಲ್ಲ ಆಗುತ್ತೆ ಅಷ್ಟೇ, ವೇಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಒಳಗಿನ ರಹಸ್ಯ ತಿಳ್ಕೊಂಡು ಆ ಚಿತ್ರಕ್ಕೆ ಹೋಗೋಣ. ನಿನ್ನೆ ನೋಡಿದಂತೆ ಚಕ್ರಾಬ್ಜ ಮಂಡಲ ಅಂದರೆ ಹೊರಗೆ ನಾವು ಬಿಡಿಸುವ ಮಂಡಲ ಮಾತ್ರ ಅಲ್ಲ, ಒಂದು ತಗಡಿನ ಮೇಲೆ ಇರುವ ಮಂಡಲ ಮಾತ್ರ ಅಲ್ಲ. ಹೇಗೆ? ದೇವ ಸುಂದರನಾದ ಸ್ವಾಮಿ, ಶುದ್ಧನಾದ ಸ್ವಾಮಿ ಇದ್ರೂ ಕೂಡ ಅವನು ಕಾಣಿಸಲ್ಲ, ಆದ್ದರಿಂದ ಅವನದ್ದೇ ಲೋಹದ ಪ್ರತಿಮೆ ಮಾಡಿ ಅದರೊಳಗೆ ಕಾಣಿಸದೇ ಇರುವವನನ್ನ ಕರೆದು ಪೂಜಾ ಮಾಡ್ತೀವೋ ಹಾಗೆ ನಮ್ಮ ಹೃದಯ ಅಷ್ಟದಳ ಕಮಲದ ಸುತ್ತೇ ಇರುವ ಅಪರೂಪದ ಚಿತ್ರಣ ಚಕ್ರಾಬ್ಜ ಮಂಡಲ. ಇದು ನಾವಾಗಿ ಹೋಗಿ ಅಷ್ಟದಳ ಕಮಲದ ಸುತ್ತು ಮಿಕ್ಕ ದಳಗಳೆಲ್ಲ ಪೇಸ್ಟ್ ಹಾಕಿ ಇಡಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟದಳ ಕಮಲದ ಸುತ್ತು ಆ ಕಮಲದ ಒಳಗೇನೆ ಮಿಕ್ಕ ದಳಗಳೆಲ್ಲ ತಾನಾಗಿ ಕೂತಿವೆ. ಅಷ್ಟದಳದ ಕಮಲದ ಒಳಗೆ ನಾಲ್ಕು ದಳ ಹೂ ಇದೆ, ನಾಲ್ಕು ದಳಗಳ ಗುಂಪು ಇದೆ, ಎಂಟು ದಳಗಳ ಗುಂಪು ಅದರ ಪಕ್ಕದಲ್ಲಿ ಒಂದೇ ಕಮಲ, ಒಂದೇ ಕಮಲ ಒಳಗೆ ನಾಲ್ಕು ದಳಗಳಿವೆ, ಅದರ ಮೇಲೆ ಆರು ದಳಗಳಿವೆ, ಅದರ ಮೇಲೆ ಎಂಟು ದಳಗಳಿವೆ, ಅದರ ಮೇಲೆ ಹನ್ನೆರಡು ದಳಗಳಿವೆ, ಅದರ ಮೇಲೆ ಇಪ್ಪತ್ನಾಲ್ಕು ದಳಗಳಿವೆ, ಅದರ ಮೇಲೆ
51 ದಳಗಳಿವೆ, ಇಷ್ಟು ಸೇರಿ ಒಂದೇ ಕಮಲ. ಆ ದಳಗಳಲ್ಲೆಲ್ಲ ದೇವರು ದೇವತೆಗಳ ರೂಪ, ದಳಗಳ ಮಧ್ಯದಲ್ಲೆಲ್ಲ ದೇವರು ದೇವತೆಗಳ ರೂಪ, ಎಲ್ಲ ದಳಗಳ ಕೊನೆ ಸುತ್ತ ಹಾಕಿದರೆ ಅದೇ ಚಕ್ರ. ಚಕ್ರ ಅಬ್ಜ ಮಂಡಲ ಅಷ್ಟೇ, ಇನ್ನೇನೂ ಇಲ್ಲ, ಇದರಲ್ಲೇ ಕೂತಿದೆ. ಈ ಹೃದಯದಲ್ಲಿರುವ ಈ ಅಬ್ಜ ಮಂಡಲ ನ್ಯಾಚುರಲ್ಲಿ ಇರತಕ್ಕ ಸಹಜವಾದ ಈ ಕಮಲ ಏನಿದೆ, ಇದು ನಮಗೆ ಕಾಣಿಸಲ್ಲ. ಆ ಕಾಣಿಸಲ್ಲ, ಅದಕ್ಕೆ ಅದರ ಫೋಟೋ ತರ ರಂಗೋಲಿ ಬರೆದು ದೇವರು ಕಾಣಿಸದೆ ಇದ್ದದ್ದಕ್ಕೆ ಒಂದು ಪ್ರತಿಮೆ ಹೇಗಿಡ್ತೀವೋ, ಈ ಹೃದಯದಲ್ಲಿ ಸಹಜವಾಗಿರುವಂತಹ ಚಕ್ರಾಬ್ಜ ಮಂಡಲ, ಆ ಅಬ್ಜ ಕಮಲ ಅದರ ಮಂಡಲ ವಿಶೇಷವಾದ ದೇವತೆಗಳ ಸೊಗಸು ನಮಗೆ ಕಾಣಲ್ಲ. ಆದ್ದರಿಂದ ಅದರ ರೆಪ್ಲಿಕಾ ಪ್ರತಿಮೆಯಂತೆ ಒಂದು ಬರದು ಅಥವಾ ತಗಡಿನಲ್ಲಿ ಕೆತ್ತಿಸಿ ಅಲ್ಲಿದ್ದವರನ್ನ ಅಲ್ಲಿ ಆವಾಹನೆ ಮಾಡಿ ನೋಡಿ ನಮಸ್ಕಾರ ಮಾಡುತ್ತಾ ಇದ್ದೇವೆ ಇಷ್ಟವರೆಗೆ. ಆದರೆ ಅದೇ ನಮ್ಮೊಳಗೆ ಸಹಜವಾಗಿ ನಿಂತಿದೆ, ಅಲ್ಲಿ ಉಪಾಸನೆ ಅಥವಾ ಚಿಂತನೆ ಮಾಡಬೇಕು ಎಂಬ ಲಿಂಕ್ ತಪ್ಪಿತ್ತು. ಹೌದಾನೆ? ಅದು ವಿಜಯದಾಸರೇ ತಮ್ಮ ಮಾತಿಂದ ಸ್ಪಷ್ಟ ಕೊಟ್ಟರು ನಿಮಗೆ. ಹೌದಾನೆ? ಹೇಗೆ? ಇನ್ನೇನ್ ಅರ್ಥ ಆಯ್ತು ನಿನ್ನೆ ಹೇಳಿದ್ದು? ತುಂಬಾ ಹೊತ್ತಾಯ್ತು, ನಾ ಮಾತಾಡಿ, ನೀವು ಸ್ವಲ್ಪ ಹೊತ್ತು ಮಾತಾಡಿ, ಸ್ವಲ್ಪ ನಾನು ರೆಸ್ಟ್ ತಗೊಳ್ತೇನೆ. ಇಷ್ಟು ಚಕ್ರಾಬ್ಜ ಮಂಡಲ ಅಂತ ಹೇಳಿದ್ರಲ್ಲ, ಹೃದಯ ಅಷ್ಟದಳ ಕಮಲ ಅಂತೆ, ಅಲ್ಲಿ ಎಲ್ಲಾ ದಳಗಳಿವೆ, ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರಲ್ಲ, ಆ ಸಿಸ್ಟಮ್ ಯಾಕೆ? ನಿನ್ನ ಏನು ಸಿಸ್ಟಮ್ ಹೇಳಿದ್ದಲ್ಲ, ಹೇಗೆ ಅದು? ಒಟ್ಟಾರೆ ಅರ್ಥ ಆಗಿದೆ, ವಿಷಯ ಅರ್ಥ ಆಗಿದೆ, ಹೇಳಲಿಕ್ ಬರ್ತಾ ಇಲ್ಲ. ಗೊತ್ತಾನೆ? ಸರಿ, ನಾನು ಹೇಳ್ತೇನೆ ಸಾಕು. ನಂಗೆ ಅಷ್ಟ ಅರ್ಥ ಆದ್ರೆ ಸಾಕು, ನಿಮಗೆ ಅರ್ಥ ಆದ್ರೆ ಸಾಕು. ಅರ್ಥ ಆಗಿದ್ದೆಲ್ಲ ನನಗೆ ಹೇಳಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಿದೆ ನನಗೆ ಗೊತ್ತಾದ್ರೆ ಸಾಕು, ಮುಂದದ್ದು ನಾನು ಹೇಳ್ತೇನೆ. ನಿನ್ನ ತೆಗೆದ್ಬಿಟ್ಟಿದ್ರೆ ಪಾಪ ಅವೆಲ್ಲ ಇದೆಯಾ? ಅದೊಂದ್ಸಲ ಮತ್ತೆ ಹೇಳಿಬಿಟ್ರೆ ಪಾಪ ಗಟ್ಟಿಯಾಗಿ ಕೂಡುತ್ತೆ. ನೋಡಿದ್ವಲ್ಲ ಒಂದು ಫ್ಯಾಕ್ಟರಿಯಲ್ಲಿ, ಅದು ಮೇನ್ ಆಫೀಸ್ ಅಂತಿದ್ರೆ, ಆ ಮೇನ್ ಆಫೀಸ್ ಬಿಲ್ಡಿಂಗ್ ಅಲ್ಲೇ ಅದಕ್ಕೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ಆಫೀಸುಗಳೆಲ್ಲ ಕೂತಿರುತ್ತೆ. ಹೌದಾನೆ? ಇದು ನೀನು ಹೇಳಿದೆ, ಯಾವ್ದು ಬೇಕಾದ್ರೂ ತಿಳ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ವಿದ್ಯುತ್ ಸೌಧ ಅಂತ ಇರುತ್ತೆ. ಹೌದಾನೆ? ಇದು ಹಾಗಾದರೆ ಅದರಲ್ಲಿ ಮೇನ್ ಜನರಲ್ ಮ್ಯಾನೇಜರು ಯಾರೋ ಡೆಪ್ಯೂಟಿ ಮ್ಯಾನೇಜರ್ ಯಾರು ಕೂತಿರ್ತಾರ ಅವರು? ಇಲ್ಲಿ ನೀರಿಗೆ ಸಂಬಂಧಪಟ್ಟ ಇದರದ್ದೇ ಚಿಕ್ಕ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಪಂಪ್ ಹೌಸ್ ಇರುತ್ತಲ್ವಾ ಅದು, ಇದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಕೇಬಲು ಅವೆಲ್ಲ ನೋಡಿಕೊಳ್ಳೋರು, ಇನ್ನೊಂದು ಫ್ಯೂಸು ಮೀಟರ್ಗಳು ನೋಡೋರು, ಇನ್ನೊಬ್ಬರು ಈ ಪೋಲ್ಸ್ ಎಲ್ಲ ಎಲೆಕ್ಟ್ರಿಕಲ್ ಪೋಲ್ಸ್ ಇರುತ್ತಲ್ಲ ಅವೆಲ್ಲ ಎರೆಕ್ಟ್ ಮಾಡೋರು, ಅವೆಲ್ಲ ಡಿಪಾರ್ಟ್ಮೆಂಟ್ಸ್ ಇದಿವೆ. ಇವರಿಗೆ ಸಂಬಂಧಪಟ್ಟ ಆಫೀಸುಗಳೆಲ್ಲ ನಿಮ್ಮ ಊರಲ್ಲಿ ಬೇರೆ 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 ಕಡೆ ಇರುತ್ತೆ. ಹೌದಾನೆ? ಇಲ್ಲಿ ಕೆಲಸ ಮಾಡಿದವರು ಇಲ್ಲಿ ಏನ್ ರಿಪೋರ್ಟ್ ಇರುತ್ತೆ, ಇದು ಡೈರೆಕ್ಟ್ ಆಗಿ ಜನರಲ್ ಮ್ಯಾನೇಜರ್ ಕೊಡಲ್ಲ. ಯಾರಿಗೆ ಕೊಡ್ತಾರೆ? ಇವರಿಗೆ ಸಂಬಂಧಪಟ್ಟ ಈ ದೊಡ್ಡ ಆಫೀಸಿನಲ್ಲಿರುವ ಚಿಕ್ಕ ಆಫೀಸಿಗೆ, ಇವರಿಗೆ ಸಂಬಂಧಪಟ್ಟ ಆಫೀಸಿಗೆ ಕೊಡ್ತಾರೆ. ಹೀಗೆ ಎಲ್ಲೆಲ್ಲಿದ್ದೆಲ್ಲ ಈ ಚಿಕ್ಕ ಚಿಕ್ಕ ಆಫೀಸುಗಳಿಗೆ ಬಂದರೆ ಅಲ್ಲಿಂದ ಎಲ್ಲ ಕಲೆಕ್ಟ್ ಆಗಿದ್ದು ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಬರುತ್ತೆ, ಏನು ಟೇಬಲ್ಗೆ ಬರುತ್ತೆ. ಅದೇ ತರ ಅಲ್ಲ, ನಮ್ಮ ಶರೀರದಲ್ಲಿ ಎರಡನೇ ತಗೋ ಇನ್ನೊಂದು, ಇದು ಹೃದಯ ಕಮಲ ಇದೆ, ಅದರ ಎಂಟೇ ದಳ ಅಲ್ಲ ಇವಾಗ ಹೇಳಿದಂತೆ
ಅದಕ್ಕೆ ಎಲ್ಲಾ ದಳಗಳು ಇವೆ. ನಾವು ಉಪಾಸನೆ ಮಾಡುವಾಗ ಅಷ್ಟದಳ ಅಂತ ಉಪಾಸನೆ ಮಾಡಿದ್ರೆ ಎಂಟೇ ದಳ ತೆರೆದುಕೊಳ್ಳುತ್ತೆ ಅಲ್ಲಿ. ಆದರೆ ಅಲ್ಲಿ ಇವೆಲ್ಲ ಇವೆ, ಇದು ಇದೆ ಅಂತ ಗುರುಗಳಿಂದ ಉಪದೇಶ ತಗೊಂಡ್ರೆ ಆ ದಳಗಳೆಲ್ಲ ತೆಕ್ಕೊಳ್ಳುತ್ತೆ, ಇಲ್ಲ ಅದು ಕಾಣಿಸೋದಿಲ್ಲ. ಈ ತರ ಇದೆ, ಇಂಥ ಹೃದಯ ಕಮಲ ಇದೆ. ಇದು ಮೇರು ಪರ್ವತ, ಇದು ಬ್ರಹ್ಮಾಂಡದ ಚಿಂತನೆ, ಅದು ಪಿಂಡಾಂಡದ ಚಿಂತನೆ. ಹೌದ್ ತಾನೆ? ಮೇರು ಪರ್ವತದ ಮೇಲೆ ಎಲ್ಲ ದಿಕ್ಪಾಲಕರ ಮನೆಗಳಿವೆ. ಹಾಗೆ ಮೊದಲಿತ್ತು, ಇದು ಮೇರು ಪರ್ವತ ಅಂದಿಟ್ಟುಕೊಂಡ್ರೆ ಇಲ್ಲಿ ಅಷ್ಟ ದಿಕ್ಪಾಲಕರ ಮನೆ ಇದೆ. ಅಲ್ಲಿ ಮಾತ್ರ ಅಲ್ಲ, ಎಂಟು ದಿಕ್ಕುಗಳಿಗೂ ಲೋಕದಲ್ಲೂ ಅಷ್ಟ ದಿಕ್ಪಾಲಕರು ನಿಂತಿದ್ದಾರೆ. ಅಲ್ಲಿ ಇದ್ದಾರೆ ಒಂದು ರೂಪದಿಂದ, ಅನೇಕ ರೂಪಗಳಿಂದ ಇಲ್ಲಿ ಆಯಾ ದಿಕ್ಕುಗಳಲ್ಲಿ ನಿಂತು ಕೆಲಸ ಮಾಡಿಸ್ತಾರೆ. ಅದೇ ಇನ್ನೊಂದು ರೂಪದಿಂದ ಮೇರು ಪರ್ವತದ ಮೇಲೆ ಸದಾ ಇರ್ತಾರೆ. ಈ ರೂಪಗಳು ಕೆಲಸ ಮಾಡುವ ರೂಪಗಳು ಯಾವಾಗ ಇದ್ದೇ ಇರುತ್ತೆ, ಇಲ್ಲಿರೋ ರೂಪಗಳು ಸದಾ ಇದ್ದೇ ಇರುತ್ತೆ. ಏನಾಗ್ತಾ ಇದೆ, ಆಯಾ ದೇವತೆಗಳು ಅವರವರ ದಿಕ್ಕಿನಲ್ಲಿ ಯಾವ ಯಾವ ಜೀವಿಗಳಿಂದ ಕರ್ಮವನ್ನ ಮಾಡಿಸ್ತಾರೋ ಆ ಕರ್ಮಗಳನ್ನೆಲ್ಲ ಮಾಡಿಸ್ತಾನೇ ಇರ್ತಾರೆ. ಒಂದು ರೂಪದಿಂದ ಇನ್ನೊಂದು ರೂಪದಿಂದ ಆ ಕರ್ಮಗಳನ್ನೆಲ್ಲ ಈ ಮೇರು ಪರ್ವತದ ಮೇಲೆ ಭಗವಂತನಿಗೆ, ಮೇರುಗಿರಿ ಸಿಂಹಾಸನವು ವಿರಾಟ್ ರೂಪಿ ಭಗವಂತನಿಗೆ, ಕಾಲನಾಮಕ ಭಗವಂತನಿಗೆ ಇಲ್ಲಿ ಅರ್ಪಣೆ ಮಾಡ್ತಾ ಬರ್ತಾ ಇರ್ತಾರೆ. ಅಂದರೆ ಈ ಎಲ್ಲಾ ಎಂಟು ದಿಕ್ಕಿನಲ್ಲಿರುವ ಎಲ್ಲಾ ದೇವತೆಗಳೇ ಇನ್ನೊಂದು ರೂಪದಿಂದ ಮೇರು ಪರ್ವತದ ಮೇಲೆ ಇರ್ತಾರೆ. ಅದು ಮೇನ್ ಹೆಡ್ ಆಫೀಸ್, ಅದರಲ್ಲಿ ಬ್ರಾಂಚ್ಗಳು, ಎಲ್ಲವರ ಮನೆಗಳು, ಮಧ್ಯದಲ್ಲಿ ಬ್ರಹ್ಮದೇವರ ಮನೆ, ಎಲ್ಲ ಸಬ್ಮಿಟ್ ಮಾಡ್ತಾರೆ. ಅದೇ ತರ ಇದು ಶರೀರ ಪಿಂಡಾಂಡ, ಈ ಶರೀರದಲ್ಲಿ ಎಲ್ಲ ಕಿವಿ ಕಣ್ಣು ಮೂಗು ಮೊದಲಾದ ಎಲ್ಲ ಏನು 24 ತತ್ವಗಳು, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ, ಆದ ಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ, ಅಷ್ಟಲ್ಲದೆ ಸಪ್ತ ಧಾತುಗಳು, ಅಷ್ಟಲ್ಲದೆ ನಾಡಿಗಳು, ಅಲ್ಲಲ್ಲಿ ಏನೇನು ಭಗವದ್ ರೂಪಗಳು ದೇವತೆಗಳಿದ್ದಾರೆ ಅವರೆಲ್ಲ ಇಡೀ ಶರೀರದಲ್ಲಿ ವ್ಯಾಪಿಸಿದ್ದಾರೆ. ಆದರೆ ಈ ಕಣ್ಣಿಗೆ ಸಂಬಂಧಪಟ್ಟಂಥ ಯಾರಿದ್ದಾರಲ್ಲ ಆ ದೇವತೆಗಳು, ಕಣ್ಣಲ್ಲಿ ಮಾತ್ರ ಅಲ್ಲ, ಈ ಹೃದಯಾಬ್ಜ ಮಂಡಲದಲ್ಲಿ, ಇದು ಮೇರು ಪರ್ವತ, ಹೃದಯ ಕಮಲ ಮೇರು ಪರ್ವತ, ಅಲ್ಲಿ ಭಗವಂತ ಕೂತಿದ್ದಾನೆ ಸೆಂಟರ್ ಪಾಯಿಂಟ್ ಅಲ್ಲಿ, ಬಿಂಬಮೂರ್ತಿ ಭೃಣಿ ಅಂತ ಕರೆಸಿಕೊಂಡು. ಆತನಿಗೆ ಸೂರ್ಯದೇವರು ಕಣ್ಣಲ್ಲಿದ್ದು ಏನೇನು ಕೆಲಸ ಮಾಡಿಸ್ತಾರಲ್ಲ ಅದೆಲ್ಲ ರಿಪೋರ್ಟ್ ಕೊಡಬೇಕಾದ್ರೆ ಹೇಗೆ ಬರಬೇಕು, ಕಣ್ಣು ಬಿಟ್ಟು ಬಂದು ಕೊಡ್ತಾರ, ಕಣ್ಣು ಕಾಣಿಸದೆ ಹೋಗುತ್ತೆ ನಿಮಗೆ. ಅವಾಗ ಏನ್ ಮಾಡಬೇಕು ಅಂದ್ರೆ ಕಣ್ಣಲ್ಲಿ ಒಂದು ರೂಪದಂತ ಇದ್ದು ಮಾಡಿಸ್ತಾನೇ ಇರಬೇಕು, ಇನ್ನೊಂದು ರೂಪದಿಂದ ಸಬ್ಮಿಟ್ ಮಾಡಬೇಕಲ್ಲ ಕರ್ಮಗಳನ್ನ. ಆ ರೂಪ ಎಲ್ಲಿರುತ್ತೆ ಅಂದ್ರೆ ಇಡೀ ಹೃದಯಾಬ್ಜ ಮಂಡಲದಲ್ಲಿ ಅವರದ್ದೇ ಒಂದು ಸ್ಥಾನ, ಇನ್ನೊಂದು ರೂಪದಿಂದ ಇರುತ್ತಾರೆ. ಹಾಗಾದರೆ 24 ತತ್ವಗಳಿಗೆ ನಿಯಾಮಕರಾದ ದೇವತೆಗಳು ಇಡೀ ನಮ್ಮ ಶರೀರದಲ್ಲೆಲ್ಲ ವ್ಯಾಪಿಸಿ ನಿಂತಿರ್ತಾರೆ, ಅವರೇ ಇನ್ನೊಂದು ರೂಪದಿಂದ ಹೃದಯಾಬ್ಜ ಮಂಡಲದಲ್ಲಿ ನಿಂತಿರ್ತಾರೆ. ಅವರೇ ಶರೀರದಲ್ಲಿ ಮಾಡುವ ಎಲ್ಲಾ ತಮ್ಮ ಕೆಲಸಗಳನ್ನ ಇನ್ನೊಂದು ರೂಪದಿಂದ, ಒಂದು ರೂಪದಿಂದ ಕೆಲಸ ಮಾಡಿಸ್ತಾನೇ ಇರ್ತಾರೆ, ಆ ರೂಪ ಕದಲಲ್ಲ, ಇನ್ನೊಂದು ರೂಪದಿಂದ ಹೃದಯಾಬ್ಜ ಮಂಡಲದಲ್ಲಿ ಇದ್ದುಕೊಂಡು ಬಿಂಬನಿಗೆ ಎಲ್ಲ ಅರ್ಪಣೆ ಮಾಡ್ತಾ ಬರ್ತಾರೆ. ಹಾಗಾದರೆ ನಮ್ಮ ಕ್ಷಣ ಕ್ಷಣಕ್ಕೂ ಎಲ್ಲಾ ರೀತಿಯಾಗಿರತಕ್ಕಂಥ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಪ್ರಧಾನ ಹೆಡ್ ಆಫೀಸ್ ಯಾವುದು ಅಂದ್ರೆ ಹೃದಯಾಬ್ಜ ಮಂಡಲ, ಅದನ್ನೇ ಚಕ್ರಾಬ್ಜ ಮಂಡಲ ಅಂತ ಕರೆದ್ರು. ಅಲ್ಲೇ ನಾವು ವಿಶೇಷವಾಗಿ ಭಗವದ್ ರೂಪಗಳ ಚಿಂತನೆ ಎಲ್ಲಿ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿರುವ ಎಲ್ಲಾ ಕಡೆ 24 ತತ್ವಗಳು ಎಲ್ಲಿ ವ್ಯಾಪಿಸಿವೆ, ಬೆಳಿಗ್ಗೆದ್ದು ಚಿಂತನೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಅವಾಗ ಉತ್ತರ, ಬೆಳಿಗ್ಗೆದ್ದು ನಮ್ಮ ಶರೀರದಲ್ಲಿ 24 ತತ್ವಗಳು ಎಲ್ಲೆಲ್ಲಿವೆ ಅಂತ ತಿಳಿಯಬೇಕು, ಒಳಗೆ ಎಷ್ಟು ಕಮಲಗಳಿವೆ ಅಂತ ತಿಳಿಯಬೇಕು, ಯಾವ ಯಾವ ಲೋಕಗಳು ಎಲ್ಲಿವೆ ಅಂತ ತಿಳಿಯಬೇಕು, ಆಯಾ ದಳಗಳಲ್ಲಿ ಕಮಲಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ದೇವರು ದೇವತೆಗಳಿದ್ದಾರೆ ಎಲ್ಲರೂ ದಾಸರಾಯರು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ, ಅವೆಲ್ಲ ತಿಳಿದು ನಮ್ಮ ಶರೀರದಲ್ಲಿ
24 ತತ್ವ, ಸಪ್ತಧಾತುಗಳು, ನಾಡಿಗಳು, ರೋಮಗಳು, ಕಣ ಕಣದಲ್ಲಿರುವ ಭಗವದ್ ರೂಪಗಳನ್ನು ಚಿಂತಿಸಬೇಕು, ದೇವತೆಗಳನ್ನ ಚಿಂತಿಸಬೇಕು. ಎರಡನೆಯದು ಇದು ಪುರುಷನಾಮಕ ಭಗವಂತನ ಚಿಂತನೆ, ಜೀವನೊಳಗಿರುವ ಪುರುಷನಾಮಕ ಭಗವಂತನ ಚಿಂತನೆ. ಎರಡನೆಯದು ಕಾಲನಾಮಕ ಭಗವಂತನ ಉಪಾಸನ ಆಗಬೇಕು. ಪುರುಷ ಕಾಲರೂಪೈಹಿ ಅಂತ ಹೇಳ್ತಾರೆ ಭಾಗವತದಲ್ಲಿ. ಕಾಲರೂಪ ಅಂದ್ರೆ ಬ್ರಹ್ಮಾಂಡದಲ್ಲಿ ಚಿಂತನೆ. ಇದೇ 24 ತತ್ವಾಭಿಮಾನಿ ದೇವತೆಗಳು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಇದ್ದುಕೊಂಡು ಅವರೇ ಮೇರು ಪರ್ವತದ ಮೇಲೆ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಇದ್ದಾರೆ ಎಂಬ ಚಿಂತನೆ ಮಾಡಬೇಕು. ಅವರೇ ಈ ಪಿಂಡಾಂಡದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿದ್ದು ಎಲ್ಲಾ ಕರ್ಮ ಮಾಡಿಸ್ತಾ ಆ ಕರ್ಮ ಮಾಡಿಸುವ ರೂಪಗಳು ಅಲ್ಲಲ್ಲೇ ಇದ್ರು ಇನ್ನೊಂದು ರೂಪದಿಂದ ಹೃದಯ ಮಂಡಲದಲ್ಲಿ ಇದ್ದುಕೊಂಡು ದೇವರಿಗೆ ಅರ್ಪಣೆ ಮಾಡುತ್ತಾರೆ ಅಂತ ತಿಳಿಯೋದೇ ಚಕ್ರಾಬ್ಜ ಮಂಡಲದ ರಹಸ್ಯ. ಸ್ಪಷ್ಟ ಅರ್ಥ ಆಯ್ತಾ? ಈಗ ನಾವು ಮಾಡಬೇಕಾಗಿದ್ದೇನು ಅಂದ್ರೆ, ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ ಚಿಂತನೆ ಮಾಡಿದವರನ್ನ ಎರಡನೇ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಲ್ಲಿ ನಮ್ಮ ಹೃದಯಾಬ್ಜ ಮಂಡಲದಲ್ಲಿ ಎಷ್ಟು ದಳಗಳು ಎಲ್ಲೆಲ್ಲಿವೆ, ಆ ದಳಗಳಲ್ಲಿ ಅವರವರು ಎಲ್ಲೆಲ್ಲಿದ್ದಾರೆ, ಆ ದಳಗಳಲ್ಲಿ ಇಲ್ಲ ಅವರು ಎಲ್ಲೆಲ್ಲಿದ್ದಾರೆ, ಇದನ್ನ ನಿತ್ಯ ಚಿಂತನೆ ಮಾಡಬೇಕು. ಇದೇನಾಯಿತು ಈಗ ನೋಡಿ, ಏನಾದರೂ ನಮ್ಮ ಅಪ್ಲಿಕೇಶನ್ ಹೋಗ್ಬೇಕು, ಅಪ್ಲಿಕೇಶನ್ ಅದ ಫೈಲ್ ಮೂವ್ ಆಗ್ಬೇಕು, ಮನೆಗೆ ಕರೆಂಟ್ ಕನೆಕ್ಷನ್ ಬರಬೇಕು, ಏನ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ ತಗೊಂಡೋಗಿ ಕೊಡ್ತೀವಿ ನಾವು, ಕೊಟ್ರೆ ಇಲ್ಲಲ್ಲ ನಿಮ್ಮ ಏರಿಯಾ ಬ್ರಾಂಚ್ಗೆ ಕೊಡ್ರಿ ಅಂತ ಹೇಳ್ತಾರೆ. ಏರಿಯಾ ಬ್ರಾಂಚಿಗೆ ಕೊಟ್ರೆ ಅವರು ಫಾರ್ವರ್ಡ್ ಮಾಡಿದ್ರೆ ಮೇನ್ ಬ್ರಾಂಚಿಗೆ ಬರುತ್ತೆ. ಅಲ್ಲಿಗೆ ಬಂದ ಮೇಲೆ ನೋಡಿ ಸಿಸ್ಟಮ್ ಹೇಗಿದೆ, ಏರಿಯಾ ಬ್ರಾಂಚಿಗೆ ಹೋಗ್ತೀವಿ, ಅಲ್ಲಿಗೆ ಹೋದಾಗ ಮಾಡ್ರಿ ಅಂತ ಇರ್ತಾರ, ಅಲ್ಲಿದ್ದವ್ರನ್ನ ಚೂರು ಮಾಡ್ರಿ, ಅಲ್ಲಿದ್ದವ್ರ ರಿಕ್ವೆಸ್ಟ್ ಮಾಡ್ಕೋಬೇಕಾ, ಮಾಡಿಕೊಂಡ್ರೆ ಅವರು ಫಾರ್ವರ್ಡ್ ಮಾಡುತ್ತಾರೆ, ಅದು ಹೆಡ್ ಆಫೀಸ್ಗೆ ಹೋಗುತ್ತೆ. ಹೋದ ಮೇಲೆ ಅಲ್ಲಿದ್ದವರು ಏನ್ರಿ ನಮ್ ಫೈಲ್ ಮೂವ್ ಆಯ್ತಾ, ಅಲ್ಲಿದ್ದವರನ್ನ ಚೂರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರೇನ್ ಮಾಡ್ತಾರೆ, ಬನ್ನಿ ಅಂತ ಕರೆದು ಒಳಗಿದ್ದ ಮ್ಯಾನೇಜರ್ ಹತ್ರ ನಮ್ಮನ್ನ ಕರ್ಕೊಂಡು ಹೋಗಿ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಹಾಗೆ ತತ್ವಾಭಿಮಾನಿಗಳು ಹೊರಗಿದ್ದಾರಲ್ಲ, ಅವರೆಲ್ಲರನ್ನು ಚಿಂತಿಸಿ ಅವರನ್ನ ನಮಸ್ಕಾರ ಮಾಡಿ ನೀವೇ ಮಾಡಿಸಬೇಕು ಅಂದ್ರೆ ನಮ್ ಫೈಲ್ ಮೂವ್ ಆಗುವಂಗೆ ಮಾಡ್ತಾರೆ, ಎಲ್ಲಾ ಇಂದ್ರಿಯಗಳಿಂದ ಒಳ್ಳೆ ಕಾರ್ಯ ಆಗುವಂತೆ ಮಾಡುತ್ತಾರೆ. ಅವರೇ ಇಲ್ಲಿದ್ದುಕೊಂಡು ಹೆಡ್ ಆಫೀಸ್ ಅಲ್ಲಿ ಅವರೇ ಇರ್ತಾರೆ. ಇಲ್ಲಿ ಅವರ ಎರಡನೇ ರೂಪವನ್ನ ಸ್ಮರಣೆ ಮಾಡಿದರೆ ಆ ರೂಪದಿಂದ ಒಳಗಿರುವ ಬಿಂಬನತ್ರ ನಮ್ಮನ್ನ ಕರ್ಕೊಂಡು ಹೋಗಿ ಅಂದ್ರೆ ಬಿಂಬನ ಚಿಂತನೆ ಕೊಟ್ಟು ಎಲ್ಲಾ ಕರ್ಮ ಸಮರ್ಪಣೆ ಮಾಡುತ್ತಾ ಬಿಂಬನಲ್ಲೇ ಮನಸ್ಸು ಬರುವಂತೆ ಮಾಡುತ್ತಾರೆ. ಇದು ಚಕ್ರಾಬ್ಜ ಮಂಡಲ ಹೃದಯದಲ್ಲಿ ಚಿಂತನೆ ಮಾಡಿದ್ದಕ್ಕೆ ಬರುವ ಫಲ ಅಂತ ತಿಳಿದುಕೊಡ್ತಾ ಇದೆ. ಹಾಗಾದರೆ ಇಂಥ ಚಕ್ರಾಬ್ಜ ಮಂಡಲದಲ್ಲಿ ಏನಿದೆ? ಚಕ್ರಾಬ್ಜ ಮಂಡಲದಲ್ಲಿ ವಿಜಯದಾಸರು ಸುಳಾದಿಯನ್ನು ಹೇಳ್ತಾ ಹತ್ರ ಬ ಸೆಂಟರ್ ಜಾಸ್ತಿ ಟ್ರಯಾಂಗಲ್ ಕರೆಕ್ಟ್ ಆಗಿ ಒಳಗೆ ಸೇತ ಈ ಚಕ್ರಾಬ್ಜ ಮಂಡಲದ ಸೆಂಟರ್ ಪಾಯಿಂಟ್ ಇದೆ, ಅಲ್ಲಿಂದ ಹೊರಡುತ್ತಾರೆ ವಿಜಯದಾಸ. ಮಂಡಲ ಹೊರಗಿಂದ ಒಳಗೆ ಹಾಕ್ಬೇಕಾ ಒಳಗಿಂದ ಹೊರಗೆ ಹಾಕ್ಬೇಕಾ ಅಂತ ಚಿಂತನೆ, ನಮ್ದು ಚಿಂತನೆ ಹೇಗ್ ಮಾಡಬೇಕು ಅದಕ್ಕೆ ಸೆಂಟರ್ ಇಂದ ಹೊರಗೆ ಹೊರಡುತ್ತಾರೆ ವಿಜಯದಾಸ. ಈ ಪಜಿಲ್ ಇರುತ್ತೆ,
ನಿಮಗೆ ಯಾವುದು ಈ ಪೇಪರ್ ಅಲ್ಲೆಲ್ಲ ಪಜಲ್ಸ್ ಕೊಡ್ತಾ ಇದ್ರು ಹುಡುಗರಿಗೆ ಹಾಗೆ ಹೀಗೆ ಅಂತ. ಅದರಲ್ಲಿ ನಾಲ್ಕು ಮಾರ್ಗ ಹಾಕಿ ಸೆಂಟರಿಗೆ ಯಾವ್ದು ಹೋಗುತ್ತೆ ಕಂಡುಕೊಳ್ಳಿ ಅಂತ ಹೇಳಿದ್ರೆ ನಾವೆಲ್ಲ ಪೆದ್ದುಗಳಿದ್ದಂಗೆ ಪ್ರತಿಯೊಂದು ಮಾರ್ಗದಿಂದ ನೋಡಿ ಹೋಗದೆ ನೋಡಿ ಹೋಗದೆ ಒಂದಕ್ಕೆ ಹೋಗ್ತಿದ್ವು. ಹೋಗ್ತಾನೆ ಬುದ್ಧಿದ್ದವ್ರು ಏನ್ ಮಾಡ್ತಾರೆ, ಎಲ್ಲ ಹಿಡ್ಕೊಳ್ಳಲ್ಲ, ಸೆಂಟರ್ ಪಾಯಿಂಟ್ ಇಂದ ಹೊರಟ್ರೆ ಒಂದೇ ಸಿಗೋದು, ಯಾವುದು ಬರಲ್ಲ. ಹೋಗ್ತಾನೆ ಮೇಲಿಂದ ಹೊರಟ್ರೆ ಕನ್ಫ್ಯೂಷನ್, ಒಳಗಿಂದ ಹೊರಟ್ರೆ ಎಲ್ಲ ಹೋಗುತ್ತೆ ಅದಕ್ಕೆ ಹೇಳಿದ್ರು. ಹಾಗಾದ್ರೆ ಶ್ರೀಮದ್ ಆಚಾರ್ಯರು ಕೊಟ್ಟ ಸೆಂಟರ್ ಪಾಯಿಂಟ್ ಯಾವುದಯ್ಯ? ಇಡೀ ಸೂತ್ರ ಪ್ರಸ್ಥಾನಕ್ಕೆ, ಸೂತ್ರ ಪ್ರಸ್ಥಾನಕ್ಕೆ ಕೈ ಹಾಕ್ತಾ ದೇವರನ್ನೇ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗತಕ್ಕಂಥವನಿಗೆ ಕೀ ಕೊಟ್ರು, ಇದು ಇದ್ರೆ ನಿನಗೆ ಇಡೀ ಸೂತ್ರ ಪ್ರಸ್ಥಾನ ಅರ್ಥ ಆಗುತ್ತೆ, ಇದಿಲ್ಲದಿದ್ರೆ ಪಲ್ಟಿ ಹೊಡಿತೀಯ ಅಂದ್ರು. ಯಾವುದದು ಅಂದ್ರೆ ತತ್ವ ಸಂಖ್ಯಾನದ ಮೊದಲನೆಯ ವಿಶೇಷವಾದ ವಾಕ್ಯ ಬರುತ್ತೆ, ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ ಎಂಬ ಕೀ ಕೊಟ್ಟು ಇದರ ಮೇಲೆ ನೀನು ಏನಾದ್ರೂ ಶಾಸ್ತ್ರ ಓದಿಕೋ, ಎಲ್ಲ ಇದರಲ್ಲೇ ಕೂತಿದೆ, ಇದೇ ಎಲ್ಲವನ್ನ ತೆಗೆದುಕೊಡುತ್ತೆ, ಇದು ಬಿಟ್ಟಿಯ ಬಿದ್ದು ಹಲ್ಲು ಮುರಿಯುತ್ತೆ ಅಂತ ಎಚ್ಚರ ಕೊಟ್ಟವರೇ ಶ್ರೀಮದ್ ಆಚಾರ್ಯರು. ಅದರ ಬುಡದಲ್ಲೇ ಇದು ಬರ್ತಾ ಇದೆ. ಕಂಕಣಕಾರವನ್ನು ಬರೆದು ನೋಡಿ, ಸೆಂಟರ್ ಅಲ್ಲಿ ಕಂಕಣ ಬಳೆ, ಬಳೆ ಆಕಾರ, ಕಂಕಣಕಾರವನ್ನು ಬರೆದು ಅದರ ಮಧ್ಯ ಓಂಕಾರ ಎರಡು ಎಡಬಲದಿ ಲಿಪಿಸಿ, ಅಲ್ಲೊಂದು ಓಂಕಾರ ಇಲ್ಲೊಂದು ಓಂಕಾರ ಕಾಣಿಸ್ತಾ ಇದೆಯಾ? ಅಲ್ಲ, ನಾನು ಹೇಳುವಾಗ ನಿಮ್ ಮನಸ್ಸಿಲ್ಲಿರ್ಬೇಕು, ಇಲ್ಲೇ ಇರಬೇಕು. ಚೂರ ಆಚೆ ಹೋದ್ರೆ ಇಲ್ಲೋ ಹೋಗ್ಬಿಡುತ್ತೆ. ಪ್ರಹ್ಲಾದರಾದರೂ ದೈತ್ಯ ಬಾಲಕರನ್ನು ಕರೆದ್ರು, ಇಲ್ಲಿ ಬಂದ್ರಯ್ಯ ಅಂತ. ಬಂದವರೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರಂತೆ. ಹೇಗ್ ಕೇಳಿದ್ರು? ಹೇಗಾದ್ರೂ ಕೇಳಿ, ನಮ್ಗೇನು ಅಂದ್ರೆ ಹೇಳ್ತಾರೆ, ತನ್ಯಸ್ತ ಹೃದಯ ಕ್ಷಣಾಹ. ಪ್ರಹ್ಲಾದರಾದರನ್ನು ಹೇಳ ಮಾತನ್ನ ಕೇಳಲಿಕ್ಕೆ ಕಣ್ಣು ಅವರಲ್ಲೇ ಇಟ್ಟಿದ್ರಂತೆ, ಹೃದಯವನ್ನು ಅವರಲ್ಲೇ ಇಟ್ಟಿದ್ರಂತೆ, ಎರಡು ಅಲ್ಲೇ ಇಟ್ಟು ಕೇಳ್ತಾ ಇದ್ರಂತೆ. ಹಾಗೆ ಕೇಳಿದ್ರೆ ಹೊರತು ಇವೆಲ್ಲ ತಲೆಗೆ ಏರಲ್ಲ. ಒಂದು ಸ್ವಲ್ಪ ಹಿಂಗ್ ನೋಡಿ, ಮತ್ತೆಲ್ಲೋ ನೋಡಿ, ಅಲ್ಲೋ ನೋಡಿ, ನೋಡ್ತಾ ಇದ್ರೆ ಅಪ್ಪನಾಣೆ, ಇದು ಅರ್ಥ ಆಗಲ್ಲ. ಬರೇ ಒಂದು ಗಂಟೆ ಕೂತು ಕೇಳಿದೀವಿ, ತೃಪ್ತಿ ಮಾತ್ರ ಉಳಿದ್ರೆ ಉಳಿದೀತು. ಅದಕ್ಕೆ ಹೇಳುತ್ತಾರೆ, ಓಂಕಾರ ಎರಡು ಎಡಬಲದಿ ಲಿಪಿಸಿ. ನಂತರ ಹೇಳುತ್ತಾರೆ, ಶಂಕೆ ಇಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ. ಇದು ಘೃಣಿ ಅಂತ ಲಿಪಿಸಿ ಬರೆದು. ಏನಿದು, ಯಾಕೆ ಬರೀಬೇಕು ಘೃಣಿ ಅಂತ? ಇದು ಯಾಕೆ ಎರಡು ಓಂಕಾರ ಬರೆದು ಘೃಣಿ ಅಂತ ಬರದೆ ಹೇಳ್ತಾರೆ? ಮೀನ ಅಂಕನಯ್ಯನ ಪೀಠ ಸ್ಥಳವಿದೆಂದು. ಇದು ಪೀಠ ಯಾರಿಗೆ? ಮೀನಾಂಕನ ಅಯ್ಯನ ಪೀಠ ಸ್ಥಳವಿದೆಂದು ಅಂದ್ರು. ಏಕೆ ದೇವರನ್ನ ಬೇರೆ ಹೆಸರು ಹಾಕದೆ ವಿಜಯದಾಸರು ಇಲ್ಲಿ ಯಾರ ಪೀಠ ಸ್ಥಳ? ಮೀನ ಅಂಕನ ಅಯ್ಯ, ಮೀನ ಮೀನು ಅದರ ಅಂಕ ಚಿಹ್ನೆ ಧ್ವಜ ಇರತಕ್ಕಂಥವ್ರು ಯಾರು? ಮನ್ಮಥ, ಮನ್ಮಥನ ಅಯ್ಯ, ಮನ್ಮಥನಿಗೆ ಅಪ್ಪ ಅಂತ ಚಿಂತನೆ ಮಾಡಿದ್ರು. ಇಲ್ಲಿರೋ ದೇವರ, ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಚಿಂತನೆ ಮಾಡಬೇಕಾದರೆ ಅದರಲ್ಲಿ ಪ್ರಧಾನವಾಗಿ ಬರಬೇಕಾಗಿದ್ದೇನಯ್ಯ ಅಂದರೆ, ದೇವರು ದೇವರು ಅಂತಂದ್ರೆ ಸಾಲದು. ದೇವರ ಚಿಂತನೆ ಅಂದ್ರೆ ಏನು ಬರಬೇಕು? ದೇವರ ಗುಣಚಿಂತನೆ ಬೇಕು. ಅದಕ್ಕೆ ಹೇಳುತ್ತಾರೆ ಗೋಪಾಲದಾಸರು, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು, ಇನ್ನೇನು ಬೇಡ. ಹಾಗಾದರೆ ದೇವರ ಚಿಂತನೆ ಬರುವಾಗ ಅವನ ಗುಣಗಳ ಚಿಂತನೆ ಬರಬೇಕು. ಯಾಕ್ರಿ ನಮ್ಗವನ ಗುಣಗಳ ಚಿಂತನೆ? ಒಣ ಅವನಲ್ಲಿ ಎಷ್ಟು ಗುಣ ಇದ್ರೆ ಏನಂತೆ? ನಮ್ಗ್ಯಾಕವನ ಗುಣಚಿಂತನೆ ಅಂದ್ರೆ,
ಅವನಲ್ಲಿ ಯಾವ ಯಾವ ಗುಣಗಳನ್ನು ನಾವು ಚಿಂತನೆ ಮಾಡುತ್ತೀವೋ ಅಂಥದ್ದೇ ಗುಣಗಳು ನಮಗೆ ಕೊಡುತ್ತಾನೆ. ಅವನಲ್ಲಿ ಅಪ್ರಾಕೃತ ಗುಣಗಳಿವೆ, ನಮ್ಮಲ್ಲಿ ಪ್ರಾಕೃತ ಗುಣಗಳು. ಈ ಜನ್ಮದಲ್ಲಿ ಸಾಧನೆಗೆ ಬೇಕಾದ ಗುಣಗಳನ್ನು ಭಗವಂತ ಕೊಡುತ್ತಾನೆ. ಅದಕ್ಕೆ ಗುಣಚಿಂತನೆ ಮಾಡಿ ಅಂತ ಹೇಳಿದರು. ಹಾಗಾದರೆ ಇಲ್ಲಿ ಭಗವಂತನನ್ನು ಚಿಂತನೆ ಹೇಗೆ ಮಾಡಬೇಕು ನಾವು? ಮೀನಾಂಕನಯ್ಯ ಅಂದ್ರು, ಅಂದ್ರೆ ಮನ್ಮಥ ಪಿತಾ ಅಂದ್ರು. ಅಲ್ಲರಿ, ಇಷ್ಟು ದೊಡ್ಡ ಮಂಡಲ ಅಂತ ಹೇಳ್ತಾ ಇದ್ದೀರಿ, ಬ್ರಹ್ಮದೇವರು ಪಿತಾ ಅಂತ ಹೇಳ್ಬೋದಲ್ಲ, ಲಕ್ಷ್ಮೀದೇವಿ ಗಂಡ ಅಂತ ಹೇಳ್ಬೋದು, ಬ್ರಹ್ಮದೇವರು ಪಿತಾ ಅಂತ ಹೇಳ್ಬೋದು. ಮೀನಾಂಕನಯ್ಯ ಎಲ್ಲೋ ಯಾವ ಅವರನ್ನ ಕಂಪೇರ್ ಮಾಡಿಕೊಂಡ್ರೆ, ಯಾರನ್ನ? ಲಕ್ಷ್ಮೀದೇವಿ ಬ್ರಹ್ಮದೇವರನ್ನ ನೋಡಿಕೊಂಡ್ರೆ ಎಲ್ಲೋ ಇರುವ ಮನ್ಮಥನಪ್ಪ ಅಂತ ಯಾಕೆ ಪೂಜೆ ಮಾಡಬೇಕು ಅಂದ್ರೆ ತುಂಬಾ ಕೂತಿದೆ ಇಲ್ಲಿ. ಯಾಕೆ? ನಮ್ಮ ಈ ಹೃದಯ ಸ್ಥಳ ರಥ, ಈ ರಥವನ್ನು ಯಾರು ಆಕ್ರಮಣ ಮಾಡಿರ್ತಾರೆ ಸಹಜವಾಗಿ ಅಂದ್ರೆ ಮನಸ್ಸಿನಲ್ಲಿ, ಮನಸ್ಸಿನ ಮೈನ್ ಡಿಪಾರ್ಟ್ಮೆಂಟೇ ಕಾಮನೆಗಳು. ಕಾಮ, ಕಾಮ ಅಂದ್ರೆ ಕೆಟ್ಟದು ಅಂತಾನೆ ಏನಿಲ್ಲ, ಬಯಕೆ. ಆ ಬಯಕೆಗಳ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಬಯಕೆಗಳ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ಬರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ಸ್ ಯಾರು? ಇಂದಿರಾ ಕಾಮ ಅಲ್ಲ, ಆ ಡಿಪಾರ್ಟ್ಮೆಂಟ್ ಎರಡು ಕೂತಿವೆ. ಯಾವುದು ಅಂದ್ರೆ ಇಂದ್ರ ಕಾಮರ್ ಇರುವ ಡಿಪಾರ್ಟ್ಮೆಂಟ್ ಒಂದು, ಕಾಲನೇಮಿ ಇರುವ ಡಿಪಾರ್ಟ್ಮೆಂಟ್ ಒಂದು ಕೂತಿದೆ ಎಲ್ಲಾ ತತ್ವಗಳಿಗೂ ಕೂಡ. ಅದನ್ನು ಹೇಳುತ್ತಾರೆ, ಯಥಾಯಥಂ ವಿಭಿಷು, ದೇವ ಎಲ್ಲಾ ತತ್ವಗಳನ್ನು ನಮ್ಮ ಶರೀರದಲ್ಲಿ ಇಟ್ಟು, ಅಲ್ಲಿ ತತ್ವಾಭಿಮಾನಿಗಳು ದೇವತೆಗಳನ್ನು ಇಟ್ಟ ಮೇಲೆ ತತ್ವಾಭಿಮಾನಿ ದೈತ್ಯರಿಗೂ ಆಜ್ಞಾ ಮಾಡಿದ್ರಂತೆ, ನೀವು ಸೇರ್ರಿ ಅಂತ. ಅವರೆಲ್ಲರೂ ಕೂಡ ಯಾವ್ಯಾವ ಪಾಯಿಂಟ್ ಅಲ್ಲಿ ಹೇಳ್ಕೊಡ್ಬೇಕು ಅವರೆಲ್ಲ ಹೋಗಿ ಸೇರ್ಕೊಂಡ್ರು. ಹಾಗಾದರೆ ಮನಸ್ಸಿನಲ್ಲಿ ಸೇರಿಕೊಂಡ ತತ್ವಾಭಿಮಾನಿ ದೈತ್ಯ ಯಾರು ಅಂದ್ರೆ ಕಾಲನೇಮಿ. ಅವನು ಯಾವುದಕ್ಕೆ ನಿಯಾಮಕ ಅಂದ್ರೆ ಕೆಟ್ಟ ಕಾಮನೆಗಳಿಗೆಲ್ಲ ನಿಯಾಮಕ. ಕೆಟ್ಟ ಕಾಮನೆ ಅಂದ್ರೆ ಯಾವುದು ಅಂತ ಮತ್ತು ಪ್ರಶ್ನೆ ಹೌದಾನೆ? ಅದಕ್ಕೆ ವಿಜಯದಾಸರು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ. ಜಗತ್ತಿನಲ್ಲಿ ಏನೇನೆಲ್ಲ ಬಯಸಬಾರದೋ ಅವೆಲ್ಲ ಬಯಸಿದರೆ ಎಷ್ಟು ಪಾಪ ಬರುತ್ತೋ ಅದೆಲ್ಲ ಒಂದು ಕಡೆ. ಅರ್ಥ ಆಗ್ತಾ ಇದೆಯಾ? ಏನೆಲ್ಲ ಬಯಸಬಾರದೋ ಅವೆಲ್ಲ ಬಯಸಿದರೆ, ಇನ್ನೊಬ್ಬರ ಸೊತ್ತು, ಇನ್ನೊಬ್ಬರದ್ದು, ಇನ್ನೊಂದು, ಮತ್ತು ಏನೇ ಇರಲಿ, ಅವೆಲ್ಲ ಬಯಸಿದರೆ ಏನೇನು ಪಾಪ ಬರುತ್ತೋ ತಕ್ಕಡಿಯಲ್ಲಿ ಒಂದು ಕಡೆದೆ, ಇನ್ನೊಂದು ಬಯಸಿದರೆ ಏನು ಪಾಪ ಬರುತ್ತೋ ಅದು ಇನ್ನೊಂದು ತಕ್ಕಡಿಯಲ್ಲಿದೆ. ಎರಡೂ ಪಾಪ ನೋಡಿದರೆ ಬಂದ ಪಾಪ, ಈ ಪಾಪ ಸಾಸಿವೆ ಕಾಳಷ್ಟು. ಏನು ಮಿಕ್ಕದ್ದೆಲ್ಲ ಬಯಸಬಾರದ್ದೆಲ್ಲ ಬಯಸಿದರೆ ಬಂದರೆ ಬರುವ ಪಾಪ ಸಾಸಿವೆ ಕಾಳಷ್ಟು. ಇನ್ನೊಂದಿದೆ ನಾವು ಬಯಸಲೇಬಾರದ್ದು, ಅದು ಬಯಸಿದ್ದಕ್ಕೆ ಪರ್ವತದಷ್ಟು ಪಾಪ ಬರ್ತಾ ಇದೆ. ಅದು ಬಯಸುವಂತೆ ಮಾಡುವವ ಇವೆಲ್ಲವೂ ಬಯಸಬಾರದ್ದರಲ್ಲಿ ಎಲ್ಲ ಬಯಸಬಾರದ್ದನ್ನ ಬಯಸುವಂತೆ ಮಾಡುವವ ಕಾಲನೇಮಿ. ಅವನ ಮೈನ್ ಟಾರ್ಗೆಟ್ ಎಲ್ಲಿರುತ್ತೆ ಅಂದ್ರೆ ಮಿಕ್ಕ ಎಲ್ಲ ಬಯಸಬಾರದ್ದನ್ನ ಬಯಸುವಂತೆ ಮಾಡಿ ಚೂರು ಚೂರು ಪಾಪ ತಂದುಕೊಳ್ಳಿಕ್ಕೆ ಅವನೇನ್ ಭಟ್ನ, ಅವನ್ ಅದಕ್ಕೆ ಕೂತಿಲ್ಲ. ಅವನ ಮೈನ್ ಟಾರ್ಗೆಟ್ ಎಲ್ಲಿ ಅಂದ್ರೆ ಕ್ಷಣ ಕ್ಷಣಕ್ಕೆ ಪರ್ವತದಷ್ಟು ಪಾಪ ಬರುವಂತೆ ಮಾಡಬೇಕೆಂಬ ಟಾರ್ಗೆಟ್ ಇಂದ ಕೂತಿದ್ದಾನೆ ಕಾಲನೇಮಿ. ಹಾಗಾದ್ರೆ ಅವನು ನಮ್ಮನ್ನ ಏನು ಬಯಸುವಂತೆ ಮಾಡುತ್ತಾನೆ ಅಂದ್ರೆ ಮಹಾಪಾಪ ಬರುವಂತದ್ದನ್ನೇ ಬಯಸುವಂತೆ ಮಾಡುತ್ತಾ ಇದ್ದಾನೆ. ಏನಪ್ಪ ಈಚೆ ತಕ್ಕಡಿಯಲ್ಲಿ ಏನೇನು ಪಾಪಗಳಿವೆ ಬಯಸಬಾರದ್ದು? ಸ್ವರ್ಣಸ್ಥೇಯ, ಇನ್ನೊಬ್ಬರ ಬಂಗಾರ ಕದಿಯುವುದು,
ಇನ್ನೊಬ್ಬರ ದುಡ್ಡು ಕದಿಯೋದು, ಇನ್ನೊಬ್ಬರ ಫ್ಲಾಟ್ ಕದಿಯೋದು, ಇನ್ನೊಬ್ಬರ ವ್ಯಕ್ತಿಗಳನ್ನ ಕದಿಯೋದು, ಎಲ್ಲ ಬಯಸಬಾರದ್ದೆಲ್ಲ ಬಯಸಿದರೆ ಬಂದ ಪಾಪ ಚೂರೆ. ಅದರ ಮುಂದೆ ಇನ್ನೊಂದಿದೆಯಲ್ಲ, ಅದು ಯಾವುದು ಅಂದ್ರೆ ದೇವರ ಸ್ವಾತಂತ್ರ್ಯ. ದೇವರ ಸ್ವಾತಂತ್ರ್ಯವನ್ನೇ ಬಯಸ್ತಾ ಇರ್ತಾನೆ ಜೀವ. ಏನು ಹೇಗೆ, ಯಾರೀ ಮಾಡಿದ್ದು ನಾ, ಈ ನಾ ಅಂತ ಕೊಡೋದೇ ಕಾಲನೇಮಿ, ಅವನು ಕೊಡ್ತಾ ಇರ್ತಾನೆ. ನೋಡಿ ನಾವು ಇಲ್ಲ ರೀ ನಾನು ಮಿಸ್ಟರ್ ಕ್ಲೀನ್, ಇಡೀ ಜೀವನದಲ್ಲಿ ಯಾವ್ದ್ಯಾವ್ದು ಬಯಸಬಾರದು ಅದು ಯಾವುದು ಬಯಸಿಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಒಳಗಿಂದ ಕೇಳುತ್ತಾರೆ, ಇವೆಲ್ಲ ಬಿಟ್ಟಿಯ ಮಹಾರಾಯ, ಬಿಡಬೇಕಾಗಿದ್ದೇ ಬಿಟ್ಟಿಲ್ಲ. ಏನದು, ದೇವರ ಸ್ವಾತಂತ್ರ್ಯವನ್ನು ಹೇಳುತ್ತಾರೆ, ನಿನ್ನ ಸ್ವಾತಂತ್ರ್ಯ ಕದ್ದ ಕಳ್ಳ ನಾನು. ಹಾಗಾದ್ರೆ ಏನಂತ ಅರ್ಥ, ದೇವರ ಸ್ವಾತಂತ್ರ್ಯ ಕದಿಯೋದು ಅಂದ್ರು, ದೇವರ ಸ್ವಾತಂತ್ರ್ಯ ನಮ್ಮಲ್ಲಿ ಇಟ್ಟುಕೊಳ್ಳೋದು ಅಂದ್ರು, ಸ್ವಾತಂತ್ರ್ಯ ನಾವು ಒಂದೇ ಅಂದ್ರು, ದೇವರೇ ನಾನು ಒಂದೇ ಅಂದ್ರು, ಒಂದೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನಾನೇ ದೇವರು ಅಂತ ಹೇಳಿದರೆ ಏನು ಫಲ, ಅಂಧಂತಮಸ್ಸೆ ಫಲ. ಅಂಥ ಫಲ ಹೆಜ್ಜೆ ಹೆಜ್ಜೆಗೂ ಬರುವಂತೆ ಮಾಡುವ ಮೇನ್ ಕ್ಯಾರೆಕ್ಟರ್ ಯಾರಯ್ಯ ಅಂದ್ರೆ ಕಾಲನೇಮಿ, ಪವರ್ ಎಲ್ಲ ಅವನಿಗೆ ಕೊಟ್ಟಿದ್ದಾರೆ. ಕೊಟ್ಟು ನೀ ಮನಸ್ಸಲ್ಲಿ ಕೂಡು, ಪ್ರತಿ ಒಬ್ಬರಲ್ಲಿ ಇಷ್ಟು ನೀನು ಮಾಡಬೇಕು, ಪ್ರತಿಯೊಂದು ಕೆಲಸ ನಾವು ಮಾಡಿಸ್ತೀವಿ. ಎಲ್ಲ ತತ್ವಗಳಲ್ಲಿ ಕೂತು ಮಿಕ್ಕ ದೈತ್ಯರೆಲ್ಲ, ಕಣ್ಣಲ್ಲಿ ಕೂತು ನಾ ಮಾಡಿಸ್ತೇನೆ, ಕೈಯಲ್ಲಿ ಕೂತು ನಾ ಮಾಡಿಸ್ತೇನೆ, ಎಲ್ಲ ಮಾಡಿಸ್ತೀವಿ. ಅಥವಾ ದೇವತೆಗಳೇ ಮಾಡಿಸ್ಲಿ, ಕಣ್ಣಲ್ಲಿ ಕೂತು ಶ್ರೀನಿವಾಸನನ್ನೇ ನೋಡಿಸ್ಲಿ, ಕೈಯಲ್ಲಿ ಕೂತು ಪವಮಾನ ಹೋಮವೇ ಮಾಡಿಸ್ಲಿ, ಕಾಲಲ್ಲಿ ಕೂತು ಒಳ್ಳೆ ಯಾತ್ರೆಯೇ ಮಾಡಿಸ್ಲಿ. ಈ ಎಲ್ಲಾ ತತ್ವಗಳಲ್ಲಿ ದೇವತೆಗಳು ತಿಪ್ಪರಲಾಗ ಹಾಕಿ ಜೀವನದಿಂದ ಏನೇ ಮಾಡಿಸ್ಲಿ, ನೀನೊಬ್ಬರು ಸಾಕು ನೋಡು, ಮನಸ್ಸಿನಲ್ಲಿ ಕೂತು ಕೊನೆಗೆ ಪಾಯಸ ಮಾಡಿದ ಮೇಲೆ ಚಿಮ್ಮಣೆಣ್ಣಿ ಕಿರೋಸಿನಿಂದ ಒಗ್ಗರಣೆ ಕೊಟ್ರೆ ನಿಮಗೆ ಆ ಕಲ್ಪನೆ ಬಂದಿರಲ್ಲ ಅಲ್ವಾ, ಪಾಯಸ ಮಾಡಿ ಕಿರೋಸಿನಿಂದ ಒಗ್ಗರಣೆ ಕೊಡಬಹುದು ಅಂತ ಹೇಗಿರುತ್ತೆ, ವಾಸನೆ ನೋಡ್ಲಿಕ್ಕೆ ಆಗಲ್ಲ. ಆತರ ಈ ಎಲ್ಲಾ ಇಂದ್ರಿಯಗಳಿಂದ ವಿಶೇಷ ಸಾಧನೆ ಮಾಡಿ ಮಾಡಿದ ಜೀವ ನಾನು ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೋ ಅಂತ ಅವನಿಗೆ ಸಿಟ್ಟು ಬಂತು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಎಲ್ಲೋ ಅಂತ ಒದರಿದ, ಡೈವರ್ಟ್ ಆಯ್ತು ನೋಡಿದ, ಆಚಾರಕ್ಕೆ ಡೈವರ್ಟ್ ಆಗತ್ತೋ ಇಲ್ಲೋ ಅಂತ ಸಬ್ಜೆಕ್ಟ್ ಇಂದ, ಅದು ಬಿಟ್ಟು ಬೇರೆದಕ್ಕೆ ಹೋಗ್ತಾರೆ ನೋಡಿದ. ವಿಜಯರಾಯರು ಕೂತಿದ್ದಾರೆ, ಬಿಡಿಸಲ್ಲ ನೋಡಿ ಹೇಳಿಸ್ತ. ಹಾಗಾದರೆ ಆ ಕಾಲನೇಮಿ ಏನು ಮಾಡುತ್ತಾನೆ, ಎಲ್ಲಾ ತತ್ವಾಭಿಮಾನಿಗಳು ಎಲ್ಲಾ ಇಂದ್ರಿಯಗಳಲ್ಲಿ ನಿಂತು ಒಳ್ಳೆ ಕರ್ಮವೇ ಮಾಡಿಸಿದರೂ ಕೂಡ ಕೊನೆಗೆ ಒಗ್ಗರಣೆ ಕೊಡುತ್ತಾನೆ. ಹವಮಾನ ಹೋಮ ಎಲ್ಲ ಮುಗಿಯುತ್ತೆ, ಒಳ್ಳೆ ಕರ್ಮ ಕೊನೆಗೆ ನಾ ಅಂತ ಒಗ್ಗರಣೆ ಕೊಡುತ್ತಾನೆ ಎಲ್ಲದಕ್ಕೂ. ನಾ ನಾ ನಾ, ಈ ನಾ ಅಂಬೋದು ಮೂರು ರೀತಿ ಇದೆ. ನಾನು ನಾನು ಅಂತೀರಲ್ಲ, ಕನಕದಾಸರು ಹೇಳಿದ್ರು ಯಾರು ಹೋದಾರೆ ಮೋಕ್ಷಕ್ಕೆ, ನಾನು ಹೋದರೆ ಹೋದೇನು, ನಾನು ಅಂಬೋದು ಹೋದ್ರೆ ಹೋಗ್ಬಿಡ್ತೀವಿ ಅಂದ್ರು. ಆದ್ರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಏನದು ಈ ನಾನು, ಮೂರು ರೀತಿಯಾದ ನಾನುಗಳಿವೆ. ಒಂದು ನಾನು ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಯಾರ್ರಿ ನೀನು ಅಂದ್ರೆ ನಾ ಅಂತ ಹೇಳ್ತೀವಲ್ಲ, ಎಕ್ಸಿಸ್ಟೆನ್ಸ್ ನಾನು ಅಂತ ಅಸ್ತಿತ್ವವನ್ನ ಸೂಚನೆ ಮಾಡೋದು ಆ ನಾನು ಇದ್ದೇ ಇರುತ್ತೆ. ಅದ್ವೈತಿಗಳಿಗೆ ಮಾತ್ರ ನಾನು ಹೋಗೋದು, ಅವನೇ ಹೋಗ್ಬಿಟ್ಟು ದೇವರೊಬ್ಬರೇ ಉಳಿಯೋದು, ಅದ್ವೈತಿಗಳಿಗೆ ಮಾತ್ರ ಈ ನಾನು ಇದ್ದೇ ಇರುತ್ತೆ. ಇನ್ನ ಎರಡು ನಾನುಗಳಿವೆ, ಏನದು, ದೇವರೇ ಎಲ್ಲ ಮಾಡಿಸುವ ಕಾಲಕ್ಕೆ ದೇವರನ್ನ ಮರೆತು ಆ ಕೆಲಸ ಮಾಡಿದ್ಯಾರು ನಾ ಅಂತ ಹೇಳಿದರೆ ಅದೊಂದು ನಾನು. ಇನ್ನೊಂದು ನಾನು ಏನು,
ಈ ಶರೀರವನ್ನು ನೋಡಿ ಯಾರಿದು ಅಂದ್ರೆ ಈ ಶರೀರವನ್ನು ನೋಡಿ ಇದೇ ನಾನು ಅಂತ ತಿಳಿದರೆ ಜಡದಲ್ಲಿ ಆತ್ಮ ಆರೋಪ ಟಫ್ ಸಬ್ಜೆಕ್ಟ್ ಏನು ಸಂಸ್ಕೃತದಲ್ಲಿ ಹೇಳಿದರೆ ಬೇಡಪ್ಪ ಕನ್ನಡದಲ್ಲಿ ಹೇಳೋಣ ಈ ಶರೀರ ನೋಡಿ ಚೇತನನಾದ ಜೀವ ಜಡವಾದ ಶರೀರ ನೋಡಿ ಇದೇ ನಾನು ಅಂತ ಅಂದುಕೊಳ್ಳೋದು ಎರಡನೇ ನಾನು ದಿನಾಗೂ ಹೇಳ್ತೀರಾ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ವೃತ್ತವರಿತು ತಾರತಮ್ಯದಿ ಬ್ರಿಟ್ಟನದಿಕ್ಕೆಂದು ಸಾರಿರೈ ಜೀವ ಜೀವಕ್ಕೆ ಭೇದ ಸರ್ವತ್ರ ಜೀವ ಜಡಕ್ಕೆ ಭೇದವು ಬೆಳಿಗ್ಗೆದು ಹೇಳಿದ್ದೇ ಹೇಳಿದ್ದು ಆದ ಮೇಲೆ ಸ್ನಾನ ಆಯಿತು ಆದ ಮೇಲೆ ಕನ್ನಡಿ ಮುಂದೆ ನಿಂತುವು ಇಕ್ಕೊಳ್ಳಿಕ್ಕೋ ಏನ್ ಮಾಡ್ಲಿಕ್ಕೋ ನಿಂತುವು ನಿಂತ ಕೂಡಲೇ ಬರುತ್ತಲ್ಲ ನಾನೆಷ್ಟು ಚೆನ್ನಾಗಿದ್ದೀನಿ ನಾನೆಷ್ಟು ಚೆನ್ನಾಗಿದ್ದೀನಿ ಅಂತ ಒಂದು ಗಂಟೆ ನಿಂತು ನೋಡ್ತೀರಲ್ಲ ಆ ಕಾಣಿಸೋದು ನಾನಾ ಶರೀರ ಯಾರಿಗಾದ್ರೂ ಪ್ರಾಮಾಣಿಕವಾಗಿ ಹೇಳಿ ಹುಟ್ಟಿದ ಕಾಲದಿಂದ ಇಷ್ಟು ವರ್ಷದ ಪರ್ಯಂತ ಪ್ರವಚನ ಕಾಲಕ್ಕೆ ನಾವು ಹೇಳ್ತೀವಿ ಕೂತ ಕಡೆ ನೀವು ಕೇಳ್ತೀರಿ ಕೇಳಿದ ಕಾಲಕ್ಕೆ ಜೀವ ಬೇರೆ ದೇಹ ಬೇರೆ ಹೇಳಿದ್ದೇ ಹೇಳಿದ್ದು ಕನ್ನಡಿ ಮುಂದೆ ನಿಂತಾಗ ಯಾರಿಗೆ ಪ್ರಾಮಾಣಿಕವಾಗಿ ನಿಮಗೆ ಆ ಕನ್ನಡಿಯಲ್ಲಿ ಕಾಣಿಸೋದು ನಾನಲ್ಲ ಎಂಬ ಎಚ್ಚರ ಜನ್ಮದಲ್ಲಿ ಒಂದು ಕ್ಷಣ ಆದ್ರೂ ಬಂತ ಹೇಳೋದು ದ್ವೈತ ಅನುಷ್ಠಾನ ಅದ್ವೈತ ನಾನು ದೇಹ ಹೇಳೋದು ಜೀವ ಜಡ ಬೇರೆ ಅನುಸಂಧಾನ ಇದೇ ನಾನು ಈ ನಾನು ಕೂತಿರುತ್ತೆ ಎರಡನೇ ನಾನು ಯಾವುದು ದೇವರು ಎಲ್ಲ ಮಾಡಿಸ್ತಾ ಇದ್ರೆ ದೇವರು ಮಾಡಿಸೋದರ ಪ್ರಜ್ಞೆಯೇ ಇಲ್ಲದೆ ನಾ ಮಾಡಿದೆ ಅಂತ ಹೇಳೋದಲ್ಲ ಅದು ಭಯಂಕರ ನಾನು ಅದರಿಂದ ಏನಾಗುತ್ತೆ ಅಂದ್ರೆ ನಾ ಮಾಡಿದೆ ಅಂತ ಹೇಳಬೇಕಾದರೆ ನನ್ನಲ್ಲಿ ಸ್ವಾತಂತ್ರ್ಯ ಇರಬೇಕು ಸ್ವಾತಂತ್ರ್ಯ ಇದ್ರೆ ಹೇಗಿರಬೇಕು ಗುಣವಾಗಿರಬೇಕು ಗುಣವಾಗಿದ್ರೆ ನನಗೂ ಸ್ವಾತಂತ್ರ್ಯಕ್ಕೂ ಅಭೇದ ದೇವರಲ್ಲಿ ಸ್ವಾತಂತ್ರ್ಯ ಇದೆ ಹೇಗಿದೆ ಗುಣವಾಗಿದೆ ದೇವರಿಗೂ ಸ್ವಾತಂತ್ರ್ಯಕ್ಕೂ ಭೇದ ಇಲ್ಲ ಅಂದರೆ ದೇವರು ಈಸಿಕ್ವಲ್ ಟು ಸ್ವಾತಂತ್ರ್ಯ ನಾನು ಈಸಿಕ್ವಲ್ ಟು ಸ್ವಾತಂತ್ರ್ಯ ಎ ಈಸಿಕ್ವಲ್ ಟು ಬಿ ಬಿ ಈಸಿಕ್ವಲ್ ಟು ಸಿ ಎ ಈಸಿಕ್ವಲ್ ಟು ಸಿ ಆಯ್ತಲ್ಲ ಅಂದ್ರೆ ನಾನೇ ದೇವರು ಅಂತಾಯ್ತು ಎಷ್ಟರ್ಥ ಇದೆ ಅಂದ್ರೆ ಶ್ರೀಮದಾಚಾರ್ಯರು ಒಂದು ಅಕ್ಷರ ಬರೆದ್ರೆ ಎಷ್ಟರ್ಥ ಇರುತ್ತೋ ನಾವು ಕೂಡ ಅಪಾರ್ಥಗಳಲ್ಲಿ ಹೇಗಿರುತ್ತೆ ಬರೇ ಒಂದು ಕೆಲಸ ಮಾಡಿದಾಗ ದೇವರನ್ನ ಮರೆತು ನಾ ಮಾಡಿದೆ ಅಂತ ಹೇಳಿದರೆ ಇಷ್ಟು ಭಾಷ್ಯ ಕೂತಿದೆ ಏನದು ನಾನೇ ದೇವರು ಅಂತ ಮತ್ತೆ ಹೀಗೆ ನಾ ಅಂತ ಹೇಳಿದ್ರೆ ಎಂಥ ಫಲ ಬರುತ್ತೆ ಅಂಧನ್ ತಮಸ್ಸೆ ಬರಬೇಕು ಅಂಥ ಭೀಕರ ಫಲ ಯಾವುದು ಯಾಕೆ ಬಂತು ಈ ದೊಡ್ಡ ಪಾಪದ ಫಲ ದೇವರ ಸ್ವಾತಂತ್ರ್ಯವನ್ನು ಬಯಸಿದ್ದು ಏನು ಬಯಕೆ ಕೆಟ್ಟ ಬಯಕೆ ಕೆಟ್ಟ ಕಾಮನೆ ಆ ಕಾಮನೆಗೆ ನಿಯಾಮಕ ಯಾರು ಕಾಲನೇಮಿ ಹೌದಲ್ವೋ ಅವನಿಲ್ಲಿ ಕೂತಿರ್ತಾನೆ ಈ ಪೀಠದಲ್ಲಿ ಯಾವಾಗ ಅವನು ಕೂತಿರ್ತಾನೆ ಅವನ ಹೊಡೆದೋಡಿಸಿ ಇನ್ಯಾರನ್ನ ಕೂಡಿಸ್ಬೇಕು ಆ ಮನಸ್ಸಿನಲ್ಲಿ ಒಳ್ಳೆ ಕಾಮನೆಗಳಿಗೆ ಬಯಕಗಳಿಗೆ ಒಳ್ಳೆ ಕಮಾಂಡರ್ಸ್ ಕೂತಿದ್ದಾರೆ ಅಲ್ಲ ಈ ಕಾಲನೇಮಿಗೆ ಪವರ್ ಜಾಸ್ತಿಯಾ ಅವರಿಗೆ ಪವರ್ ಜಾಸ್ತಿಯಾ ಅಂದ್ರೆ ಅವರಿಗೆ ಪವರ್ ಜಾಸ್ತಿ ಮತ್ತೆ ಇವನೇ ಕೂತಿದ್ದಾನೆ ನಮ್ಮ ಮೇಲೆ ಅಂದ್ರೆ ನಮ್ದೇ ಕರ್ಮ ಕೂತಿದೆ ಆದ್ದರಿಂದ ಅವರು ಸುಮ್ಮನೆ ನೋಡಿದ್ದಾರೆ ಇವನೇ ಕೊಡ್ಲಿ ಅಂತ ನಾವು ಯಾವಾಗಾದರೆ ಈ ಹೃದಯದಲ್ಲಿ ಈ ಸೆಂಟರ್ ಪಾಯಿಂಟ್ ಅಲ್ಲಿ ನಮ್ಮಪ್ಪ ಮೀನಾಂಕನಯ್ಯ ಕೊಡಬೇಕು ಮನಸ್ಸಿನ ಡಿಪಾರ್ಟ್ಮೆಂಟ್ ಯಾವುದು ಮನಸ್ಸಿನ ಮೇನ್ ಡಿಪಾರ್ಟ್ಮೆಂಟ್ ಬಯಕೆ ಆ ಬಯಕೆಯ ಡಿಪಾರ್ಟ್ಮೆಂಟ್ ಹೆಡ್ ಯಾರು ಅಂತ ಹೇಳಿದರೆ ಒಳ್ಳೆ ಸತ್ಕಾಮನೆಗಳಿಗೆ ಡಿಪಾರ್ಟ್ಮೆಂಟ್ ಹೆಡ್ ಇಂದ್ರ ಕಾಮರು ಅದರಲ್ಲಿ ಇಂದ್ರದೇವರು ಕಾಮದೇವರು ಎಂಥ ಕಾಮನೆ ಕೊಡುತ್ತಾರೆ ಅಂದ್ರೆ ಸ್ವಾಮಿ ನಿನ್ನ ಸ್ವಾತಂತ್ರ್ಯ ಕದಿಯುವ ಕಾಮನೆ ಕೊಡಬೇಡ ಎಂಬ ಕಾಮನೆ ಕೊಡುತ್ತಾರೆ ಪ್ರಹ್ಲಾದರಾದರು ಕೇಳಿಕೊಂಡ್ರು ನರಸಿಂಹದೇವರು ಕೇಳಿದ್ರು ಏನಪ್ಪ ಪ್ರಹ್ಲಾದ ಏನ್ ಬೇಕು ನಿನಗೆ ಅವಾಗ ಏನ್ ಕೇಳಿದ್ರು ಜಗತ್ತೆಲ್ಲ ನೋಡಿತು ಪ್ರಹ್ಲಾದರಾದರು ಏನ್ ಕೇಳ್ತಾರೋ ಏನೋ ಏನ್ ಕೇಳ್ತಾರೋ ಏನೋ ಅಂತ ನೋಡಿದ್ರು ಅದು ಪ್ರಹ್ಲಾದರಾದರು ಕೂಡ ಕೇಳ್ತಾರ ಪ್ರಹ್ಲಾದರಾದರಂದ್ರು ಸ್ವಾಮಿ ನಾನೇನು ಕೇಳಲ್ಲ ನಂಗೇನ್ ಬೇಡ ಅವಾಗಂದ್ರು ಪ್ರಹ್ಲಾದರ ಮತ್ತು ಸ್ವಾಮಿ ಜಗತ್ತಿಗೆ ದೊಡ್ಡವ ಬಂದಿದ್ದೀಯ
ವರ ಬೇಡು ಅಂತ ಹೇಳಿದೀಯ, ನಿನ್ನ ಮಾತು ತಿರಸ್ಕಾರ ಮಾಡಬಾರದು, ಅದಕ್ಕೆ ಒಂದು ವರ ಕೇಳ್ತೇನೆ. ಹೌದಾ, ಏನು ವರ ಕೇಳ್ತೀಯ ಅಂದ್ರೆ, ಕಾಮಾನಾಂ ಹೃದಿ ಅಸಂಬ್ರೋಹ ಭವತಸ್ತೂರ್ಣೇ ವರಂ. ನನ್ನಲ್ಲಿ ಕಾಮನೆಗಳು ಈಗ ಕಾಣಿಸ್ತಾ ಇಲ್ಲ, ಒಳಗೆ ಬೇರಿದ್ರೆ ನೀನ್ ಅದೃಶ್ಯ ಆದ ಮೇಲೆ ಹೊರಗೆ ಬಂದ್ರೆ ಅಯ್ಯಯ್ಯೋ ನರಸಿಂಹದ ಕಾಲಕ್ಕೆ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು, ಈಗ ಬಂತಲ್ಲ ಬಯಕೆ ಅಂತ ಒದ್ದಾಡ್ತೇನೆ ನಾನು. ಅದಕ್ಕೆ ಅಂದ್ರೆ ಒಳಗೇನಾದ್ರೂ ಕಾಮನೆಗಳಿದ್ರೆ ಅದು ಪೂರ್ಣ ಮಾಡಲ ಅಲ್ಲ, ಆ ಕಾಮನೆಗಳು ಏನಾದ್ರೂ ಇದ್ರೆ ಕಿತ್ತು ಬಿಡು ಹರಿಯೇ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಜಗನ್ನಾಥದಾಸರು ನರಸಿಂಹದೇವರನ್ನ ಸ್ತೋತ್ರ ಮಾಡುವ ಕಾಲಕ್ಕೆ, ಸಂಸಾರ ವೃಕ್ಷಾದ ಬೇರೊರಸಿ ಕೀಳುವ ಬಿರುದ ಭಯಂಕರ, ನಮ್ಮ ಮನಸ್ಸಿನಿಂದ ಈ ದುಷ್ಟ ಕಾಮನೆ, ಎಲ್ಲಾ ಕಾಮನೆಗಳಲ್ಲಿ ಭೀಕರ ಕಾಮನೆ ಯಾವುದು, ಭಗವಂತನ ಸ್ವಾತಂತ್ರ್ಯದ ಬಯಕೆ, ಆ ಕಾಮನೆಯನ್ನ ಕಿತ್ತು ಬಿಸಾಡುವ ರೂಪ ಯಾವುದಯ್ಯ ನರಸಿಂಹ. ಅಂಥ ನರಸಿಂಹನ ಉಪಾಸಕರೇ ಮನ್ಮಥ. ಅವರು ಉಪಾಸನೆ ಮಾಡಿ ಪ್ರಹ್ಲಾದರಾಜರು ನರಸಿಂಹದೇವರಿಂದ ಆ ವರ ಕೇಳಲಿಕ್ಕೆ ಯಾರು ಕಾರಣ ಗೊತ್ತಾ? ಮನ್ಮಥ. ಮನ್ಮಥ, ಇಂದ್ರ ಅವರಿಬ್ಬರು ನಿಂತು ಆ ರೀತಿ ಪ್ರಹ್ಲಾದರಾಜರಿಂದ ದೇವರಲ್ಲಿ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಸಿದ್ದು ಜಗತ್ತಿಗೆಲ್ಲ ಆನಂದ ಆಯಿತು. ನಮ್ಮಲ್ಲೂ ಅಂತ ಬಯಕೆ ಬರಬೇಕಾದರೆ ಅವರು ಇಲ್ಲಿ ನಿಲ್ಲಬೇಕು. ಈ ಮೈನ್ ಡಿಪಾರ್ಟ್ಮೆಂಟ್ಗೆ ಯಾರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬರಬೇಕು? ಕಾಲನೇಮಿಯ ಅವರ ಬರಬೇಕು, ಅವರೇ ಬರಬೇಕಲ್ಲ. ಸದ್ಯಕ್ಕೆ ಇವನೇ ಕೂತಿದ್ದಾನೆ, ನಮಗೆ ಗೊತ್ತು. ಇವಾಗ ನಮ್ಮ ಹೃದಯ ಪೀಠದಲ್ಲಿ ಈ ರಥದಲ್ಲಿ ಅಡಿಸೋದು ಯಾರು? ಕಾಲನೇಮಿ ಆಚಾರ ಅಲ್ವಾ, ಅವರೇ ಕೂತಿದ್ದಾರೆ, ಅವರೇ ಕೂತು ನಡೆಸ್ತಾ ಇದ್ದಾರೆ ಮಹಾನುಭಾವ. ಅದಕ್ಕೆ ನಾನಾ ಬಯಸಬಾರದೆಲ್ಲ ಬಯಸ್ತಾ ಇರ್ತೀವಿ. ಜಯರಥ ಬಂದು ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ಚಂಡಾಲೆಲ್ಲ ಬಯಸ್ತಾ ಇರ್ತೀವಿ. ಅದೇ ಒಳಗೆ ಮನ್ಮಥಾಚಾರ ಬಂದ್ಬಿಟ್ರೆ, ಇಂದ್ರಾಚಾರ ಬಂದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ಅದ್ಭುತವಾದ ಕಾಮನೆ ಏನು, ನಿನ್ನನ್ನು ಯಾವುದು ಬೇಡಬಾರದು ಅದು ಬೇಡದಂತೆ ಮಾಡು ಹರಿಯೇ ಎಂಬ ಬೇಡಿಕೆ ಕೊಡುತ್ತಾರೆ ಅಂಥ ಮಹಾನುಭಾವರವರು. ಅಲ್ಲ, ಇದು ಯಾರು ಹೇಳಿದ್ದಾರೆ? ಎಲ್ಲಿ ಬರುತ್ತೆ ಅಂದರೆ, ಧ್ರುವರಾದರು ತಪಸ್ಸನ್ನು ಮಾಡುತ್ತಾ ಇರ್ತಾರೆ. ತಪಸ್ಸನ್ನು ಮಾಡುವಾಗ ಇಂದ್ರದೇವರು ತಮ್ಮವರನ್ನು ಕಡಿಸಿ ತಾವು ಎಲ್ಲರೂ ಕೂಡ ಕರಡಿ ಹುಲಿ ರೂಪದಲ್ಲಿ ಮುಂದೆ ಹೆದರಿಸ್ತಾರೆ. ಆ ಧ್ರುವರಾಜರ ತಪಸ್ಸಿಗೆ ಅವರನ್ನು ಏನು ಮಾಡಲಾರದೆ ಹಿಂದಿರುಗಿ ಹೋದರು ಅಂತ ಬರುತ್ತದೆ. ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ, ಎಲ್ಲಿ ಧ್ರುವರಾಜರು ಎಲ್ಲಿ ಇಂದ್ರದೇವರು ಸ್ವಲ್ಪ ನೋಡಿ ಅಂತಾರೆ. ಮತ್ತೇನಪ್ಪ ಅಂದ್ರೆ, ಅವರು ಲೋಕಕ್ಕೆ ಧ್ರುವರಾದರ ತಪಸ್ಸನ್ನ ತೋರಿಸಲಿಕ್ಕೆ ಬಂದದ್ದು, ಹೊರಗೆ ಇಂದ್ರದೇವರು ನಾನಾ ರೂಪಗಳಿಂದ ಹೆದರಿಸಿದ್ದು ಹೌದು, ಒಳಗೆ ಅವರ ಮನಸ್ಸಲ್ಲಿ ನಿಂತು ದೃಢವಾದ ಶಕ್ತಿಯನ್ನ ಕೊಟ್ಟತ್ತೇ ಇಂದ್ರದೇವರಯ್ಯ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಆಚಾರ್ಯರು ಬಿಡಿಸ್ತಾರೆ. ಹಾಗೆ ನಾನಾ ಕಾಮನೆಗಳನ್ನ ಬಿಡಿಸಯ್ಯ ಅಂತ ಪ್ರಹ್ಲಾದರಾದರೂ ಕೇಳಬೇಕಾದರೆ ಅವರ ಮನಸ್ಸಲ್ಲಿ ನಿಂತು ಪ್ರಾರ್ಥನೆ ಮಾಡಿಸಿದ್ಯಾರು? ಮೀನಾಂಕ. ಅವರು ಬರಬೇಕು ನಮಗೆ ಈ ಪೀಠಕ್ಕೆ, ಅದಕ್ಕೆ ಚಿಂತನೆ ಮಾಡಬೇಕು. ಸುಳಾದಿ ಹೇಳುತ್ತಾ ಆಚಾರ ಚಿಂತನೆ ಮಾಡುತ್ತಾ ಮೀನಾಂಕನಯ್ಯ ಬರಲಿ, ಮೀನಾಂಕನಯ್ಯ ಬರಲಿ ಎಂದು ಚಿಂತನೆ ಮಾಡಿದರೆ ನಮ್ಮಲ್ಲಿ ದುಷ್ಟ ಕಾಮನೆಗಳೆಲ್ಲ ಪಡೆದು ಹಾಕುವ ಸ್ವಾಮಿ ಕೊಡುತ್ತಾನೆ. ಎಷ್ಟೊತ್ತಾಯ್ತು ನಾನು ಹೇಳಲಿಕ್ಕೆ? ಇಷ್ಟೊತ್ತಾಯಿತು. ಯಾವ ಶಬ್ದಕ್ಕರ್ಥ? ಮೀನಾಂಕನಯ್ಯ ಅಂದ್ರೆ ಬರೇ ನಾನು ಇಷ್ಟೆಲ್ಲ ಹೇಳದೆ ಮೀನಾಂಕನಯ್ಯ ಅಂತ ಹೇಳಿಬಿಟ್ರೆ ಏನು, ಅಲ್ಲಿ ಮೀನಾಂಕನಯ್ಯ ಅಲ್ಲೇ ಇರ್ತಾನೆ, ನೀವೆಲ್ಲ ಇರ್ತೀರ, ಹೋಗ್ತಾನೆ. ಒಂದೊಂದು ವಿಜಯರಾಯರ ಸುಳಾದಿಯ ಶಬ್ದದ ಭಾರ ಗೊತ್ತಾದರೆ ಅವಾಗ ನಮಗೆ ಆನಂದ ಆಗುತ್ತೆ. ಹಾಗಾದರೆ ಇಡೀ ಹೃದಯದಲ್ಲಿ ನಾವು ಎಂಥ ಭಗವಂತನ ಪೂಜಾ ಮಾಡಬೇಕು? ಮೀನಾಂಕನಯ್ಯ. ಅವರು ಹೇಗಿರಬೇಕು? ಅವರೇ ನಮಗೆ ಬುದ್ಧಿ ಕೊಡಬೇಕಾದ್ರೆ ಅವರ ಬುದ್ಧಿ ಹೇಗಿರಬೇಕು? ತತ್ವಾಭಿಮಾನಿಗಳ ದೇವತೆಗಳದ್ದು ಅಂದ್ರೆ ದೇವರಿಂದ ದೇವರನ್ನು ಬಿಟ್ಟು ಇನ್ಯಾವುದು ಬಯಸದೆ ಇರುವ ಅಪರೂಪದ ಜ್ಞಾನಿಗಳವರು ಸ್ವಾಮಿ. ಅಂಥವರಿಗೆ ಪವರ ಪಠಾರಣೆ ಕೊಟ್ಟು ಅವರ ಮೂಲಕ ಆ ರೂಪ ನಿಲ್ಲಲಿ. ಅಂದರೆ ಇಂದ್ರದೇವರೊಳಗೆ ಕಾಮದೇವರೊಳಗೆ ಅವರಿಗೆ ಬೇರೆ ಕಾಮನೆಗಳು ಬರಲಿಲ್ಲ. ಅದು ಯಾಕೆ ಬರಲಿಲ್ಲ? ಅವರ ಬಿಂಬಮೂರ್ತಿ ಅಂಥವ, ಆ ಶಕ್ತಿ ಪ್ರಕಟ ಮಾಡಿದ.
ಅದೇ ಭಗವಂತ ಕಾಲನೇಮಿಯಲ್ಲಿ ಕೂತಿದ್ದಾನೆ. ಅವನ್ಯಾಕಾಗಾದ ಅಲ್ಲಿ ಸ್ವಾಮಿ ನಾನಾ ಬಯಕೆಗಳು ಕೊಡುತ್ತಾ ಇದ್ದಾನೆ, ಇಂದ್ರದೇವರಲ್ಲಿ ಕಳೀತಾ ಇದ್ದಾನೆ. ಅಂದರೆ ಯಾವ ಬಿಂಬಮೂರ್ತಿಯಾದರೆ ಇಂದ್ರದೇವರ ಕಾಮದೇವರ ಒಳಗಿರುವ ಬಿಂಬಮೂರ್ತಿ, ಕಾಮನೆಗಳು ಇಲ್ಲದ ಕಾಮರಹಿತ ಎಂಬ ಗುಣ ಪ್ರಕಟ ಮಾಡುತ್ತಾ ಇದ್ದಾನೆ, ಕಾಮರಾಹಿತ್ಯ ಗುಣವನ್ನು ಪ್ರಕಟ ಮಾಡುತ್ತಾ ಇದ್ದಾನೆ. ಅದಕ್ಕೆ ಅವರು ಕಾಮರಹಿತರಾದರು. ನಾವು ಕೂಡ ನಮ್ಮ ಹೃದಯ ಮಂಡಲದಲ್ಲಿ ಕಾಮರಹಿತನಾದ ದೇವನನ್ನ ಹೃದಯದಲ್ಲಿ ಹೊತ್ತುಕೊಂಡ ಮೀನಾಂಕನಯ್ಯನನ್ನು ಕೊಡಿಸಿದರೆ ನಮ್ಮಲ್ಲೂ ಕೂಡ ನಮ್ಮ ಬಿಂಬಮೂರ್ತಿ ಕಾಮರಾಹಿತ್ಯ ಎಂಬ ಗುಣವನ್ನ ಪ್ರಕಟ ಮಾಡಿ ನಮಗೂ ಬೇರೆ ಕಾಮನೆಗಳು ಬಿಡಿಸ್ತಾನೆ. ಇದು ಗುಣಚಿಂತನೆಯ ಪ್ರಭಾವ. ದೇವರು ಹೇಗಿರ್ತಾನೆ ಅಂತ ಚಿಂತನೆ ಮಾಡಿದರೆ ನಮ್ಮನ್ನ ಹಾಗಿಡುತ್ತಾನೆ. ಅಲ್ಲಿರುವ ಗೃಣಿ ಅಂದ್ರೆ ಯಾರು? ಮೊದಲನೇ ಗುಣ ಏನು ಗೊತ್ತಾಯಿತು ಇಲ್ಲಿ? ಗುಣಿ ಅಂದ್ರೆ ದುಷ್ಟ ಕಾಮನಾರಹಿತ, ಕಾಮರಾಹಿತ್ಯ ಎಂಬ ವಿಶೇಷವಾದ ಭಗವಂತನ ಗುಣ. ತುಂಬಾ ದೊಡ್ಡದಾಯ್ತು, ಕಾಮರಾಹಿತ್ಯ, ದೊಡ್ಡ ಕಾಮನಾರಹಿತ. ಅಪ್ಪ ಅಂದ್ರೆ ಚಿಕ್ಕದಾಗಿ ಕೊಳ್ಳ, ಶಾರ್ಟ್ ಆಗಿ ಅಕಾಮ. ಅಕಾಮ ಕಾಮ ಇಲ್ಲದವ ಅಂದ್ರೆ ಮಧ್ವಾಚಾರ್ಯ ಅಂದ್ರು, ಕಾಮನೆಯೇ ಇಲ್ಲದಿದ್ರೆ ಏನಯ್ಯ ವೇಸ್ಟ್ ಲೈಫ್ ಎಲ್ಲ ಅಂದ್ರು. ಬಯಕೆ ಎಂಬುದು ಬೇಕು, ಮೋಕ್ಷ ಬೇಕೆಂಬ ಬಯಕೆ ಆದ್ರೂ ಬೇಕಲ್ಲಯ್ಯ. ಬಯಕೆ ಇಲ್ಲದೆ ಕಲ್ಲಿಗೂ ನಿನಗೂ ವ್ಯತ್ಯಾಸ ಏನು ಅಂದ್ರು. ಹಾಗಾದರೆ ಅಕಾಮ ಎಂಬುದರಲ್ಲಿ ಅರ್ಥ ಇದೆ, ಬೇರೆದರನ್ನ ಬಯಸಲ್ಲ. ಮತ್ತೇನು ಬಯಸ್ತೀಯ? ಆ ಅಂದ್ರೆ ಆ ಇತಿ ಬ್ರಹ್ಮ, ದೇವರನ್ನೇ ಬಯಸಬೇಕು, ದೇವರನ್ನ ಬಿಟ್ಟು ಇನ್ನೊಂದು ಬಯಸಬಾರದು. ಇಷ್ಟೇ ನೋಡಿ ಅಕಾಮ ಅಂತ ಭಗವಂತನ ಗುಣ. ಅವನ ದೇವರನ್ನ ಅಕಾಮ ಅಂತ ಚಿಂತನೆ ಮಾಡಿದರೆ ನಮಗೇನಾಗುತ್ತೆ? ದೇವರನ್ನ ಬಿಟ್ಟು ಬೇರೊಂದನ್ನ ಬಯಸದೇ ಮಾಡಿಬಿಡುತ್ತಾನೆ. ಇದೇ ಸಾರೋದ್ಧಾರದಲ್ಲಿ ಹೇಳೋದು, ಭಾಗವತದ ಇಡೀ ರಹಸ್ಯ ಏನಯ್ಯ? ಏನು ಬಂದ್ರೆ ಭಾಗವತ ಅನುಷ್ಠಾನ ಮಾಡಿದಂತೆ ಆಗುತ್ತೆ ಅಂದ್ರೆ ಹೇಳ್ತಾರೆ, ಅನ್ಯತ್ರ ಅರತಿಹಿ ಭಗವತಿ ದೃಢಾರತಿಹಿ. ಬೇರೆ ಕಡೆ ಮನಸ್ಸು ಹೋಗಲೇಬಾರದು, ದೇವರಲ್ಲೇ ಮನಸ್ಸು ಹೋಗಬೇಕು. ಹಾಗಾಗಬೇಕಾ? ಅಲ್ಲಿರುವ ನಮ್ಮ ಬಿಂಬಮೂರ್ತಿಯನ್ನ ಅಕಾಮ ಅಂತ ಚಿಂತನೆ ಮಾಡಬೇಕು. ಅಕಾಮ ಅಂತ ಭಗವದ್ ರೂಪ ಎಲ್ಲಿದೆ? ಮೀನಾಂಕನ ಒಳಗಿದೆ. ಅದಕ್ಕೆ ಆ ಮೀನಾಂಕನ ಅಯ್ಯ ಅಕಾಮ, ಅವನನ್ನಲ್ಲಿ ಗೃಣಿ ಅಂತ ಕೂಡಿಸೋಣ. ಯಾಕೆ ಇವನನ್ನು ಗೃಣಿ ಅಂತ ಅಕಾಮ ಅಂತಲ್ಲದೆ, ಮೀನಾಂಕನಯ್ಯ ಅಂತಲ್ಲದೆ ಗೃಣಿ ಅಂತ ಯಾಕೆ ಕೂಡಿಸಿದ್ರು? ಆಗ ನಾ ದೇವ್ರನ್ನ ಕೇಳಿದು, ಸ್ವಾಮಿ ನಿನ್ನ ಅಕಾಮ ಅಕಾಮ ಅಂತೀನಿ, ನನ್ನ ಕಾಮ ಬಿಡಿಸ್ತೀಯಾ? ಇವಾಗ ದೇವರಂದ್ರು, ನಿನಗೆ ನಾನಾ ದುಷ್ಟ ಕಾಮನೆಗಳು ಬರಲಿಕ್ಕೆ ಕಾರಣ ಏನು ಗೊತ್ತಾ? ನಿಂದೇ ಕರ್ಮ, ಬೆಟ್ಟದಷ್ಟು ಕೂತಿದೆ. ಅದಕ್ಕೆ ನಿನಗೆ ಬೇಡದೆಲ್ಲ ಕಾಮನೆಗಳು ಕೊಡ್ತಾ ಇದ್ದೇನೆ. ಅವಾಗ ನಾ ಬಂದು, ಸ್ವಾಮಿ ನಂದು ಎಷ್ಟೇ ಬೆಟ್ಟದಷ್ಟು ಕರ್ಮ ಕೂತಿದ್ರು, ದುಷ್ಟ ಕಾಮನೆಗಳು ಬರಲಿಕ್ಕೆ ಬೇಕಾದ ಕರ್ಮ ಬೆಟ್ಟದಷ್ಟು ಕೂತಿದ್ರು ಕೂಡ ನನಗೆ ದುಷ್ಟ ಕಾಮನೆಗಳು ಬರದಂತೆ ಮಾಡ್ತೀಯಾ? ಅವಾಗ ಯಾರು ಅಂದ್ರು, ದೇವ್ರಿಗೇನ್ರಿ ಪ್ರಾಫಿಟ್ಟು ಅದರಿಂದ? ಏನೂ ಇಲ್ಲ. ಅವಾಗ ದೇವರಂದ, ನನಗೇನು ಅದರಿಂದ ಬೇಕಾಗಿಲ್ಲ, ನೀನ್ ಚೆನ್ನಾಗಿರ್ತೀಯಲ್ಲ, ನಿನ್ನ ಎಲ್ಲಾ ಪಾಪಗಳನ್ನ ಕದ್ದು ಬಿಡ್ತೇನೆ, ನಾನು ಕದ್ದು ಬಿಟ್ಟು ನಿನಗೆ ಈ ಕಾಮನೆಗಳೇ ಬಾರದಂತೆ ಮಾಡ್ತೇನೆ, ಸಾಕಾ ಅಂದ್ರು. ಅವಾಗ ನಮ್ ಬಾಯಿಂದ ಬರುತ್ತೆ, ಸ್ವಾಮಿ ಎಷ್ಟು ಕರುಣೆಯೋ. ಅದಕ್ಕೆ ಧೃಣಿ, ಕಾಮರಹಿತನಾದ ಕರುಣಾಮಯನಾದ್ದರಿಂದ ಇವನನ್ನ ಧೃಣಿ ಅಂತ ಕರೆದ್ರು, ಮಹಾಕರುಣಾವಂತ. ಇಷ್ಟು ಹೇಳುತ್ತಾರೆ. ಆ ಭಗವಂತನ ಕಾರುಣ್ಯ ಎಷ್ಟು ಅಂದರೆ, ದಾಸರಾಯರು ಒಂದು ಶಬ್ದದಲ್ಲಿ ಹೇಳುತ್ತಾರೆ, ಇಷ್ಟು ದಯ ಮಾಡಿದುದೇ ಅತಿ ಸೋಜಿಗ ಪ್ರೇಷ್ಠದಾಯಕನೇ, ಈ ಭ್ರಷ್ಟ ಮಾನವನಲ್ಲಿ ಇಷ್ಟು ದಯ ಮಾಡಿದುದೇ ಅತಿ ಸೋಜಿಗ, ತುಂಬಾ ಆಶ್ಚರ್ಯ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಈ ವರ್ಬ್ಗಳು ಬರುತ್ತೆ, ಈಜು ವಾಜು ವರ್ ಅಂತ ಬರುತ್ತೆ, ಹೌದಲ್ರಿ? ವರ್ ಅಂತ ಬರುತ್ತಲ್ಲ, ವರ್ ಅಂತ ಬರುತ್ತೆ, ದೇ ವರ್ ಅವರು
ಆದರೆ ಐವರ್ ಅಂತೆಲ್ಲ ಹೇಳ್ತೀರಾ ಅಲ್ಲ, ಮದುವೆ ಇಂಗ್ಲಿಷ್ ಯಾಕೆ ತಂದ್ರಿ ಅಂದ್ರೆ ಸ್ವಲ್ಪ ನೋಡಿ, ನಿಮ್ಗೆ ಇಂಗ್ಲಿಷ್ ಬೇಕಲ್ವಾ? ಇವಾಗ ಸ್ವತಂತ್ರ ಅಂದ್ರೆ ಅರ್ಥ ಆಗಲ್ಲ, ಆಗತ್ತಷ್ಟು ಏನೋ ಸ್ವಲ್ಪ, ಆದ್ರೆ ಇಂಡಿಪೆಂಡೆಂಟ್ ಅಂದ್ರೆ ಥಟ್ಟನೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಆಂಗ್ಲ ಭಾಷೆ ಮಧ್ಯ ಪ್ರವಚನದ ತರಬಾರದು. ಯಾರಿಗೆ ಯಾವ್ದು ಚಟ ಇದೆಯೋ ಅದು ದೇವರ ಅರ್ಥ ಆಗ್ಲಿಕ್ಕೆ ಬಳಸ್ಕೊಂಡ್ರೆ ಸ್ವಲ್ಪ ಆಸೆ ಅಂತ ಚೂರು ಮಧ್ಯೆ ಬಳಸ್ತಾ ಇರ್ತೇನೆ. ನಾನು ಇಂಜಿನಿಯರ್ ಅಲ್ವಾ, ಆ ಚಟ ಹೋಗಲ್ಲ, ಚೂರು ಬಾಯಿಂದ ಬರ್ತಾ ಇರುತ್ತೆ. ಆದರೆ ಅದು ದೇವರ ಕಡೆ ಕಳಿಸಿಬಿಟ್ರೆ ಸಾರ್ಥಕ ಆಗಿಬಿಡುತ್ತೆ ಅಂತ ಮಾಡ್ತಾ ಇದ್ದಾರೆ. ಈ ಆಂಗ್ಲ ಭಾಷೆಯಲ್ಲಿ ವರ್ ಅಂತ ಬರುತ್ತೆ. ಆ ವರ್ ಎಂಬುದು ಸಾಮಾನ್ಯವಾಗಿ ನಾನು ಅಂತ ಹೇಳಿದ್ರೆ ನಾನಿದ್ದೇನೆ ಅಂದ್ರೆ ಐ ಆಮ್ ಅಂತ ಬರುತ್ತೆ. ನಾನವಾಗಿದ್ದೆ ಅಂದ್ರೆ ಐ ವಾಸ್ ಅಂತ ಬರುತ್ತೆ. ಐ ವಾಸ್ ಆಮ್ ಅಂತ ಬರುತ್ತೆ, ಐ ವರ್ ಅಂತ ಬರಲ್ಲ. ಯು ದೇ ಅಂತಿದ್ದ ಕಾಲಕ್ಕೆ ವರ್ ಅಂತ ಬರುತ್ತೆ, ಆದರೆ ಐ ವರ್ ಅಂತ ಪ್ರಯೋಗ ಮಾಡುತ್ತಾರೆ. ಯಾವಾಗ ವಿಚ್ ಇಸ್ ಇಂಪಾಸಿಬಲ್, ಯಾವುದಾದರೆ ಸಾಧ್ಯನೇ ಆಗಲ್ಲವೋ ಅಂಥ ಕೆಲಸಕ್ಕೆ ಐ ಎಂಬುದಕ್ಕೆ ವರ್ ಅಂತ ಬರೆಸ್ತಾರೆ. ಏನಂತ, ಇಡೀ ಭಾರತ ಖಂಡಕ್ಕೆ ನಮ್ಮ ಇಂಡಿಯಾಕ್ಕೆ ಪ್ರೈಮ್ ಮಿನಿಸ್ಟರ್ ಯಾರು ನೋಡಿ, ಇವಾಗ ನಾನಾಗ್ಬೇಕಂದ್ರೆ ಆಗತ್ತಾ? ಅಪ್ಪನ ಹಣೆ ಆಗಲ್ಲ. ಅವಾಗ ನಾನು ಒಂದು ವೇಳೆ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ನಾನು ಹೀಗ್ ಮಾಡ್ತಿದ್ದೆ ಅಂತ ಹೇಗ್ ಹೇಳ್ತಾರೆ ಗೊತ್ತಾ? ಇಫ್ ಐ ವರ್ ದ ಪ್ರೈಮ್ ಮಿನಿಸ್ಟರ್ ಐ ವುಡ್ ಹ್ಯಾವ್ ಡನ್ ಲೈಕ್ ದಿಸ್. ಹೌದಲ್ವೋ? ನಾನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ಹೇಗ್ ಮಾಡ್ತಿದ್ದೆ ಅಂತ. ಹಾಗೆ ಇಲ್ಲಿ ವಿಶೇಷವಾಗಿ ಭಗವಂತನ ಕರುಣೆ ಅಂತ ಅದು ದಾಸರು ಹೇಳುತ್ತಾರೆ, ನಾನೇ ನಿನ್ನ ಸ್ಥಾನದಲ್ಲಿ ಇದ್ದಿದ್ರೆ, ನಾನೇ ದೇವರಾಗಿದ್ದಿದ್ರೆ, ನಾನೇ ನನ್ನ ಪಾಪಗಳನ್ನ, ಈಗ ಮಾಡಿದ ಪಾಪಗಳೇನವಲ್ಲ ಈ ಪಾಪಗಳನ್ನ ಕ್ಷಮಿಸ್ತಾ ಇದ್ದಿಲ್ಲ, ನೀನು ಕರುಣಾವಂತನಯ್ಯ. ಇದು ಅಲ್ಲಿ ಹೇಳಿದ್ದು, ಇಷ್ಟೊತ್ತು ಹೇಳಿದ್ದರು ಕಷ್ಟಪಟ್ಟಿದ್ದು ಅವತ್ತಾನೆ. ಇಷ್ಟು ದಯ ಮಾಡಿದುದೇ ಅತಿಸೋಜಿಗ. ಯಾಕೆ ನಾ ಮಾಡಿದ ಪಾಪಗಳಿಗೆ ನಾನೇ ನಿಮ್ ಪ್ಲೇಸ್ ಅಲ್ಲಿ ಇದ್ದಿದ್ರೆ ನಾನೇ ಕ್ಷಮ ಮಾಡ್ತಾ ಇದ್ದಿಲ್ಲ? ನೀನ್ ಕ್ಷಮ ಮಾಡಿದ್ಯೋ, ನಿನ್ ಹತ್ರ ಬರ್ಲಿಕ್ಕೆ ಬಿಟ್ಟಿ ಅಲ್ಲ. ಯು ಆರ್ ದಿ ಮೋಸ್ಟ್ ಪರ್ಸನ್, ಯಾವುದು ದಯಾಪೂರ್ಣ, ಅದಕ್ಕೆ ಘೃಣಿ ಅಂತ ಕರೆದ್ರು. ಅದಕ್ಕೆ ಹೇಳ್ತಾರೆ, ಕಂಕಣಾಕಾರ ಬರೆದು ಅದರ ಮಧ್ಯ ಓಂಕಾರ ಎರಡು ಎಡ ಬಲದಿ ರಚಿಸಿ, ಶಂಕೆ ಇಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ, ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು. ಇದು ಮೀನಾಂಕನಯ್ಯನ ಪೀಠ ನೋಡಿ, ಅದು ಹೇಳೋದ್ರಲ್ಲಿ ಗೊತ್ತಿದೆ. ಕಾಮರಾಹಿತ್ಯ ಅಂಥ ಆರ್ಜವ, ಅಂಥ ರೂಪ ವಿಶೇಷ ಭಗವಂತನದು ನಿಂತಿದೆ ಅಂತ ಭಗವಂತನ ಗುಣಚಿಂತನೆ ಕೊಡ್ತಾ ಇದ್ದಾರೆ. ಎಂಥ ವಿಜಯರಾಯರ ವಾಣಿ! ಆ ಒಂದು ಮೀನಾಂಕನಯ್ಯ ಎಂಬುದರೊಳಗೆ ಭಗವಂತನ ಅಪರೂಪದ ಗುಣಚಿಂತನೆ ಕೊಡ್ತಾ ಇದ್ದಾರೆ. ಅಲ್ಲಿ ಕೊಟ್ಟು ಮುಂದಕ್ಕೆ ಹೋಗೋದು ಬೇಡ, ಚೂರು ನೋಡೋಣ ಅಲ್ಲಿ ಇನ್ನೂ ಇದೆ. ಏನಿದೆ? ಎರಡು ಎಡಬಲದಿ ಲಿಪಿಸಿ ಅಂದ್ರು, ಓಂಕಾರ ಆಚೆ ಈಚೆ ಹಾಕಿದ್ರು. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಬರುತ್ತೆ ಏನದು, ಸವತ್ಯನಂಕೃತಂ ಬ್ರಹ್ಮ ಪರಸ್ತಾಚ ವಿಶೀರ್ಯತೆ. ಏನು ಶಾಸ್ತ್ರ ಮಂತ್ರ ಇದೆ, ಮಂತ್ರ ಪ್ರತಿಪಾದ್ಯ ಮೂರ್ತಿ ಇದ್ದಾನೆ, ಅವನನ್ನ ಕುರಿತು ಚಿಂತನೆ ಮಾಡಿದರೆ ಅದೆಲ್ಲವೂ ಕೂಡ ಮೊದಲು ಓಂಕಾರ ಹಾಕದಿದ್ದರೆ ಸ್ರವತಿ ಸೋರಿ ಹೋಗುತ್ತೆ, ಎರಡನೇ ಕೊನೆಯಲ್ಲಿ ಓಂಕಾರ ಹಾಕದಿದ್ದರೆ ವಿಶೀರ್ಯತೆ ಸೀಳಿ ಹೋಗುತ್ತೆ ಅಂತ ಹೇಳುತ್ತಾರೆ. ಅದು ತೋರಿಸಲಿಕ್ಕೆ ಓಂ ಓಂ ಅಂತ ಎರಡು ಹಾಕಿದ್ರು. ಅಂದ್ರೆ ಇಲ್ಲಿ ಭಗವಂತನ ರೂಪ ಕೂತಿದೆ ಅಂದರೆ ಈ ಓಂಕಾರ ಎರಡೂ ಕಡೆ ಹಾಕ್ಬೇಕು. ಬ್ರಹ್ಮಸೂತ್ರಗಳು ಹೇಳುವಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಹೌದಾನೆ? ಪ್ರತಿಯೊಂದು ಕಡೆ ಓಂಕಾರ ಬೇಕು. ನಮ್ಮಲ್ಲಿ ಚಾಲ್ತಿ ಹೋಗ್ಬಿಟ್ಟಿದೆ, ನಮ್ದೆಲ್ಲ ಹೇಳಲಿಕ್ಕೆ ನಾವು ವೈಷ್ಣವರೇ ಮಾಡೋದೆಲ್ಲ ಅದ್ವೈತಗಳದ್ದೇ ಪ್ರಯೋಗ. ಎಲ್ಲಿ ಇಡೀ ನಮ್ಮ ಪರೋಹಿತ ಪ್ರಯೋಗವೆಲ್ಲ ಅದ್ವೈತ ಪ್ರಯೋಗವೇ ಬರ್ತಾ ಇರುತ್ತೆ. ಯಾಕೆ ಮದ ತಂದ್ರಿ ಎಂದು ಸ್ವಲ್ಪ ನೆನಪಾಯ್ತದೆ. ಪುಣ್ಯಾವಾಚನ ಮಾಡ್ತಾರೆ ಆಚಾರ್ಯ, ಹೌದಾ? ಪುಣ್ಯಾವಾಚನದಲ್ಲಿ ತರ್ಪಣ ಅಂತ ಕೊಡಿಸ್ತಾರೆ, ನಮಸ್ಕಾರ ಮಾಡಿಸ್ತಾರೆ. ಆ ನಮಸ್ಕಾರ ಮಾಡಿಸೋ ಕಾಲಕ್ಕೆ ವಾಣಿ ಹಿರಣ್ಯ ಗರ್ಭಾಭ್ಯಾಮ್ ನಮಃ, ಹೌದಾ? ಆದ ಮೇಲೆ
ಮಧ್ಯದಲ್ಲಿ ಸೀತಾರಾಮಾಭ್ಯಾಮ್ ನಮಃ ಅಂತ ಹೇಳ್ತಾರೆ. ಎಲ್ಲಿ ಹೋಯಿತಯ್ಯ, ಏನು ತಾರತಮ್ಯ ತಿಪ್ಪೆಗೆ ಹೋಯಿತು? ಹೌದಾನೆ, ಮೊದಲು ವಾಣಿ ಹಿರಣ್ಯ ಗರ್ಭ ಅಭ್ಯಾಮ ನಮಃ ಅಂಥೇಳಿ, ಮತ್ತು ಸೀತಾರಾಮಾಭ್ಯಾಮ ನಮಃ ಅಂಥೇಳಿ, ಮತ್ತು ಇನ್ನೊಬ್ಬರು ನಮಸ್ಕಾರ ಮಾಡಿ ಮತ್ತ ದೇವರನ್ನ ತರ್ತಾರೆ. ಇದು ಯಾರದ ಪ್ರಯೋಗ? ಎಲ್ಲ ಚಟ್ನಿ ಪಲ್ಯ ಎಲ್ಲ ಕರೆಸ್ತಿನ್ನುವಂತ ಅದ್ವೈತಿಗಳ ಪ್ರಯೋಗ. ಅವರಿಗೆ ರುದ್ರದೇವರು ಬೇಕು, ಗಣೇಶ ಬೇಕು, ಸಾಲಿಗ್ರಾಮ ಬೇಕು, ಎಲ್ಲ ಒಂದೇ ತಟ್ಟೆ ಇಲ್ಲಿಟ್ಟ ಅಭಿಷೇಕ ಮಾಡೋರು ಅವರು. ಹೋಗ್ತಾನೆ, ಅದೇ ತರ ಅವರು ಚಿಂತನೆ ಪೌರೋಹಿತದಲ್ಲಿ. ಸೇಮ್ ಪ್ರಿಂಟ್ ಗೊತ್ತಿರುತ್ತೆ ನಿಮಗೆ, ಅದೇ ಗೊತ್ತಿರುತ್ತೆ. ಶ್ರಾದ್ದ ಮಾಡಿದ್ರು ಅದೇ ಪಿತರು ಚಿಂತನೆ ಮಾಡ್ತೀವಿ. ಪಿತರಂ ಅಂತ ಹೇಳ್ತಾರೆ, ಏನ್ ಹೇಳ್ತೀರ? ಯಾವ ರೂಪ? ವಸುರೂಪಂ ಅಂತ ಹೇಳ್ತಾರೆ. ಅಪ್ಪನಿಗೆ ವಸುರೂಪ ಬರುತ್ತ? ಸತ್ತ ಅಪ್ಪ ಸಾಮಾನ್ಯ ನಿರಂಶ ಜೀವ, ವಸುರೂಪ ಬರುತ್ತ? ಅವನಿಗೆ ಬರೋದೇ ಇಲ್ಲ. ವಸುಗಳು ಬೇರೆ, ಈ ಸತ್ತ ಅಪ್ಪ ಬೇರೇನೆ. ಅಪ್ಪನಿಗೆ ವಸುರೂಪ ಬರೋದೇ ಇಲ್ಲ. ಹೇಳೋದೇನು ವಸುರೂಪ ಅಂತ ಹೇಳುತ್ತಾರೆ? ಹೇಳಬಾರದು. ಪಿತ್ರಂತರ್ಗತ ವಸ್ವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಬೇಕು. ಪಿತರಂ ವಸುರೂಪಂ ಅಂತ ಹೇಳೋದು ಅದ್ವೈತಿಗಳ ಪ್ರಯೋಗ. ಅವರಿಗೆಲ್ಲ ಹುಡುಪಲ್ಯ ಎಲ್ಲ ಸೇರಿಸಿ ಕೃಷ್ಣಾರ್ಪಣ ಅಂದು ಬಿಡುತ್ತಾರೆ. ಅದು ಈಗಲೂ ಪೌರೋಹಿತ್ಯದಲ್ಲಿ ಕೂತಿದೆ. ನಾವು ಟೆಂಪ್ಲೇಟ್ ಹಾಗೆ ಸ್ವಲ್ಪನೂ ಸರಿ ಮಾಡದೆ ಹಾಗೇ ಹೋಗ್ತಾ ಇರ್ತೀವಿ. ಅದನ್ನ ಹೇಳಿ ಸರಿ ಅಲ್ವಾ? ಎಲ್ಲ ಕಡೆ ದೆವ್ವ ಕೂತಿದೆ, ಅದನ್ನು ಸರಿ ಮಾಡೋ ನಾಥರು ಯಾರು ಬರ್ತಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸರಿ, ಸದ್ಯಕ್ಕಂತೂ ನೋಡಿದರೆ ಎರಡು ಕಡೆ ಓಂಕಾರ ಹಾಕಬೇಕು. ಇಲ್ಲಿ ಪ್ರಶ್ನೆ, ದೊಡ್ಡ ಪ್ರಶ್ನೆ ಬರುತ್ತೆ. ಇದೇನೋ ಹೇಳ್ತಾ ಇದ್ದೀರಾ? ಹೇಳೋ ಕಾಲಕ್ಕೆ ಹೆಂಗಸರು ಕೂತಿದ್ದಾರೆ, ಅವರು ಇದನ್ನು ಚಿಂತನೆ ಮಾಡಬಹುದೇ? ಅಂದರೆ ಚೆನ್ನಾಗಿ ಹೇಳ್ತಾರೆ ವಿಜಯರಾಯರು. ಯಾರಿಗೆ ಯಾವುದರಲ್ಲಿ ಅಧಿಕಾರ ಇಲ್ಲವೋ ಅದಕ್ಕೆ ಕೈ ಹಾಕಿದರೆ ಅನರ್ಥವೇ. ಆದ್ದರಿಂದ ಅಲ್ಲಿ ಗೃಣಿ ಎಂಬ ಶಬ್ದ ಬರೀಲಿಕ್ಕೆ ಅಧಿಕಾರ ಇದೆ. ಓಂಕಾರ ಮುಟ್ಟುವ ಅಧಿಕಾರ ನಿಮಗಿಲ್ಲ. ಹಾಗೆ ಈ ಎಲ್ಲ ಚಕ್ರಾಬ್ಜ ಮಂಡಲದಲ್ಲಿ ವಿಷ್ಣವೇ ನಮಃ, ವಾಸುದೇವಾಯ ಎಲ್ಲ ಏನು ಬರುತ್ತಲ್ಲ, ಆ ಮಂತ್ರಗಳನ್ನ ಏನು ಬರೆಯುವಾಗ ಅಕ್ಷರ ಅಂತ ಬರೆದರೆ ಅನುಸಂಧಾನ ಅಡ್ಡಿ ಇಲ್ಲ. ಅಲ್ಲೂ ಓಂಕಾರ ಬರೀಲಿಕ್ಕಿಲ್ಲ. ಶ್ರೀಕಾರ ಬರೆದರೆ ಮಿಕ್ಕದ್ದೆಲ್ಲ ಮುಟ್ಲಿಕ್ಕಿದೆ. ಏನಿದೆ? ಒಳಗೆ ಬಿಂಬ ಅಂತ ಚಿಂತನೆ ಮಾಡಲಿಕ್ಕೆ, ಅಜಾದಿ ಭಗವದ್ ರೂಪಗಳ ಸ್ಮರಣೆ ಮಾಡಲಿಕ್ಕೆ ಏನಡ್ಡಿ ಇಲ್ಲ. ಓಂಕಾರ ಮಾತ್ರ ನೀವು ಹೇಳಬಾರದು, ಅಷ್ಟೇ ಅಲ್ಲ ಅಲ್ಲಿ ಬರೆಯಬಾರದು, ಅಷ್ಟೇ ಅಲ್ಲ ಅಲ್ಲಿ ಬರುವ ಮಂತ್ರಗಳೇನಿವೆ ಅದರ ಉಪಾಸನಾ ಅಧಿಕಾರವಿಲ್ಲ. ಮತ್ತೇನು ಚಿಂತನೆ? ಅಷ್ಟಾಕ್ಷರ ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ, 24 ಚತುರ್ವಿಂಶತ್ಯಕ್ಷರ ಗಾಯತ್ರಿ ಮಂತ್ರ, ಮಾತೃಕಾ ಮಂತ್ರ, ಅಧಿಕಾರಿಗಳು ಇದನ್ನ ಉಪಾಸನೆ ಮಾಡುತ್ತಾರೆ ಎಂಬ ಚಿಂತನೆ ಮಾಡಿದರೆ ಸಾಕು ಹೆಣ್ಣುಮಕ್ಕಳು. ಅದರಿಂದ ತುಂಬಾ ಜನ ಕೇಳ್ತಾರೆ, ನಾವು ಚಕ್ರಾಬ್ಜ ಮಂಡಲ ರಂಗೋಲಿ ಹಾಕ್ಬೇಕಂದ್ಕೊಂಡಿದೀವಿ, ನಮಗೆ ಯೋಗ್ಯತೆ ಇಲ್ಲ ಅಂತ ಕೆಲವರು ಬೇಡ ಅಂತಾರೆ, ಕೆಲವರು ಹಾಕು ಅಂತಾರೆ, ಏನ್ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಓಂಕಾರಾದಿಗಳು ಬರುವ ಸ್ಥಳದಲ್ಲಿ ಶ್ರೀಕಾರವನ್ನು ಹಾಕಿ ಚಕ್ರಾಬ್ಜ ಮಂಡಲ ನೀವು ಚಿಂತನೆ ಮಾಡಬಹುದು. ಚಿಂತನೆ ಮಾಡಲಿಕ್ಕೆ ಅಧಿಕಾರ ಇದ್ದೇ ಇದೆ ಹೆಂಗಸರಿಗೆ. ಆದರೆ ನತು ಗ್ರಂಥ ಪುರಸ್ಸರಂ ಅಂತ ಹೇಳಿದರು, ಗ್ರಂಥ ಇಟ್ಟುಕೊಂಡು ಅಧ್ಯಯನ ಮಾಡಲಿಕ್ಕೆ ನಿಮಗಿಲ್ಲ. ಗ್ರಂಥ ಇಟ್ಟುಕೊಂಡು ಅಧ್ಯಯನ ಮಾಡಲಿಕ್ಕೆ ನಿಮಗಿಲ್ಲ. ಕೇಳಲಿಕ್ಕೆ ಅಧಿಕಾರವಿದೆ, ಆದ ಮೇಲೆ ಯಾವುದನ್ನಾದರೆ ಮನನ ಮಾಡಲಿಕ್ಕೆ ಅಡ್ಡಿ ಇಲ್ಲವೋ ಅದನ್ನು ಮಾಡಬಹುದು. ನಾನೀಗ ಓಂಕಾರ ಕುರಿತು ಹೇಳಿದರೆ ಕೇಳುವ ಅಧಿಕಾರ ನಿಮಗಿದೆ, ಆದರೆ ಅದೇ ಓಂಕಾರ ಮನನ ಮಾಡಲಿಕ್ಕೆ ಅಧಿಕಾರವಿಲ್ಲ, ಬರೆಯಲಿಕ್ಕೆ ಅಧಿಕಾರವಿಲ್ಲ. ಮತ್ತೆ ಶ್ರೀಕಾರವನ್ನು ಚಿಂತನೆ ಮಾಡಬೇಕು ಇಷ್ಟು. ಸರಿ, ಹಾಗಾದರೆ ಒಳೆ ಮಧ್ಯದಲ್ಲಿರುವಂತಹ ಭಗವದ್ ರೂಪ ಯಾವುದು? ಘೃಣಿ ಅಂತ ಹೇಳುತ್ತಾ ಇದ್ದಾರೆ. ಘೃಣಿ ಎಂಬ ಆ ಅರ್ಥ ಶಬ್ದ ಎರಡರ್ಥ ಹೇಳುತ್ತಾ ಇದೆ, ಎರಡರ್ಥ ಹೇಳುತ್ತಾ ಇದೆ. ಕ್ಷರಣಶೀಲತ್ವ ಅಂದರೆ ನಾಶ ಮಾಡುತ್ತಾನೆ ಅಂತ ಒಂದು, ಕರುಣಾಕರ ಅಂತ ಒಂದರ್ಥ. ಏನದು ಅಂದರೆ ಅನಿಷ್ಟ ನಿವೃತ್ತಿ ಮಾಡುವವ, ಇಷ್ಟ ಪ್ರಾಪ್ತಿ ಮಾಡುವವ. ಈ ರೂಪ ಯಾವುದು? ಘೃಣಿ ಅಂತ ಹೇಳಿದ್ದೀರಿ. ಘೃಣಿ ಎಂಬ ಶಬ್ದಕ್ಕೆ ಏನರ್ಥ? ಕರುಣಾಮಯ ಅಂತ ಅರ್ಥ.
ರೂಪ ಯಾವುದ್ರಿ ಅಂದ್ರೆ ಅನಿಷ್ಟ ನಿವೃತ್ತಿ ಮಾಡಿ ಇಷ್ಟ ಪ್ರಾಪ್ತಿ ಮಾಡುವ ಜೀವಾಂತರ್ಗತ ನರಸಿಂಹ ರೂಪವೇ ಇಲ್ಲಿ ಘೃಣಿ ಅಂತ ಕೂತಿದೆ. ಅನಿಷ್ಟ ನಿವೃತ್ತಿ ಹೇಗೆ ಮಾಡುತ್ತಾನಾತ ಮಹಾನುಭಾವ ಅಂದ್ರೆ ಅನೇಕ ಪ್ರಮಾಣಗಳಲ್ಲಿ ಕೊಡುತ್ತಾರೆ. ವಿರಜಾ ನದಿ ಸ್ನಾನ ಆದ ಮೇಲೆ ಯೋಗ್ಯರಾದವರಿಗೆ ಸ್ವಾಮಿ ಖಡ್ಗವನ್ನು ಹಿಡಿದುಕೊಂಡು, ನರಸಿಂಹ ರೂಪದಿಂದ ಖಡ್ಗವನ್ನು ಹಿಡಿದುಕೊಂಡು ಅತ್ಯಂತ ಅನಿಷ್ಟ ಯಾವುದು ಲಿಂಗ ದೇಹ ಅದನ್ನ ಒಡೆದು ಹಾಕತಾನೆ. ಆದ್ದರಿಂದ ದೇವರಿಗೆ ಅನಿಷ್ಟ ನಿವರ್ತಕ ಅಂತ ಹೆಸರು, ಅದಕ್ಕೆ ದೇವರಿಗೆ ಘೃಣಿ ಅಂತ ಹೆಸರು. ಅಂದ್ರೆ ದೇವರು ಸರಿ, ನಾನು ನಿಮಗೇನೋ ಕೆಲಸ ಹೇಳಿದೆ, ಏನಂತ ಇಲ್ಲಿ ಕಸ ಬಳಿಯಿರಿ ಅಂತ. ಇನ್ನೊಂದು ಸಲ ನನಗನಿಸ್ತು ಇನ್ನೊಂದು ಕೆಲಸ ಕೊಡೋಣ, ಕಸ ಬಳಿಯೋದೊಂದೇ ಅಲ್ಲ, ಸ್ವಲ್ಪ ಇಲ್ಲಿ ಏನು ಬೇಕೋ ಅದು ಚೂರು ತಂದು ಕೊಡಿ ಅಂತ ಹೇಳಿದೆ. ಮೊತ್ತ ಅನಿಸ್ತು ಏನಂತ, ಇದೊಂದೇ ಅಲ್ಲ, ಹೊರಗಿನ ಕೆಲಸವೂ ಚೂರು ಮಾಡಿ ಒಂದೊಂದು ನಿಮ್ಮನ್ನ ಕೇಳತಾ ಇದ್ರೆ ನಿಮ್ಗೆ ಅನಿಸ್ತು, ಯಾಕ್ರಿ ಎಲ್ಲ ಹೇಳ್ಬೋದಲ್ಲ ಅಂತ ಕೇಳಿದೆ. ಅವಾಗ ನಾನೇನಂದೆ, ಹೌದು ಅದೇ ಸರಿ ಇದೆ, ಅದಕ್ಕೆ ಅಪ್ಪ ಆರಾಧನೆ ಆಗೋವರಿಗೆ ಏನೇನು ಬೇಕೋ ಎಲ್ಲ ನೀನೇ ನೋಡ್ಕೋ ಅಂತ ಹೇಳಿದ್ರೆ ಕಸ ಬಳಿಯೋದು ಬಂತು, ಎಲ್ಲ ಬಂತು, ಅದು ಯಾರು ನೆಡ್ತೀಯೋ ನೀನೇ ಬಳಿತೀಯೋ ಬಳಸ್ತೀಯೋ ಏನ್ ಬೇಕು ನಮ್ಗೆ ಆಗ್ಬೇಕಾದ ಕೆಲಸ ಅಷ್ಟೇ ತಾನೆ. ಅದಕ್ಕೆ ದೇವರಲ್ಲಿ ಒಂದೇ ರಿಕ್ವೆಸ್ಟ್, ಏನಂತ, ಸ್ವಾಮಿ ಸ್ನಾನ ಮಾಡಿಸು, ಸಂಧ್ಯಾವಂದನೆ ಮಾಡಿಸು, ಜಪ ಮಾಡಿಸು, ಎಲ್ಲ ಮಾಡಿಸು. ದೇವರಿಗೂ ಬೇಸರ ಆಯ್ತಪ್ಪ, ಅಲ್ಲಿ ಇಷ್ಟು ಹೇಳ್ತಿದೀಯೋ ನಿಂದು. ಅದಕ್ಕೆ ಸ್ವಾಮಿ ಲಿಂಗ ದೇಹ ಹರಿದ ಬಿಡಯ್ಯ, ಅಂದ್ರೆ ಅದರಲ್ಲಿ ಎಲ್ಲ ಸೇರಿತು, ವೇದೋಕ್ತ ಕರ್ಮಾನುಷ್ಠಾನ ಸ್ನಾನ ಸಂಧ್ಯಾ ಪೂಜಾ ವೈಷ್ಣದೇವ ಬರಿಹರಣ ಪಾಠ ಪ್ರವಚನ ಜಪ ಚಿಂತನೆ ಎಲ್ಲ ಮಾಡಿದ್ರೇನೆ ಲಿಂಗದೇಹ ಹರಿಯೋದು, ಇಲ್ಲದ್ರೆ ಇಲ್ಲ. ಅದಕ್ಕೇನಾಯ್ತು, ಇವೆಲ್ಲ ಮಾಡಿಸು ಸಾಧನೆ, ಅದಲ್ಲದೆ ಧ್ಯಾನ ನಿನ್ನ ಚಿಂತನೆ ವಿಶೇಷ ನಿನ್ನ ಕರುಣೆ ಅತ್ಯರ್ಥ ಪ್ರಸಾದ ಎಲ್ಲ ಅದನ್ನ ಅಪರೋಕ್ಷ ಜ್ಞಾನ ಆದ್ಮೇಲೆ ಪ್ರಸಾದ ಆದಮೇಲೆ ಲಿಂಗ ಭಂಗ ಅಷ್ಟೇ ತಾನೆ. ಕೊನೆಯದು ಕೇಳಿಬಿಟ್ರೆ ಮಿಕ್ಕದ್ದೆಲ್ಲ ಇನ್ಕ್ಲೂಡೆಡ್ ಹೌದಾನೆ. ಊಟ ಹಾಕ್ರಿ ಅಂತ ಕೇಳಿದ್ರೆ ಅದರಲ್ಲಿ ಚಟ್ನಿ ಹಾಕ್ರಿ, ಪಲ್ಯ ಹಾಕ್ರಿ, ಕೋಸಂಬರಿ ಹಾಕ್ರಿ, ಎಲ್ಲಾದ್ರೆ ಬಂತು, ಊಟ ಹಾಕ್ರಿ ಎಂಬುದ್ರೆ ಬಂತು. ಅದಕ್ಕೆ ಸ್ವಾಮಿಯನ್ನ ಏನಂತ ಚಿಂತನೆ ಮಾಡಬೇಕು, ಲಿಂಗ ದೇಹ ಭಂಗ ಮಾಡುವವ ಅಂತ ಚಿಂತನೆ ಮಾಡಿದರೆ ಅದರಲ್ಲಿ ಅದಕ್ಕೆ ಬೇಕಾದ ಸಕಲ ಸಾಧನೆ ಮಾಡಿಸುವವ ಅನ್ನೋದು ಬಂತಲ್ಲ, ಅಷ್ಟು ಘೃಣಿ ಅಂದ್ರೆ ಈ ಅರ್ಥ ತೋರಿದೆ ಅಂತ ಘೃಣಿ. ಅಷ್ಟೇ ಅಲ್ಲ, ಅದು ಮಾಡಿಸುವಾಗ ನಮ್ಮ ಹೇಳ್ತಾರೆ, ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳಿದ್ರೆ ಎಲ್ಲರೂ ಹತ್ತಿರ ಬರ್ತಾರೆ, ಚೂರು ಕೆಟ್ಟ ಗುಣ ತೋರ್ತಾ ಬಂದ್ರೆ ಥೂ ಅಂತ ಉಗಿದು ಓಡಿ ಹೋಗ್ತಾರೆ, ಹೌದಾನೆ. ಹಾಗಾದ್ರೆ ನಮ್ಮಲ್ಲಿ ಎಲ್ಲಾ ಕೆಟ್ಟ ಗುಣಗಳಿದ್ರೂ ಕೂಡ ನಮ್ಮನ್ನ ಎಡಬಿಡದೆ ಸಲಹುವ ವ್ಯಕ್ತಿ ಒಂದೇ ತರ ಅಭಿಮಾನದಿಂದ, ಮೊದಲನೇ ದಿವಸ ಎಷ್ಟೋ ನಮ್ಮಲ್ಲಿ ಎಲ್ಲಾ ಕೆಟ್ಟ ಗುಣ ಹೊರಬಿದ್ದಾಗಲೂ ಅಷ್ಟೇ ಅಭಿಮಾನ ತೋರುವ ವ್ಯಕ್ತಿ ಯಾರಾದರೂ ಇದ್ದಾರಾ? ಅವನೊಬ್ಬರೇ ಸ್ವಾಮಿ, ನಮ್ಮ ದೋಷಗಳ ಸಹಿತ ನಮ್ಮನ್ನು ಅಭಿಮಾನ ಮಾಡುವ ವ್ಯಕ್ತಿ, ಆದ್ದರಿಂದ ದೇವರನ್ನ ಘೃಣಿ ಅಂತ ಕರೆದರು, ಕರುಣಾಮಯ. ಆದ್ದರಿಂದ ಓಂಕಾರ ಎರಡು ಎಡಬಲದಿ ರಚಿಸಿ ಶಂಕೆ ಇಲ್ಲದೆ ನಡುವೆ ಇಲ್ಲಿ ಹೇಳುತ್ತಾರೆ, ಘೃಣಿ ಅಂತ ಬರಿ ಅಂತ ಹೇಳಿದರು. ನಾನು ಹೇಳಿದೆ ನಿಮಗೆ ಚಕ್ರಾಬ್ಜ ಮಂಡಲ ಬರಿಬೇಕು ಬರಿಬೇಕು ಅಂದಾಗ ಏನ್ ಬರಿಬೇಕು, ಘೃಣಿ ಅಂತ ಬರಿ ಅಂತ ಹೇಳಿದೆ. ನೀವು ಬರದೇ ಬಿಡ್ತೀರಿ, ನೀವೇನಾದ್ರೂ ಘೃಣಿ ಅಂತ ಬರಿಲ್ಲ ಬೇಡ ಬರಿಲ್ಲ ಬೇಡ ಅಂತ ಡೌಟ್ ಬರುತ್ತಾ ನಿಮ್ಗೆ? ಬರಲ್ವಾ? ಬರುತ್ತಾ? ಓಂಕಾರ ಎರಡು ಎಡ ಬರದಿ ಲಭಿಸಿ ಲಿಪಿಸಿ ಬರೆದ್ರಿ, ಆದ್ಮೇಲೆ ಘೃಣಿ ಅಂತ ಬರಿ ಅಂದ್ರಿ, ಬರೆದ್ರಷ್ಟೇ. ಹೇಳ್ತಾರೆ ಶಂಕೆ ಇಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ. ಏನಿದು ಶಂಕೆ ಇಲ್ಲದೆ ಬರೆಯೋದೇನು ಅಂದ್ರೆ ಅರ್ಥ, ಇದು ಎಲ್ಲೋ ಬರೆಯೋದಲ್ಲ ಮಹಾರಾಯ, ನಿನ್ನ ಹೃದಯದಲ್ಲಿ ಮೊದಲೇ ಇದ್ದ ಕಮಲಗಳನ್ನ ಅಲ್ಲಿರುವ ಭಗವಂತನನ್ನ ಚಿಂತನೆ ಮಾಡೋದದು. ಆವಾಗ ಡೌಟ್ ಬರುತ್ತೆ, ದೇವರು ಹೀಗಿದ್ದಾರಾ ಇಲ್ವಾ, ಇದ್ದಾನೋ ಇಲ್ಲೋ ಅಂದ್ರೆ ಇದ್ದಾನೆ ಇದ್ದಾನೆ ಹೀಗೆ ಇದ್ದಾನೆ ಅಂತ ನಿಶ್ಚಯ ಜ್ಞಾನ ಪೂರ್ವಕವಾಗಿ ಲಿಪಿಸು. ಶಂಕೆ ಇಲ್ಲದೆ ಅಂದ್ರೆ ನಿಶ್ಚಯ ಜ್ಞಾನದಿಂದ, ಯಾವ ಸಂಶಯವೂ ಇಲ್ಲ, ಇಂಥ ಸ್ವಾಮಿ ಇದ್ದಾನೆ ಅಂತ ದೃಢವಾದ ಜ್ಞಾನದಿಂದ ಬರೀ. ಶಂಕೆ ಇಲ್ಲದೆ
ಅಂದರೆ ಅರ್ಥ ಏನು? ಧ್ಯಾನಕ್ಕೆ ಬರಬೇಕಾದ್ರೆ ಏನು ಬೇಕು? ಧ್ಯಾನಂ ನಿಶ್ಚಿತ ತತ್ವಸ್ಯ ಹೋಗ್ತಾನೆ ಆಚಾರ್ಯರ ಮಾತು ಶಂಕೆ ಇಲ್ಲದೆ ಇಟ್ಬಿಟ್ರು. ನಿಶ್ಚಯ ಜ್ಞಾನ ಇದ್ರೇನೆ ಬರೀಲಿಕ್ಕಾಗುತ್ತೆ, ಹಾಗಾದ್ರೆ ಜ್ಞಾನ ಪಡ್ಕೊಂಡು ಬಾ ಅಂದ್ರು. ಜ್ಞಾನ ಪಡ್ಕೊಂಡು ಬಂದ್ರೆ ಇರಿ, ಬರೀಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿದ್ರು. ಹಾಗಾದರೆ ಗುರುಗಳ ಮೂಲಕ ನಿಶ್ಚಯ ಜ್ಞಾನ ಪಡ್ಕೊಂಡು ಬರಬೇಕು. ಮತ್ತು ಪ್ರಶ್ನೆ, ಹಾಗಾದ್ರೆ ನಾವೆಲ್ಲ ಪಾಠ ಪ್ರವಚನ ಎಲ್ಲ ಮುಗಿಸ್ಕೊಂಡು ಬಂದು ಆವಾಗ ಯಾವಾಗ ಆವಾಗ ಎಲ್ಲಿ ಈ ಚಕ್ರಾರ್ಧ ಮಂಡಲ ಮುಟ್ಟಬೇಕು. ಅವ್ ಹೇಳ್ತಾರೆ ದೇವರ ಬಗ್ಗೆ ನಿಶ್ಚಯ ಅಂಬುದು ಹೇಗ್ ಬರುತ್ತೆ? ಅದಕ್ಕೆ ಆಚಾರ್ಯರು ಬಹಳ ಸುಂದರವಾದ ಉತ್ತರ ಕೊಡುತ್ತಾರೆ. ಕೇವಲ ಶಾಸ್ತ್ರ ಓದಿದರೆ ಮಾತ್ರ ಬರಲ್ಲ, ಗುರುಗಳ ಕರುಣೆಯಿಂದಲೇನೆ ಬರುತ್ತೆ. ಗುರುಗಳ ಕರುಣೆ ಬೇಕು, ಶಾಸ್ತ್ರ ಬೇಕು, ಅದರ ಮೂಲಕ ನಿಶ್ಚಯ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕ ಕಥೆ ಹೇಳ್ತಾರೆ ಪುರಾಣದಲ್ಲಿ ಬಂದದ್ದು. ನಾರದರು ವೈಕುಂಠಕ್ಕೆ ಹೋದರಂತೆ. ಹೋದಾಗ ದೇವರಲ್ಲಿ ಇದ್ರೆ ಯಾಕೆ ನಾರದ ಬಂದೀಯ? ಏನಿಲ್ಲ ಸ್ವಾಮಿ, ನೀನ್ ನೋಡಿ ಹೋಗೋಣ ಬಂದೆ. ಹೌದಾ? ಏನೋ ಮನಸ್ಸಲ್ಲಿದೆ ಕೇಳು. ಏನಿಲ್ಲ, ನಿನ್ನ ಭಕ್ತರ ಮಹಿಮೆ ನೋಡ್ಬೇಕು ಅಂತಿದೆ, ತೋರಿಸು. ನಮಗೆ ತೋರಿಸಕ್ಕೆ ಅವ್ರಿಗೆ ಗೊತ್ತಿಲ್ಲೇನು, ತೋರಿಸು ಅಂತ ಕೇಳಿದ್ರಂತೆ. ಹೌದಾ? ಭೂಲೋಕಕ್ಕೆ ಹೋಗಯ್ಯ, ಇಬ್ಬರಿದ್ದಾರೆ ಅವ್ರನ್ನ ಕೇಳು. ಯಾರಿದ್ದಾರೆ? ಇಬ್ಬರಿದ್ದಾರೆ. ಅವರ ಹತ್ರ ಹೋದರು. ಒಬ್ಬ ದೊಡ್ಡ ಪಂಡಿತ, ಇನ್ನೊಬ್ಬ ಏನೂ ಓದಿಲ್ಲ, ಇಬ್ಬರು ಇದ್ದಾರೆ. ಅವರ ಹತ್ರ ನಾರದರು ಮೊದಲು ಪಂಡಿತನ ಹತ್ರ ಹೋದರು. ಪಂಡಿತನ ಹತ್ರ ಹೋದ ಕೂಡಲೇ ಅಲ್ಲಿ ದೇವ್ರ ಭಕ್ತ, ಡೌಟೇ ಇಲ್ಲ, ದೇವರಲ್ಲೇ ಒಳ್ಳೆ ಮನಸ್ಸಿಟ್ಟಿದ್ದಾನೆ, ಶಾಸ್ತ್ರ ತಳ್ಕೊಂಡಿದ್ದಾನೆ, ಎಲ್ಲ ಇದೆ. ಆದ್ರೆ ಆ ನಾರದರು ಬಂದು ಕೂಡಲೇ, ಸ್ವಾಮಿ ನಿಮ್ಗೆ ನೋಡಿದ ಆನಂದ ಆಯ್ತು, ಅರ್ಘ್ಯಾಪಾಧ್ಯಾಯ ಎಲ್ಲ ಕೊಟ್ಟ, ಎಲ್ಲ ಎಲ್ಲಿಂದ ಬರ್ತಾ ಇದ್ದೀರಾ? ವೈಕುಂಠದಿಂದ ಬರ್ತಾ ಇದ್ದೀನಿ. ಅಪ್ಪ ಹೌದಾ, ದೇವ್ರು ಏನ್ ಮಾಡ್ತಾ ಇದ್ದಾರೆ? ಅವಾಗ ನಾರದರು ಹೇಳಿದ್ರಂತೆ, ದೇವ್ರು ಇದೇ ಹೇಳಿ ಕಳಿಸಿದ್ದು, ಇದು ಹೇಳೋರಿಗೆ ಅಂತೇಳಿ. ಏನಂತ? ಸೂಜಿ ಒಳಗೆ ಆನೆ ತೋರಿಸ್ತಾ ಇದ್ದಾನೆ. ವೈಕುಂಠದಲ್ಲಿ ಕೂತು ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾರದರು ಹೇಳಿದ್ದು ಸೂಜಿ ತುದಿಯಲ್ಲಿ ಆನೆ ತೋರಿಸ್ತಾ ಇದ್ದಾನೆ. ಅದು ಹೇಳಿದ ಕೂಡಲೇ ಖಂಡಿತ ಹೊಕ್ಕನೆ ನಕ್ಕದಂತೆ. ಅಲ್ರಿ, ತರ್ಕಕ್ಕೆ ಎಲ್ಲೇಟಕ್ಕಂಥದ್ದು? ಸೂಜಿ ತೂತು ಇಷ್ಟು, ಆನೆ ದೊಡ್ಡದು, ನೀವು ಸೋಮ್ಮನೆ ಹೇಳ್ತಾ ಇದ್ದೀರಾ, ದೇವರು ನಂಬ್ತೀನಿ ನಾನು, ಹೀಗೆಲ್ಲ ಹೇಳ್ಬೇಡಿ, ನಮಸ್ಕಾರ ಮಾಡಿ ಕಳಿಸ್ಬೇಕು. ಸರಿ, ಅಲ್ಲಿಂದ ಓದದೇ ಇರುವ ದೊಡ್ಡ ದೇವರು ಅಂತ ನಂಬಿಕೊಂಡಿದ್ದ ಅವನತ್ರ ಬಂದು ಏ ಸೇಮ್ ಪ್ರಾಸೆಸ್ ಎಲ್ಲ ಆಯಿತು, ಏನ್ ಮಾಡ್ತಾ ಇದ್ದಾರೆ ದೇವರು? ಸೂಜಿಯಲ್ಲಿ ಆನೆ ತೋರಿಸ್ತಾ ಇದ್ದಾರೆ, ನೋಡ್ತಾ ಏನ್ ಹೇಳ್ತಾನ ಅಂತ. ಅವನಂದಂತೆ, ಸ್ವಾಮಿ ಏನು ಬೇಕಾದ್ರೂ ಮಾಡಬಲ್ರಿ, ದೊಡ್ಡವ ಆತ. ಯಾರು ದೊಡ್ಡವರು ಇವಾಗ ಅಂದ್ರೆ, ಶಾಸ್ತ್ರ ಯಾರಿಗೆ ಅನುಷ್ಠಾನಕ್ಕೆ ಇರುತ್ತೆ ಅವರಿಗೆ ಅನುಗ್ರಹ ಭಗವಂತ ಮಾಡುತ್ತಾನೆ. ಈ ಶಾಸ್ತ್ರ ಅನುಷ್ಠಾನಕ್ಕೆ ಬರೋದು ಎರಡು ರೀತಿ. ಹಿಂದಿನ ಜನ್ಮಗಳಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿಕೊಂಡಿರ್ತಾರೆ, ಅಥವಾ ಶಾಸ್ತ್ರ ಶ್ರವಣಾದಿಗಳು ಮಾಡಿರ್ತಾರೆ, ಎಲ್ಲ ಸಂಸ್ಕಾರ ಕೂತಿರುತ್ತೆ. ಈ ಜನ್ಮದಲ್ಲಿ ಒಂದೂ ಇರಲ್ಲ. ಆದರೆ ಆ ಜನ್ಮದಲ್ಲಿ ಶಾಸ್ತ್ರ ಓದಿದ, ಶಾಸ್ತ್ರ ಕೇಳಿದ, ನಿಶ್ಚಯ ಜ್ಞಾನ ಏನಿದೆ ಅದೊಂದು ಹೊರಗೆ ತೆಗಿತಾನೆ ಭಗವಂತ. ಅವರೇನು ಓದಿರಲ್ಲ, ದೇವರಿದ್ದಾರೆ ಅಂತ ಗಟ್ಟಿಯಾದ ನಂಬಿಕೆ ಇರುತ್ತೆ. ಮೇಲ್ನೋಟಕ್ಕೆ ಏನು ಓದಿರಲ್ಲ. ಆದರೆ ಇನ್ನೊಬ್ಬರು ಅವಾಗೆ ಸ್ಟಾರ್ಟಿಂಗ್ ಪಾಯಿಂಟ್, ಶಾಸ್ತ್ರ ಓದಿದ್ದೆ, ಹಿಂದೆ ಏನು ಓದಿಲ್ಲ, ಅವಾಗೆ ಶಾಸ್ತ್ರ ಓದ್ತಾ ಇದ್ದಾರೆ, ಶಾಸ್ತ್ರ ಬರ್ತಾ ಇದೆ, ಕನ್ಫರ್ಮೇಶನ್ ಬರಲಿಲ್ಲ. ಇನ್ನ ಅವರು ಪಂಡಿತರು ಅಂತ ಕರೆಸ್ಕೊಂಡಿದ್ರು, ಇನ್ನ ಕನ್ಫರ್ಮೇಶನ್ ಬಂದಿಲ್ಲ. ಈ ಜೀವಿ ಹಿಂದಿನ ಜನ್ಮಗಳಲ್ಲಿ ಎಲ್ಲ ಮುಗಿದಿದೆ, ಅದು ಈ ಜನ್ಮದಲ್ಲಿ ಚೂರು ಬಂದಿದೆ. ಅದಕ್ಕೆ ಎಲ್ಲಿಗೆ ಬಂದೆ ನಾನು, ಈ ಜನ್ಮದಲ್ಲಿ ಯಾರಾದರೂ ಭಕ್ತರು ಅಂತಿದ್ರೆ, ಅವರು ಅಧ್ಯಯನ ಮಾಡದೇ ಇದ್ದಿದ್ರೆ, ಅವರಲ್ಲಿ ಭಕ್ತಿ ಎಂಬುದು ಮೂಢಭಕ್ತಿ ಇರುತ್ತೆ ಅಂತ ನಿರ್ಣಯ ಮಾಡಲಿಕ್ಕೆ ಹೋಗಿಬಿಡಬೇಡಿ.
ಸ್ವಾಮಿ ಎಲ್ಲಿಂದ ಏನು ತೆಗೀತಾನೋ ಅವನಿಗೆ ಗೊತ್ತು, ಹಾಗೆ ಅಂತ ಎಲ್ಲ ಕಡೆ ನಿಶ್ಚಯ ಜ್ಞಾನ ಇದೆ ಅಂತಲೂ ಹೇಳಬೇಡಿ. ನಿರ್ಣಯ ಮಾಡಿ ಹೇಳೋ ದೃಷ್ಟಿ ನಮಗಿಲ್ಲ, ನಮ್ಮ ಪಾಡಿಗೆ ನಾವಿರೋದು ಉತ್ತಮ. ಬಹಳ ಜನಕ್ಕಿರುತ್ತೆ ಅವ್ರು ಶಾಸ್ತ್ರ ಓದಿದ್ದಾರ, ಹಾ ಎಸ್, ಇಲ್ಲ ಇಲ್ಲ ರೀ ಡಿಸ್ಕಾರ್ಡ್. ಸ್ವಾಮಿ ಒಳಗೆ ಹೇಗೆ ಕೊಟ್ಟಿರ್ತಾನ, ಮತ್ತೆ ಒಳಗ್ ಕೂತಂತ ಮಹಾನುಭಾವರು ಯಾವ ಶಾಸ್ತ್ರ ಓದಿದ್ದರಿ? ಕಾಶಿಗೆ ಹೋದ ಕೂಡಲೇ, ಪುರಂದರದಾಸರ ದರ್ಶನ ಆದ ಕೂಡಲೇ ಒಳಗಿಂದ ಜ್ಞಾನ ಪುಡಿದದ್ದು ಬಂತಲ್ಲ, ಎಲ್ಲಿಂದ ಬಂತು? ಹಿಂದಿನ ಜನ್ಮ ಜ್ಞಾನ ಹೊರಗೆ ಬಂತು. ಹಾಗೆ ಎಲ್ಲೆಲ್ಲಿ ಏನೇನು ಗೊತ್ತಿರುತ್ತೋ ಯಾರಿಗ್ ಗೊತ್ತು? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಶಂಕೆ ಇಲ್ಲದೆ ಅಂಬುದಕ್ಕೆ ಇಷ್ಟೆಲ್ಲ ಬಂತು. ಏನದು? ಗುರುಗಳ ಕರುಣೆ ಬಂತ, ಶಂಕಾ ಹೋಗಿಬಿಡುತ್ತೆ. ಗುರುಗಳ ಕರುಣೆ ಇಲ್ಲ, ಶಾಸ್ತ್ರ ಇದ್ರೂ ಕೂಡ ಶಂಕಾ ಹಾಗೇ ಕೂತಿರುತ್ತೆ. ಶಂಕಾ ಶಂಕು ಕಲಂಕಿತರೇ ಆಗಿರ್ತೇವೆ ನಾವು, ಯಾವಾಗೂ ಇರುತ್ತದು. ಅದರಿಂದ ಗುರುಗಳ ಶಂಕೆ ಇಲ್ಲದೆ ಅಂದ್ರೆ ಗುರುಗಳ ಕರುಣೆ ಪಡೆದು, ಶಾಸ್ತ್ರಾಧ್ಯಯನ ಅಥವಾ ಏನೇ ಇರಲಿ ಗುರುಗಳ ಕರುಣೆಯಿಂದ ನಿಶ್ಚಯ ಜ್ಞಾನ ಬರುತ್ತೆ. ಅದರಿಂದ ನಡುವೆ ಘೃಣಿ ಎಂದು ಲಿಪಿಸಿ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವನೆ ಮಾಡಿ ಅದರ ಬಳಿಯ. ಈ ಒಳಗಿನ ತುಂಬಗಳು ಮುಗಿಸ್ತಾ ಇದ್ದಾರೆ ಸರ್ಕಲ್. ಆ ಒಳಗಿನದ್ದೇನ್ ಮಾಡಿದ್ರು? ಸ್ವರದೊಳಗೆ, ಸ್ವರಗಳು ಅಂದ್ರೆ ಯಾವುದು? ಆ ಮೊದಲುಕೊಂಡು ಅಹ ಪರ್ಯಂತ ಇರುವಂತೆಲ್ಲ ಎಲ್ಲ ಸ್ವರಗಳು ಹೌದಲ್ಲ, ಮಿಕ್ಕದ್ದೆಲ್ಲ ವ್ಯಂಜನಾಕ್ಷರಗಳು. ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಅಂತ ಎರಡಿವೆ. ಅದರಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡು, ಕೊನೆ ಎರಡು ಸ್ವರಗಳು ಅಂ ಅಹ ಅಂತ. ಈ ಮೇಲೆ ಅಂ, ಕೆಳಗೆ ಅಹ ಅಂತಿದೆ ನೋಡಿ. ಮಧ್ಯ ಘೃಣಿ, ಮೇಲೆ ಅಂ, ಕೆಳಗೆ ಅಹ, ಎರಡು ಕಡೆಗೆ ಓಂಕಾರ. ಈ ಅಂ ಅಂದ್ರೆ ಏನು ಅಂದ್ರೆ ಅಜಾದಿ ಮಾತೃಕ ಭಗವಂತನ ರೂಪಗಳು. ಫಾರಿನ್ನಲ್ಲಿ ವುಡ್ ಅಂತ ಕರೀತಾರೆ, ವುಡ್ ಅಂತ ಅರ್ಥ ಮರ ಅಲ್ಲ, ವುಡ್ ಮರ ಅಲ್ಲ, ಅದು ವ್ಯಕ್ತಿ ಹೆಸರು ಮಿಸ್ಟರ್ ವುಡ್ ಅಂತ ಇಟ್ಟಿರ್ತಾರೆ. ಅವನು ಏ ವುಡ್ ಅಂತ ಕರೆದುಕೊಂಡು ನಾವು ಮರ ತುಳ್ತವ್ರು ಹೊಡಿತಾನೆ ಅವನು. ನಾನು ನಿನ್ನೆಲ್ಲ ಕರೆದಿದ್ದು ನಿನ್ನ ಉಡ್ ತಗೊಂಬ ಅಂತ ಹೇಳಿಲ್ಲ, ಅವನ ಹೆಸರು ಉಡ್ಡು ಅಂತ. ಹಾಗೆ ಅಮ್ ಅಂದ್ರೆ ದೇವ್ರ ಹೆಸರದು, ಒಬ್ಬ ಭಗವಂತನ ಹೆಸರು ಅಮ್ ಅಂತ. ಯಾಕೆ? ಆತನ ಹೆಸರು ಅಂತಾಯ ನಮಃ ಅಂತ. ಭಗವಂತನ ಅಮ್ ಎಂಬ ಆ ವರ್ಣ ಸ್ವರ ಏನಿದೆ, ಆ ಸ್ವರಕ್ಕೆ ಅಭಿಮಾನಿಯಾದ ಭಗವಂತನ ಹೆಸರೇನು? ಅಂತ ಅಂತಿದೆ. ಅಹ ಅಂತಿದೆಯಲ್ಲ ಸ್ವರ ಕೊನೆಯದು, ಅದಕ್ಕೆ ಭಗವದ್ ರೂಪ ನಿಂತಿದೆ. ಆ ದೇವರ ಹೆಸರೇ ಅಹ ಅಂತ. ಅವನ ಗುಣ ಏನು? ಅರ್ಧ ಗರ್ಭಾಯ ನಮಃ ಅಂತೆ. ಈ ಎರಡೂ ವರ್ಣಗಳನ್ನ ಹೊರಗೆ ಒಳಗೆ ಹಾಕಿದ್ರು. ಸ್ವಲ್ಪ ನೋಡಿ, ನಮ್ಮ ಶರೀರದಲ್ಲಿ ಮಾತೃಕಾನ್ಯಾಸ ಮಾಡುವಾಗ ಮಾತೃಕಾನ್ಯಾಸ ಅಂ ಅಜಾಯ ನಮಃ, ಆಮ್ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ ಅಂತ ಹೇಳುವಾಗ ಅಂ ಅಂತಾಯ ನಮಃ, ಅಹ ಅರ್ಧ ಗರ್ಭಾಯ ನಮಃ ಅಂತ ಎಲ್ಲಿ ನ್ಯಾಸ ಮಾಡುವುದು ಅಂದ್ರೆ ಈ ನಾಲಿ ಒಳಗೆ ಮುಖ, ಆ ಎರಡು ಸರ್ಕಲ್ ಹೇಗಿದೆ? ಸರ್ಕಲ್ ಬಾಯಿ ತೆಗೆದಂತೆ ಇಲ್ವಾ? ಒಂಥರ ನೋಡಿದರೆ ಬಾಯಿ ತೆಗೆದ್ರೆ ಸರ್ಕಲ್ ಅದೇ. ಅದರೊಳಗೆ ಮೇಲ್ಭಾಗದಲ್ಲಿ ನಮ್ಮ ಬಾಯಿಯ ಒಳಗೆ ತಾಲು, ಅಂಗಡಿ ಅಂತ ಹೇಳ್ತೀವಲ್ಲ, ಆ ತಾಲು ಸ್ಥಾನದಲ್ಲಿ ಅಮ್ ಎಂಬುದು ನಿಜವಾಗಿ ಕೂತಿದೆ. ನಾಲಿಗೆಯಲ್ಲಿ ಕೆಳಗೆ ಅಹ ಅಮ್ಮ ಭಗವದ್ ರೂಪ ಕೂತಿದೆ. ಆ ಎರಡೂ ಅಲ್ಲಿ ಹಾಕಿದರು. ಅಂದ್ರೆ ಅಮ್ ಅಹ ಅಂತ ಯಾಕೆ ಅಲ್ಲಿ ಹಾಕಿದರು ಅಂದ್ರೆ ಈ ಎರಡೂ ರೂಪಗಳೆಂಥಾವು ಅಂತ ಹೇಳುತ್ತಾರೆ. ಅದರ ಕುರಿತು ತುಂಬಾ ವ್ಯಾಖ್ಯಾನ ಹೇಳ್ತಾ ಬರ್ತಾರೆ. ಆ ಎರಡೂ ರೂಪಗಳೆಂಥಾವು ಅಂದ್ರೆ ಇಲ್ಲಿ ಅಕ್ಷರಗಳೆರಡಿವೆ. ಏನು? ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಅಂತ. ಬರೇ ಅಕ್ಷರ ಅಂತ ನೋಡಬೇಡಿ, ಸ್ವರಾಕ್ಷರಗಳಿಗೆ ಭಗವಂತನ ಪುರುಷ ರೂಪಗಳು ನಿಯಾಮಕ, ವ್ಯಂಜನಾಕ್ಷರಗಳಿಗೆ ಸ್ತ್ರೀ ರೂಪಗಳು ನಿಯಾಮಕ. ಎಲ್ಲಿ ಬಂತಿದು?
72 ಸಾವಿರ ನಾಡಿಗಳಲ್ಲಿ 36 ಸಾವಿರ ನಾಡಿ ಬಲಕ್ಕೆ, 36 ಸಾವಿರ ನಾಡಿ ಎಡಕ್ಕೆ ಎರಡೂ ಇದೆ. ಅದರಲ್ಲಿ ಬೃಹತಿ ಸಹಸ್ರ ರುಕ್ಕಿನಲ್ಲಿ ಎಷ್ಟಕ್ಷರಗಳಿವೆ? 36 ಸಾವಿರ ಸ್ವರಾಕ್ಷರ, 36 ಸಾವಿರ ವ್ಯಂಜನಾಕ್ಷರ ಇದೆ. ಅದು ಎಲ್ಲಿದೆ? ನಮ್ಮ ಬಲಭಾಗದಲ್ಲಿ 36 ಸ್ವರಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳಿವೆ, ಎಡಭಾಗದಲ್ಲಿ 36 ಸಾವಿರ ವ್ಯಂಜನಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳಿವೆ. ಹೇಗಿವೆ? ಇಲ್ಲಿ ಬಲಭಾಗದಲ್ಲಿ ಪುರುಷ ರೂಪಗಳು ನಿಂತಿವೆ, ಎಡಭಾಗದಲ್ಲಿ ದೇವರದ್ದೇ ಸ್ತ್ರೀ ರೂಪಗಳು ನಿಂತಿವೆ ಅಂತ ಹೇಳಿದರಲ್ಲ. ಹಾಗಾದರೆ ಸ್ವರಾಕ್ಷರಗಳು ಅಂತ ಹೇಳಿದರೆ, ಸ್ವರಾಕ್ಷರಗಳು ಅಂತ ಹೇಳಿದರೆ ಅದು ಪುರುಷ ರೂಪಗಳು, ವ್ಯಂಜನಾಕ್ಷರಗಳು ಅಂತ ಹೇಳಿದರೆ ಭಗವಂತನ ಸ್ತ್ರೀ ರೂಪಗಳು ಅಂತ ಗಮನ ಬಂತದು. ಆವಾಗ ಈ ಎರಡು ಈ ಸ್ವರಾಕ್ಷರಗಳಲ್ಲೇ ಈ ಕೊನೆಯ ಸ್ವರಗಳೆರಡಲ್ಲ, ಇದರ ಕುರಿತು ವೇದ ವ್ಯಾಖ್ಯಾನಕಾರರು ತುಂಬಾ ಜನ ಬರೀತಾರೆ. ಏನಂತ? ಈ ಕೊನೆಯ ಅಹ ಅಂತ ವಿಸರ್ಗ, ಇನ್ನೊಂದು ಅಂ ಅಂತ ಬಂದಿದೆ, ಅನುಸ್ವಾರ ಅಂ ಅಂತ ಬಂದಿದೆ, ಇದು ವಿಸರ್ಗ. ಅಂ ಅಂತ ಬಂದಿದೆಯಲ್ಲ, ಆ ಸ್ವರ ಇಡೀ ಸ್ವರದ ಗುಂಪನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಹ ಅಂಬೋದು ಸ್ವರಗಳನ್ನು ಮಾಡುತ್ತೆ, ಹಾಗೆ ವ್ಯಂಜನಗಳನ್ನು ಮಾಡುತ್ತೆ. ಅಲ್ಲಿ ಸ್ತ್ರೀ ರೂಪ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದನ್ನ ವ್ಯಂಜನದ ಕಡೆಗೆ ಲೆಕ್ಕ ಮಾಡುತ್ತಾರೆ ಅವರು. ಅಮ್ ಎಂಬುದು ಸ್ವರಗಳ ಕಡೆಗೆ ಲೆಕ್ಕ ಹಾಕಿ ವ್ಯಾಖ್ಯಾನ, ವೇದ ವ್ಯಾಖ್ಯಾನ ನಿರುಕ್ತದ ಪ್ರಕಾರ ವ್ಯಾಖ್ಯಾನ ಮಾಡುವಾಗ ಆ ಪ್ರಮಾಣಗಳೆಲ್ಲ ನಿಮಗೆ ಕೊಡತಾ ಇಲ್ಲ ನಾನು. ಅದೆಲ್ಲ ಪ್ರಮಾಣಗಳು ಕೊಟ್ಟು ಆ ಪ್ರಮಾಣಗಳಿಗೆ ಅರ್ಥ ಹೇಳೋ ಹೊತ್ತಿಗೆ ಊಟ ಟೈಮ್ ಆಗ್ಬಿಡುತ್ತೆ, ನಿಮಗೂ ಪ್ರಮಾಣಗಳ ಅರ್ಥ ಆಗಲ್ಲ. ಅದಕ್ಕೆ ಪ್ರಮಾಣಗಳ ಅರ್ಥ ಹೇಳ್ತಾ ಇದ್ದೇನೆ. ಏನದು? ಒಟ್ಟಾರೆ ಅಂ ಅಂತ ಹೇಳಿದರೆ ನಮ್ಮ ಶರೀರದೊಳಗಿರುವ ಎಲ್ಲಾ ಪುರುಷ ಭಗವತ್ ರೂಪಗಳಿಗೆ ಸಂಕೇತ. ಅಹ ಅಂತ ಹೇಳಿದರೆ ಭಗವಂತನ ಸ್ತ್ರೀ ರೂಪಗಳಿಗೆ ಸಂಕೇತ. ಏನಿದು? ನಮ್ಮ ಬಾಯಿಯ ಮೂಲಕ ತನ್ನ ಪುರುಷ ಸ್ತ್ರೀ ರೂಪಗಳ ಸ್ವರ ವರ್ಣ ಸ್ವರ ಮತ್ತು ವ್ಯಂಜನ ಆ ಅಕ್ಷರಗಳ ಮೂಲಕ ಭಗವಂತನ ಚಿಂತನೆಯನ್ನು ಬಾಯಿಯ ಮೂಲಕ ಮಾಡಿಸಿ, ಅಂದ್ರೆ ಇಡೀ ನಮ್ಮ ಸಾಧನೆ ಯಾವುದರ ಮೂಲಕ ಆಗ್ತಾ ಇದೆ? ಬಾಯಿ ಮೂಲಕ. ಬಾಯಿ ಮೂಲಕ ತಿಳಿತೀವಿ, ಬಾಯಿ ಮೂಲಕ ಹೇಳ್ತೀವಿ, ಬಾಯಿ ಮೂಲಕ ಕೀರ್ತನೆ ಮಾಡುತ್ತೇವೆ, ಬಾಯಿ ಮೂಲಕ ಸ್ತೋತ್ರ ಮಾಡುತ್ತೇವೆ, ಎಲ್ಲ ಬಾಯಿ ಬೇಕಲ್ಲ. ಬಾಯಿ ಮೂಲಕ ಇಡೀ ವರ್ಣಾಕ್ಷರಗಳನ್ನ ಹೊರಗೆ ಹಾಕತ, ಅದರ ಮೂಲಕ ವೇದಗಳನ್ನ ನುಡಿಸಿ ನಮ್ಮನ್ನು ರಕ್ಷಣೆ ಮಾಡುವ ಎರಡು ರೂಪಗಳಿವು. ಅಂ ಅಹಾ ಅಂತ ಎರಡು ರೂಪಗಳು ಅದರಲ್ಲಿ ಹೇಳುತ್ತಾರೆ. ಮೇಲಿನದ್ದು ಅಂ ಅಂತ ಹೇಳ್ತಾ ಇದೆ. ಈ ಅಂ ಎಂಬುವ ರೂಪದ ಅರ್ಥ ಏನು ಅಂದ್ರೆ ಅಂತಾಯ ನಮಃ. ಅಂ ಅಂತಾಯ ನಮಃ. ನಮ್ಮ ಎಲ್ಲಾ ಪ್ರಾರಬ್ಧ ಕರ್ಮದ ಗುಂಪು, ನಾನಾ ಪಾಪದ ಗುಂಪು, ಎಲ್ಲದಕ್ಕೂ ಅಂತವನ್ನ ಹೇಳೋದು, ಅನಿಷ್ಟ ನಿವೃತ್ತಿ ಮಾಡುವ ರೂಪ ಅಂ. ಅಹ ಅಂತ ಹೇಳಿದ ಕೂಡಲೆ ಇಷ್ಟ ಪ್ರಾಪ್ತಿ ಕೊಡತಕ್ಕ ಅರ್ಧ ಗರ್ಭಾಯ ನಮಃ ಅಂದ್ರೆ ಅದಕ್ಕೆ ಹೇಳುತ್ತಾರೆ ಇಷ್ಟ ಪ್ರಾಪ್ತಿಯನ್ನ ಕೊಡತಕ್ಕ ರೂಪ. ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿಯನ್ನ ಕೊಡುವ ಎರಡು ರೂಪಗಳ ಚಿಂತನೆ ಕೊಟ್ರು. ಇಡೀ ನಮ್ಮ ಜೀವನವನ್ನ ಬಾಯಲ್ಲಿ ನಿಂತು ಕಂಟ್ರೋಲ್ ಮಾಡುವ ಎರಡು ರೂಪಗಳ ಚಿಂತನೆ ಅವಶ್ಯಕ. ಈ ಚಿಂತನೆ ಇಲ್ಲದೆ ಬರೇ ಚಕ್ರಾಬ್ಧ ಮಂಡಲ ಬರೆದು ಅಂ ಅಹ ಅಂತ ಬರೆದ್ರೆ ಏನಾಗುತ್ತೆ? ಅದಲ್ಲೇ ನಾವಿಲ್ಲೇ. ಅದಕ್ಕೆ ನಮ್ಮೊಳಗೆ ಎಲ್ಲಿದೆ ಇದು? ನಮ್ಮ ಬಾಯಲ್ಲೇ ನಿಂತಿರುವ ಎರಡು ಅಕ್ಷರಗಳು. ಬಾಯಲ್ಲಿ ಮಾತ್ರ ಅಲ್ಲ, ಇಡೀ ಶರೀರದಲ್ಲಿ ನಿಂತು ನಮ್ಮ ಜೀವನದಲ್ಲಿ ಭಗವಂತನ ಎರಡು ರೂಪದ ಉಪಾಸನೆ ಮಾಡಿಸುವ ರೂಪಗಳಿವು. ಅಂ ಅಂತ ಅಹ ಅಂತ ಅಂತ ಅರ್ಧ ಗರ್ಭ ಅಂತ ಎರಡು ಹೇಳಿದ್ರು. ಇಷ್ಟು ಬರೆದು ಹೇಳ್ತಾರೆ, ಅದರ ಮೇಲೆ ಅಂತ ಮುಂದಕ್ಕೆ ಹೋಗ್ತಾರೆ. ಮೊದಲು ಏನ್ ಮಾಡಬೇಕು ಹಾಗಾದ್ರೆ? ಒಳಗಿನ ಸರ್ಕಲ್ ಅರ್ಥ ಆಯ್ತಾ? ಸಿಂಹಾವಲೋಕನ ಅಂತಾರೆ. ಸಿಂಹ ಮಿಕ್ಕ ಪ್ರಾಣಿಗಳಂತೆ ಒಂದೇ ಸಮನೆ ಓಡಿ ಹೋಗಲ್ಲ, ಓಡ್ತಾ ನಿಂತು ಹಿಂದೆ ನೋಡುತ್ತೆ ಯಾರಾದ್ರು ಬರ್ತಾ ಇದ್ದಾರ ಅಂತ ನೋಡಿ ಮತ್ತು ಹೋಗುತ್ತೆ. ಹಾಗೆ ನಾವು ಒಂದೇ ಸಮನೆ ಕೇಳ್ತಾ ಹೋದ್ರೆ
ಕೇಳಿದ್ದು ಕೇಳಿದ್ದು ಹೋಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರ್ತೇವೆ. ಮತ್ತೆ ಪ್ರವಚನ ಓದ್ಕೊಳ್ಳಿ, ಏನ್ ಹೇಳಿದ್ರು ಆಚಾರ ಬಹಳ ಚೆನ್ನಾಗಿ ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಿಲ್ಲ ರೀ. ಹಾಗಾಗ್ಬಾರ್ದು, ಅದಕ್ಕೆ ರೀಕಲೆಕ್ಷನ್ ಆಗ್ಬೇಕು. ಏನ್ ಬೇಕು? ಈ ಸರ್ಕಲ್ ಒಳಗೆ ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ ಎರಡು ಎಡಬಲದಿ ಲಿಪಿಸಿ. ಅಂದ್ರೆ ಈ ಲಿಪಿಸಿ ಅಂದ್ರೆ ಏನು ಅಂದ್ರೆ, ಆ ಓಂಕಾರ ರೂಪಿ ಭಗವಂತನನ್ನ ನಮ್ಮ ಹಿಂದೆ ಮುಂದೆ ಸರ್ವತ್ರ ಚಿಂತನೆ ಮಾಡಬೇಕು. ಎಲ್ಲಿ ಅಂದರೆ ನನ್ನ ಬಾಯಿಂದ ಬರುವ ಸ್ವಾಮಿ, ನನ್ನ ಬಾಯಿಂದ ಬರುವ ಸಕಲ ಶಬ್ದಗಳು ದೇವರ ನಾಮಗಳೇ. ಯಾವುದು? ಬರೇ ವೇದ ಮಂತ್ರ ಪಾರಾಯಣ, ಸ್ತೋತ್ರ ಪಾರಾಯಣ ಇದು ಮಾತ್ರ ಅಲ್ಲ. ಸಾಮಾನ್ಯ ಮಾತುಗಳು ಬಂದ್ರೂ ಕೊನೆಗೆ ಆಚಾರ ಹೇಳ್ತಾರೆ, ಹಲ್ಲಿ ಲೊಚಗೊಟ್ಟುವ ಶಬ್ದದಲ್ಲೂ ಭಗವಂತ ಏನು ವಚ್ಚನಾಗಿದ್ದಾನೆ. ಆಶ್ಚರ್ಯವಾದ ಭಗವದ್ ರೂಪವನ್ನ ಹೇಳುತ್ತಂತೆ. ಹಲ್ಲಿ ಅಂದ್ರೆ ನಾವು ಯಾವಾಗ ಮಾಡ್ತೀವಿ, ಆಶ್ಚರ್ಯ ಪಟ್ಟಾಗ ಅಬ್ಬಾ ಅಂತೀವಿ. ಆ ಶಬ್ದ ಆಶ್ಚರ್ಯಕರವಾದ ಭಗವದ್ ರೂಪವನ್ನು ಹೇಳುತ್ತೆ ಅಂತ ಆಚಾರು ಹೊರಗೆ ಹಾಕ್ತಾರೆ ಉಪನಿಷತ್ ವ್ಯಾಖ್ಯಾನದಲ್ಲಿ. ಹಾಗಾದರೆ ನಮ್ಮ ಬಾಯಿಂದ ಬರೀ ಸ್ತೋತ್ರಗಳಲ್ಲ, ಏನೇನು ಶಬ್ದಗಳು ಬರುತ್ತೋ ಎಲ್ಲವೂ ದೇವರನ್ನೇ ಹೇಳುತ್ತಾ ಇವೆ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯಯೇಕೋ ಜನಾರ್ದನ. ಹೌದಯ್ಯ, ಮುಂದೇನು ಅದರ ಉಪಯೋಗವೇನು ಅಂದ್ರೆ, ಸ್ವಾಮಿ ಬೆಳಕಿನಿಂದ ನನಗೆ ಗೊತ್ತು ಗೊತ್ತಿಲ್ಲದೇನು ಎಲ್ಲಾ ಶಬ್ದಗಳು ನೀನೇ ನನ್ನಿಂದ ನುಡಿಸ್ತಾ ಇದ್ದೀಯ. ನನಗೆ ಎಚ್ಚರ ಇಲ್ಲ, ನಿನಗೆ ಎಚ್ಚರ ಇದೆ. ಏನಿದೆ? ನನ್ನಿಂದ ಬರುವ ಸಕಲ ಶಬ್ದಗಳು ನಿನ್ನನ್ನೇ ಹೇಳುತ್ತೆ ಎಂಬುದು ನಿನಗೆ ಗೊತ್ತಲ್ಲಯ್ಯ. ಹಾಗಾದರೆ ನನ್ನ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದ ವೇದ ಮಂತ್ರ ಆಯಿತು. ನಿನ್ನನ್ನ ಹೇಳುವ ಶಬ್ದ ವೇದ, ಅದು ಯಾವ ಶಬ್ದ ಆದರೂ ನಿನ್ನನ್ನು ಹೇಳಿದರೆ ಮಂತ್ರವೇ ಆಯಿತಯ್ಯ. ಹಾಗಾದರೆ ನನ್ನ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದದ ಹಿಂದೆ ಮುಂದೆ ಸ್ರವತ್ಯನಂಕೃತಂ ಬ್ರಹ್ಮ ಪರಸ್ತತ್ವ ವಿಶೀರ್ಯತೆ. ನಿನ್ನ ಮಂತ್ರ ಉಚ್ಚಾರ ಮಾಡಿದಾಗ ಮೊದಲೊಂದು ಓಂಕಾರ ಕೊನೆ ಓಂಕಾರ ಹೇಳದಿದ್ರೆ ಫಲವೇ ಸಿಗಲ್ಲ. ಅದಕ್ಕೆ ನಾನು ಭಟ್ಟ. ಚಿಕ್ಕ ಮಕ್ಕಳಿಗೆ ತಾಯಿ ಕೈಯಲ್ಲಿ ತಿನ್ಲಿಕ್ಕೆ ಚೂರು ಕೊಡ್ತಾಳೆ, ಚೂರು. ಆ ಮಕ್ಕಳಿಗೆ ತಾಯಿ ತಿನ್ಸ್ಲಿಕ್ಕೆ ಹೋದ್ರೆ ಅವಾಗ ಅಹಂಕಾರ ಚೂರು ಟಿಸಿಲುಡಿತಾ ಇರುತ್ತೆ, ನಾನೇ ತಿನ್ಬೇಕು ಅಂತ. ತಾಯಿ ತಿನ್ಸ್ಲಿಕ್ಕೆ ಹೋದ್ರೆ ಕೈಯಿಂದ ತಳ್ಳುತ್ತಾ ಇರ್ತಾರೆ. ತಾವೇ ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕೂ ಯೋಗ್ಯತೆ ಇರಲ್ಲ, ಕೈಯಲ್ಲಿ ಹಿಡ್ಕೋಬೇಕು ಅಂದಿರ್ತಾರೆ. ಕೈಯಲ್ಲಿ ಕೊಟ್ಟುಕೊಳ್ಳೆ ಸುಮ್ಮನೆ ಕೊಡ್ತಾರೆ, ಆ ತಿರುಕಾ ಬರ್ತಾರೆ, ತಿರುಗೋದ್ರೊಳಗೆ ಎಲ್ಲ ಕಳೆ ಬಿದ್ದಿರುತ್ತೆ, ಕೈಯೇ ಬರುತ್ತೆ ಬಾಯಿಗೆ, ಏನಿರಲ್ಲ. ಅಷ್ಟೊಳಗೆ ತಾಯಿ ಗೊತ್ತಿರುತ್ತೆ ಇದ ಕೊಟ್ರೆ ಹೀಗೆ ಮಾಡುತ್ತೆ ಅಂತ. ಕೈ ಕೊಟ್ಟಿದವರು ಹಿಂದೆ ತಾಯಿ ಬರ್ತಾಳೆ, ಅದು ಚಲ್ಲಿಕ ಮೊದಲೇ ಹಿಡಿತಾ 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 ಬಂದು ಅದು ಕೈ ಹೀಗೆ ಅಂದುಕೊಳ ಅಯ್ಯೋ ಬರೇ ಕೈ ಅಂತಾಗ ಮತ್ತೆ ಇಡುತ್ತಾಳೆ. ಅದು ಚೆಲ್ಲಿಕೊಂಡದ್ದೆಲ್ಲ ತಾಯಿ ಅದರ ಕೈಯಲ್ಲಿ ಇಡುತ್ತಾಳೆ. ಹಾಗೆ ಭಗವಂತ ಏನು ಮಾಡುತ್ತಾನೆ, ನಮ್ಮ ಇಡೀ ಆತನ ಹೊಟ್ಟೆಯಿಂದ ಬರುವ ಮೊದಲನೆಯ ಜನ್ಮ ಮೊದಲುಕೊಂಡು ಕೊನೆಯ ಜನ್ಮ ಅಂತ್ಯ ಜನ್ಮದವರಿಗೆ ಅಂತಿಮ ಜನ್ಮದವರಿಗೆ ಏನೇನು ಕರ್ಮಗಳಾಗ್ತಾ ಇರುತ್ತೆ, ಏನೇನು ಶಬ್ದಗಳು ಬರ್ತಾ ಇರುತ್ತೆ, ಆ ಶಬ್ದಗಳೆಲ್ಲ ಕೂಡ ತನ್ನ ಮಂತ್ರವಾಗಿ ತಾನೇ ನುಡಿಸ್ತಾ ದೇವತೆಗಳ ಮೂಲಕ ಸಮರ್ಪಣೆ ಮಾಡಿಸ್ತಾ ಇರ್ತಾನೆ. ಏನಂತ? ಸಜ್ಜೀವ ರಾಶಿಗಳ ಬಾಯಿಯಿಂದ ಬರತಕ್ಕ ಸಕಲ ಶಬ್ದಗಳು ನಿನ್ನ ಪೂಜಾಹರಿಯೇ ಅಂತ ನೀವು ಅರ್ಪಣೆ ಮಾಡಬೇಕು ಅಂತ ಅವರಿಗೆ ಕಟ್ಟಾಜ್ಞೆ ಮಾಡಿರ್ತಾನೆ. ಅವರ ಅರ್ಪಣೆ ಮಾಡುತ್ತಾ ಇರ್ತಾರೆ, ನಮಗಂತೂ ಎಚ್ಚರ ಇರಲ್ಲ. ಈ ಜನ್ಮಗಳ ಸರಪಳಿಯಲ್ಲಿ ಒಂದು ಜನ್ಮದಲ್ಲಿ ನಮಗೆ ಎಚ್ಚರ ಕೊಡುತ್ತಾನೆ, ಯಪ್ಪ ಅವೆಲ್ಲ ನಿನಗರ್ಪಿತ ಹರಿಯೇ ಅಂತ ಅನ್ನಿಸ್ತಾನೆ. ಗೋಪಾಲದಾಸರು ಒಂದು ಪದವನ್ನು ಹೇಳ್ತಾರೆ, ಸ್ವಾಮಿ ಯಾವ ಯಾವ ಜನ್ಮದಲ್ಲಿ ಗಿಡ ಆಗಿ ಹುಟ್ಟಿದನೋ ಆ ಗಿಡಕ್ಕೆ ಹೂಗಳಾದುವೋ ಅವೆಲ್ಲ ಈಗ ಅರ್ಪಣೆ ಮಾಡುತ್ತಾ ಇದ್ದೀನಿ, ಆಗ ನನಗೆ ತಿಳುವಳಿಕೆ ಇಲ್ಲ ಹರಿಯೇ, ಅವರಿಂದ ಪೂಜೆ ಆಗಲಿ. ಹೀಗೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಹಿಂದಿನ ಜನ್ಮಗಳು, ಈಗಿನ ಜನ್ಮ, ಮುಂದಿನ ಜನ್ಮಗಳು ಎಷ್ಟಿವೆಯೋ. ಏನು ದೇವರು ಗ್ಯಾರಂಟಿ ಕೊಟ್ಟಿದ್ದಾರ? ಇದೇ ಭರತಖಂಡದಲ್ಲಿ, ಇದೇ ಬೆಂಗಳೂರಲ್ಲಿ, ಇದೇ ಸೀಟಲ್ಲಿ ಹುಟ್ಟಿವಿ ಅಂತೇಳಿ ಎಲ್ಲೋ ಆಫ್ರಿಕಾದಲ್ಲಿ ಹಾಕಿದ್ರೆ ಯಾರಿಗೆಲ್ಲ ಗ್ಯಾರಂಟಿ ಇದೆಯಾ? ಕಪ್ಪೆ ಆಗಿ ಹುಟ್ಟಿಸಿದ್ರೆ ಎಷ್ಟು ಜನ್ಮಗಳು ಬರ್ಲಿಕ್ಕಿದೆಯೋ ಅದಕ್ಕೆ ಏನು ಹೆದರಿಕೆ ಇಲ್ಲ. ಕುಯೋನಿಗಳು ಬರಲಂಜೆ. ಯಾಕೆ? ಈ ಜನ್ಮದಲ್ಲಿ ಕೊಟ್ಟಿಯಲ್ಲ. ಅವಾಗ ಏನ್ ಮಾಡುತ್ತಾನೆ, ಒಂದು ಜನ್ಮದಲ್ಲಿ
ಹಿಂದಿನ ಎಲ್ಲ ಜನ್ಮಗಳ, ಈಗಿನ ಜನ್ಮದ, ಮುಂದಿನ ಜನ್ಮಗಳ ಎಲ್ಲ ಕರ್ಮ ಸಮರ್ಪಣೆ ಮಾಡಿಸ್ತಾನೆ. ಹೇಗೆ? ನನ್ನ ವತಿಯಿಂದ ನೀನೇ ದೇವತೆಗಳ ಮೂಲಕ ಎಲ್ಲ ಸಮರ್ಪಣೆ ಮಾಡಿಸಿದ್ದೀಯ ಹರಿಯೇ, ಮಾಡಿಸ್ತೀಯ, ಅದು ನಿನಗರ್ಪಿತವಾಗಲಿ ಅಂತ ಅನಿಸಿಬಿಟ್ರೆ ಎಲ್ಲಾ ಜನ್ಮಗಳು ದೇವರ ಪೂಜಾ ಆಗಿಬಿಡುತ್ತೆ. ಇಷ್ಟು ಕರುಣಿ ಆತ ಮತ್ತೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅವನನ್ನು ಘೃಣಿ ಅಂತ ಕರೆದರು. ಇಂಥ ಕರುಣಿ ಅದರಲ್ಲಿ ಹೇಳುತ್ತಾರೆ ಸ್ವಾಮಿ. ಏನು ಮಾಡುತ್ತಾನೆ ಅಂದರೆ, ಈ ಜೀವರಾಶಿಗಳ ಬಾಯಿಂದ ಬರುವ ಸಕಲ ಶಬ್ದಗಳು ಮಂತ್ರಗಳಾದರೆ ತಾನೇ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ನೀನು ವೇದ ಮಂತ್ರವನ್ನು ಉಚ್ಚಾರ ಮಾಡುವುದಾದರೆ ದೇವರ ಕುರಿತು ಹೇಳುವ ವೇದ ಮಂತ್ರವೇ ಅಲ್ಲ ಬ್ರಹ್ಮಸೂತ್ರ. ಅದೇನಿದೆ ಪೌರುಷೇಯ ಬ್ರಹ್ಮಸೂತ್ರ, ವೇದವ್ಯಾಸ ರಚನೆ ಮಾಡಿದ್ದು, ಅದಕ್ಕೂ ಓಂಕಾರ ಎರಡು ಕಡೆ ಬಂತು. ಅಂದರೆ ದೇವರನ್ನ ಹೇಳುವ ಪ್ರತಿಯೊಂದು ಶಬ್ದ ಮಂತ್ರ, ಆ ಮಂತ್ರದ ಪಕ್ಕದಲ್ಲಿ ಮೊದಲು ಕೊನೆ ಓಂಕಾರ ಹಾಕಬೇಕು. ಅದು ಯಾವ್ದಾವುದು? ನಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದ ಮಂತ್ರವೇ ಆಗಿದೆ, ಎಲ್ಲವೂ ದೇವರನ್ನೇ ಹೇಳುತ್ತಾ ಇದೆ. ಈ ಜೀವರಿಗ ಬುದ್ಧಿ ಇಲ್ಲ, ದೇವರೇ ಕೊಡಲ್ಲ, ಕರ್ಮ ಕೂತಿದೆ, ಅದಕ್ಕೇನು ಮಾಡುತ್ತಾನೆ ಅಂದರೆ, ಈ ಜೀವರಾಶಿಗಳು ಮೊದಲನೇ ಜನ್ಮದಿಂದ ಕೊನೆ ಜನ್ಮ ಪರ್ಯಂತ ಅವರ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದ ತಾನೇ ನುಡಿಸಿ ಅದು ಮಂತ್ರ ಅಂತ ಅದರ ಮೊದಲು ಕೊನೆಗಳಲ್ಲಿ ತಾನೇ ಓಂಕಾರ ರೂಪದಲ್ಲಿ ನಿಂತಿರ್ತಾನೆ. ನಮ್ಮ ಬಾಯಿಯಿಂದ ಹೊರಬರ್ತಾನೆ, ನಮಗೆ ಗೊತ್ತಿರಲ್ಲ, ರಕ್ಷಕನಾಗಿ ಬರ್ತಾನೆ. ಆ ರೂಪಗಳು ಚಿಂತನೆ ಮಾಡಿದ್ದಾರೆ ಇಲ್ಲಿ. ಸಾಮಾನ್ಯವಾಗಿ ಹೇಳಿಲ್ಲ ವಿಜಯದಾಸರು ಇಂಥ ರೂಪ, ಅದಕ್ಕೆ ಘೃಣಿ. ನಮ್ಮ ಬಾಯಿಂದ ಬರುವ ಸಕಲ ಶಬ್ದಗಳಿಗೆ ಮೊದಲು ಕೊನೆಯಲ್ಲಿ ಅವನೇ ನಿಂತಿರ್ತಾನೆ. ಒಂದು ಜನ್ಮದಲ್ಲಿ ಆ ಜ್ಞಾನ ಕೊಟ್ಟು ಓಂಕಾರ ಎರಡು ಕಡೆ ಹೇಳಿಸ್ತಾನೆ. ಅಯ್ಯೋ ಈ ಜನ್ಮದಲ್ಲಿ ಹೇಳಿದೆ, ಮಿಕ್ಕಿದ ಜನ್ಮಗಳಲ್ಲಿ ಆ ಜನ್ಮಗಳಲ್ಲಿ ನುಡಿದ ಪ್ರತಿಯೊಂದು ಶಬ್ದ ದೇವರದ್ದೇ ಹೆಸರು ಅಂತ ಈಗ ಜ್ಞಾನ ಬಂತು. ಆವಾಗ ಓಂಕಾರ ಹೇಳಿದರೆ ಚೆನ್ನಾಗಿರ್ತಿತ್ತಲ್ಲ ಅಂದ್ರೆ ನಾನೇ ರಕ್ಷಕನಾಗಿ ನಿಂತಿದ್ದೇನೆ, ಚಿಂತೆ ಮಾಡಬೇಡ, ಕೃಷ್ಣ ಅರ್ಪಣ ಬಿಡು ಅಂತಾನೆ. ಇಂಥ ಘೃಣೀವ. ಆದ್ದರಿಂದ ನಮ್ಮ ಹಾಗಾದರೆ ಈ ಎರಡು ಓಂಕಾರದ ಅರ್ಥ ಏನು? ನಮ್ಮ ಜನ್ಮ ಜನ್ಮಗಳ ಪ್ರತಿಯೊಂದು ಬಾಯಿಯಿಂದ ಹಲ್ಲಿಯಾಗಿ ನಾವು ಲೊಚಗೊಟ್ಟಿದರೆ ಬಂದ ಶಬ್ದ, ಅದರ ಪಕ್ಕದಲ್ಲೂ ನಮ್ಮ ಸ್ವಾಮಿ ಓಂಕಾರ ರೂಪದಿಂದ ನಿಂತಿದ್ದಾನೆ. ಆ ಕನ್ಫರ್ಮೇಶನ್ ಕೊಡ್ತಾರೆ. ಅದಕ್ಕೆ ಹೇಳಿದರು ಶಂಕೆ ಇಲ್ಲದೆ, ಡೌಟ್ ಬೇಡ. ನಾನು ಹಲ್ಲಿಯಾಗಿದ್ದಾಗ ಲೊಚಗುಟ್ಟಿದರೆ ಆ ಶಬ್ದ ದೇವರನ್ನ ಹೇಳಿದರು, ಅಲ್ಲಿ ದೇವರು ಓಂಕಾರ ರೂಪದಿಂದ ರಕ್ಷಕನಾಗಿ ನಿಂತಿದ್ದನಾ? ಶಂಕೆ ಇಲ್ಲದೆ, ಡೌಟೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಶಂಕೆ ಇಲ್ಲದೆ ನಡುವೆ ಘೃಣಿಯಂದು ಲಿಪಿಸಿ, ಅದಕ್ಕೆ ಹೇಳ್ತಾರೆ ದೇವರ ಪರಿಚಯ ಅಂದ್ರೆ ಏನಯ್ಯ? ಅವನ ಕರುಣೆಯ ಪರಿಚಯವೇ ಪರಿಚಯ. ಅದರ ಬೇಸ್ ಮೇಲೆ ಅವನ ಮಹಾತ್ಮ್ಯದ ಬಿಲ್ಡಿಂಗ್ ಕಟ್ಟಬೇಕು. ದೇವರ ಕರುಣೆಯ ಪರಿಚಯ ಅಡಿಪಾಯದ ಮೇಲೆ ಅವನ ಮಹಾತ್ಮ್ಯದ ಪರಿಚಯದ ಬಿಲ್ಡಿಂಗ್ ಕಟ್ಟಬೇಕು. ಇಲ್ಲದಿದ್ರೆ ಕರುಣೆಯ ಪರಿಚಯವೇ ಇಲ್ಲದಿದ್ರೆ ಮಹಾತ್ಮ್ಯದ ಬಿಲ್ಡಿಂಗ್ ಬಿದ್ದೋಗ್ತಾನೇ ಇರುತ್ತೆ. ಇಲ್ಲದಿದ್ರೆ ನೋಡಿ, ದೇವರು ದೊಡ್ಡವ ಗುಣಪೂರ್ಣ ಹಾಗೆ ಹೀಗೆ ಹೇಳಿದ್ರು, ಕೊನೆಗೆ ನಾವತ್ತೀವಿ ಕೇಳಿದ ಮೇಲೆ ಆತ ಏನಾದ್ರೆ ನಮ್ಗೇನ್ರಿ ಅಲ್ವಾ? ಪಕ್ಕದವರು 10 ಕಾರಿದೆ, 20 ಕೋಟಿ ಇದೆ, ಎಲ್ಲ ಇದೆ, ನಮ್ಗೆ ಯಾಕ್ರಿ ಹೇಳ್ತೀರಾ? ಏನಿದ್ರೆ ನಮ್ಗೆ, ದೇವ್ರು ಏನಾಗಿದ್ರೆ ನನಗೇನ್ರಿ? ಆವಾಗ ಹಾಗಲ್ಲ, ಪಕ್ಕದವನು 10 ಕೋಟಿ ಇವೆಲ್ಲ ಹೇಳಿಲ್ಲ, ನಾವೇನು ಕಟ್ಟದಲ್ಲಿ ಇದ್ವು, 10 ಲಕ್ಷ ಬೇಕು. ನಿಮ್ ಪಕ್ಕದವ್ರು ಕೊಡ್ತಾರೆ, ಇದನ್ನು ಕೊಡ್ತಾರೇನ್ರಿ? ಇಂಟ್ರೆಸ್ಟ್ ಹಾಕಲ್ರಿ, ಫ್ರೀಯಾಗಿ ಕೊಡ್ತಾರೆ. ಹೌದಾ? ಅಲ್ಲ, ಕೊಡ್ಲಿಕ್ಕೆ ಹೋದ್ರೆ ಏನಿಲ್ಲ, ಒಳ್ಳೆ ಗೌರವ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ, ಕೊಡ್ತಾರೆ ನೋಡಿ ಅಪ್ಪ ಅಂದಾಗ ಆವಾಗ ಹೇಳಿಕ್ ಶುರು ಮಾಡಿದ್ರು. ಏನು, ಅವ್ರ ಹತ್ರ ಕರ್ಕೊಂಡು ಹೋದ್ರು, ಅವ್ರ 10 ಲಕ್ಷ ಕೊಟ್ರು, ಕೊಟ್ಟ ಕೂಡಲೇ ಖುಷಿ ಆಗ್ಬಿಡ್ತು. ಎಷ್ಟು ಹೆಲ್ಪ್ ಮಾಡಿದ್ರಿ, ಕರುಣೆ ಪರಿಚಯ ಆಯ್ತು. ಅಲ್ರಿ, ನಮ್ಗೆ ಯಾಕೆ ಮಾಡ್ತಾ ಇದ್ದೀರಿ? ನೀವು ಚೆನ್ನಾಗಿದ್ರೆ ಸಾಕ್ರಿ, ನಿಮ್ಮಿಂದ ನಮ್ಗೇನ್ ಬೇಕಾಗಿಲ್ಲ ಅಂತ ಅವ್ರು ಕೊಟ್ರೆ. ಆವಾಗ ಈ ಪರಿಚಯ ಮಾಡಿಸಿದ ವ್ಯಕ್ತಿ ಅವರು ಕುರಿತು ಹೇಳಿಕ್ ಶುರು ಮಾಡಿದ, ಇವರಿಗೆ 2000 ಕೋಟಿ ಆಸ್ತಿ. ಹೌದಾ? 20 ಬಿಲ್ಡಿಂಗ್. ಹೌದೇನ್ರಿ? ಇವ್ರ ಮಕ್ಕಳು 10th ಕ್ಲಾಸ್ ಓದ್ತಾ ಇದಾರೆ. ಹೌದಾ? 10th ಕ್ಲಾಸ್ ಯಾರು ಓದಲ್ರಿ, ಎಲ್ಲರೂ ಓದ್ತಾರೆ. ಆದ್ರೆ ಅವ್ರ ಮಕ್ಕಳು 10th ಕ್ಲಾಸ್ ಓದಿದ್ದಾರೆ. ಹೌದೇನ್ರಿ? ಯಾಕೆ? ತನಗೆ ಉಪಕಾರ ಮಾಡಿದ್ದಾರೆ, ಅದಕ್ಕೆ ಅವರ ಮಹಾತ್ಮೆ ಚೆನ್ನಾಗಿ ಕೇಳಿದ್ವು.
ಹೌದ್ ತಾನೆ? ಯಾರು ಉಪಕಾರ ಮಾಡುತ್ತಾರೋ ಅವರ ಕೆಪಾಸಿಟಿ ಚೆನ್ನಾಗಿ ಕೇಳಿಸುತ್ತೆ, ಏನು ಇಲ್ಲಾಂದ್ರೆ ನಮ್ಗೆ ಯಾಕೆ ಹೇಳ್ತೀವಿ ಅಂತ. ಅದೇ ತರ ದೇವರು ನಮಗೆ ಮಾಡಿದ ಉಪಕಾರದ ಸ್ಮರಣೆ ಬಂದರೆ ದೇವರ ಮಹಾತ್ಮ ಚೆನ್ನಾಗಿ ಕೇಳಿಸುತ್ತೆ. ಅದೇ ಹರಿಕಥಾಮೃತಸಾರದಲ್ಲಿ ಮಾಡಿದ್ದು. ಮೊದಲನೇ ಸಂಧಿಯಲ್ಲಿ ದೇವರು ಅಂದ್ರು, ಯಾರು ಅಂದ್ರೆ ಕರುಣಾ ಸಂಧಿ ಕೊಟ್ರು. ಆದ ಮೇಲೆ ಹೌದಾ ಇಷ್ಟು ಉಪಕಾರ ಮಾಡ್ತಾನೆ ಅಂದ್ರೆ ಅವನು ಇಂಥವ ಅಂತ ಕೆಪಾಸಿಟಿ ಪರಿಚಯ ಮಾಡಿಕೊಟ್ರು. ಶಾಸ್ತ್ರ ಹಾಗೇ ಮಾಡುತ್ತಾ ಬರುತ್ತೆ. ಅದಕ್ಕೆ ಇಡೀ ದೇವರ ರೂಪಗಳು ನೋಡಿ, ಇಲ್ಲಿ ಕೂಡ ಅದೇ ಮಾಡಿದ್ದು. ಏನ್ ಮಾಡಿದ್ದಾರೆ ಚಕ್ರಾಂತಿ ಮಂಡಲದಲ್ಲಿ? ಇಂಥ ರೂಪ ಹೀಗ್ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹಾಗೆ. ಅಯ್ಯೋ ರಾಮ ಅಂದ್ರೆ ಅಷ್ಟು ಧೃಣಿ ಅಂದ್ರು, ಕರುಣಾವಂತ, ಇಷ್ಟು ಕರುಣೆ ಇಂಥ ರೂಪದಲ್ಲಿ ನಿಂತಿದ್ದಾನೆ. ಕರುಣೆಯ ಬುಡದಲ್ಲಿ ಭಗವಂತನ ಮಹಾತ್ಮ ಜ್ಞಾನದ ಸೌಧವೇ ಚಕ್ರಾಪ್ತ ಮಂಡಲ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು.